ಶೋಭಾ, ಒಂದು ನಿಮಿಷ ನಿಂತ್ಕೋ. ಏ ಶೋಭಾ, ಏ ನಾನು ಇಲ್ಲಪ್ಪ. ಶೋಭಾ, ನನ್ನ ಮಾತು ಕೇಳು ಪ್ಲೀಸ್, ಒಂದು ನಿಮಿಷ ನಿಂತ್ಕೋ. ನಾನು ಹೇಳ್ಕೊಡ್ತೀನಿ ಯಾಕೆ ಹೇಳ್ತೀಯ. ಓ ಯಾರು ನೀವು, ನನ್ನನ್ನು ಯಾಕೆ ಕೇಳ್ಕೊಂಡು ಬಂದ್ರೆ? ಹೇಳ್ತೀನಿ ನೋಡು, ಇವತ್ತಿನಿಂದ ನೀನು ಆ ಶೋಭನ್ ಜೊತೆ ಸೇರ್ಕೊಡ್ದು, ನೋಡ್ಕೊಡ್ದು, ಮಾತಾಡ್ಕೊಡ್ದು. ಒಂದ್ ವೇಳೆ ನಮ್ಮ ಮಾತ್ ಮೀರ್ ನಡ್ಕೊಂಡ್ರೆ ನಿನ್ ಜೀವ ಉಳಿಯೋದಿಲ್ಲ. ಏಯ್, ಹೇಳ್ಕೊಂಡಾಗ ಆಚೆ ಬಿಡ್ರ. ಗುರು, ನಾನು ಬಹಳ ದಿವಸದಿಂದ ಕೇಳ್ಬೇಕು ಅಂತಾನೆ ಇದ್ದೀನಿ. ನೀನು ಆ ಶೋಭನ್ ಹಿಂದೆನೆ ಮೂರತ್ತು ತಿರುಗ್ತಿರ್ತೀಯಲ್ಲ, ಯಾಕ್ ಗುರು? ಆ ಹುಡುಗಿ ಹಿಂದೆ ನಾನು ಬಿದ್ದಿರೋದಕ್ಕೆ ಬಲವಾದ ಕಾರಣ ಇದೆ ಕಣೋ. ಗುಲ್ಡು, ಸಮಯ ಬಂದಾಗ ನಿನಗೆ ಗೊತ್ತಾಗತ್ತೆ. ಸರ್, ನಾನು ನಿಮ್ಮ ಅಣ್ಣನ ಮಗಳು ಶೋಭನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನಾನೇ ಹೋಗಿ ಅವ್ರನ್ನ ನೇರವಾಗಿ ಕೇಳೋದಕ್ಕಿಂತ ನಿಮ್ ಮೂಲಕ ಕೇಳೋಣ ಅಂತ ಇಲ್ಲಿಗೆ ಬಂದೆ. ದಯವಿಟ್ಟು ನೀವು ಮನಸ್ಸು ಮಾಡಿ ನಿಮ್ಮ ಅಣ್ಣವ್ರಿಗೊಂದು ಮಾತು. ಅರೆ ರೇ, ನಿಮ್ಮಂತ ಶ್ರೀಮಂತರು ನಮ್ಮ ಸಂಬಂಧ ಕೇಳ್ಕೊಂಡು ಬಂದಿದ್ದು ನಮ್ಮ ಅದೃಷ್ಟ. ಜೊತೆಗೆ ನಿಮ್ ಹಿರಿಯರು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹಿರಿಯರು ಅಂತ ನನ್ಗೆ ಯಾರೂ ಇಲ್ಲ ಸರ್. ಚಿಕ್ಕನಲ್ಲೇ ತಂದೆ ತಾಯಿನ ಕಳ್ಕೊಂಡು ನಥದೃಷ್ಟ ನಾನು. ಐ ಆಮ್ ಸಾರಿ ಪ್ರಕಾಶ್. ನಿಮ್ ಬಗ್ಗೆ ನಮ್ಮ ಅಣ್ಣನ ಜೊತೆ ಮಾತಾಡ್ತೀನಿ. ವೆರಿ ಕೈಂಡ್ ಆಫ್ ಯು. ಬರ್ತೀನಿ. ಆಯ್ತು, ಬರ್ತೀನಮ್ಮ. ಏನಂದ್ರೆ, ಹುಡುಗ ನೋಡಕ್ಕೆ ಲಕ್ಷಣವಾಗಿದ್ದಾನೆ, ದೊಡ್ಡ ಫ್ಯಾಕ್ಟ್ರಿ ಓನರ್ ಬೇರೆ, ನಮ್ ಶೋಭಂಗೆ ಹೇಳ್ ಮಾಡಿಸಿ ಜೋಡಿ ಆಗಿದ್ದಾನೆ. ಇವನು ಜೋಡಿ ಅಲ್ಲ ರಾಧಿಕಾ, ಕಿಡಿ. ನಮ್ ಕುಟುಂಬದಲ್ಲಿ ಕಿಡಿಯಾಗಿ ಸೇರಿ ಕಾಳಗಿಚ್ಚಾಗಿ ನಮ್ಮನ್ನೆಲ್ಲ ಸುಟ್ಟಾಗೋಗ್ ಬಂದಿರೋ ಕಾಲಹಂತಕ. ಏನ್ ಹೇಳ್ತಿದ್ದೀರಾ ನೀವು? ಆಮೇಲೆ ಹೇಳ್ತೀನಿ. ನೋಡು, ಹೊಟ್ಟೆ ತಾಳ ಹಾಕ್ತಾ ಇದೆ, ನಡಿ. ಯಾಕೆ, ಏನಾಯ್ತು? ಆಗಾಗ ಈ ತರ ಆಗ್ತಾ ಇರುತ್ತೆ ರೀ. ನಡಿ, ಡಾಕ್ಟರ್ ತಗೋಣ. ಈಗ ಹೋಗ್ಬೇಕಾಗಿರೋದು ಡಾಕ್ಟರ್ ಹತ್ರ ಅಲ್ಲ, ನಿಮ್ಮ ಅಣ್ಣ ಅದಕ್ಕೆ ಹತ್ರ. ಅಂದ್ರೆ? ಅಂದ್ರೆ ನೀವೀಗ ತಂದೆ ಆಗ್ತಿದ್ದೀರ. ರಾಧಿಕಾ, ಈ ವಿಷಯ ಅಣ್ಣ ಹತ್ತಿಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಹಾಲು ಕುಡ್ದ ಸಂತೋಷ ಆಯ್ತು ಕಣೋ ರಾಮು. ಥ್ಯಾಂಕ್ಸ್. ಎಲ್ಲ ದೇವರ ದಯೆ. ಇಷ್ಟು ವರ್ಷದ ಮೇಲಾದ್ರೂ ಆ ದೇವರು ಕಣ್ಬಿಟ್ಟು ನೋಡದ್ನಲ್ಲ. ಸುಜಾತ, ಇವತ್ತು ಗಂಡ ಹೆಂಡತಿ ಇಬ್ಬರದು ಇಲ್ಲೇ ಕ್ಯಾಂಪ್, ಏನಂತೀರಾ? ಸಾರಿ ಮೋಹನ, ನನ್ನ ಫ್ಯಾಕ್ಟ್ರಿನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನೋ 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 ನೋ, ಇಂಥ ಸಂತೋಷ ಸುದ್ದಿ ಹೇಳಿದವ್ರು ಬಾಯ್ನ ಸಿಹಿ ಮಾಡದೆ ಕಳಿಸೋದುಂಟೆ. ಲೆಟ್ ಅಸ್ ಎಂಜಾಯ್ ದಿಸ್ ಡೇ ಆಸ್ ದಿ ಹ್ಯಾಪಿಯೆಸ್ಟ್ ಡೇ. ಏನಪ್ಪ, ಹೆಂಡತಿಗೆ ಸ್ಪೆಷಲ್ ಸೇವೆನಾ? ಹೌದತ್ಗೆ, ಇಷ್ಟು ದಿನ ಅವಳೇ ಹಾಲು ಕೊಡ್ತಾ ಇದ್ಲು, ಇವತ್ತು ನಾನೇ ನನ್ನ ಕೈಯಾರ ಅವಳಿಗೆ ಹಾಲು ಕೊಡೋಣ ಅಂತ. ತುಂಬಾ ಸಂತೋಷ. ಹಾಲ್ನಲ್ಲಿ ಸ್ವಲ್ಪ ಕೇಸರಿ ಹಾಕೊಡು, ಹುಟ್ಟ ಮಗು ಕೆಂಪು ಕೊಟ್ಟತ್ತೆ. ಆದ್ರೆ ಈಗ ಇಲ್ಲಿ ಕೇಸರಿ ಎಲ್ಲಿದೆ ಅತ್ಗೆ? ನೀನ್ ಹೋಗು, ನಾನು ಹಾಕೊಂಡು ತಗೊಂಡ್ ಬರ್ತೀನಿ. ಸರಿ ಅತ್ಗೆ. ಗುಡ್ ನೈಟ್ ಅತ್ತಿಗೆ. ಸ್ವೀಟ್ ನೈಟ್. ಸಾರಿ ಸರ್, ಆಹಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಅಭಾಷೆನಾಗಿದೆ. ಏನಂದ್ರೆ, ಹಾಲ್ನಲ್ಲಿ ಏನ್ ಬೆರೆಸಿದ್ರಿ ಹೇಳಿ? ಹಾಲ್ನಲ್ಲಿ ಏನ್ ಬೆರೆಸಿದ್ರಿ? ನಾನಾ? ನಾನೇನು ಬೆರೆಸಲಿಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಡುತ್ತೆ. ನಿಜ ಹೇಳಿ,
ಹಾಲ್ನಲ್ಲಿ ಏನ್ ಬೆರೆಸಿದ್ರಿ? ಸುಜಾತ, ನಾನ್ ಏನೇ ಮಾಡಿದ್ರು ನಿನ್ನ ಶೋಭಾಳ ಸುಗುಕ್ಕೋಸ್ಕರ ಮಾಡ್ತೀನಿ ಕಣೆ. ರಾಮು ಸಂಪಾದನೆ ಮಾಡೋ ಲಕ್ಷ ಕಟ್ಲೆ ಆಸ್ತಿ ನಮ್ದಾಗಬೇಕಾದ್ರೆ ಅವನಿಗೆ ಮಕ್ಕಳು ಮರಿ ಅಂತ ಆಗಬಾರ್ದು. ಆ ಆಸ್ತಿ ಸಂಪೂರ್ಣ ನಮ್ದೇ ಆಗ್ಬೇಕು. ಅದಕ್ಕೆ ರಾಧಿಕಾಗೆ ಅಭಾಷ್ಣಾಗ ಔಷಧಿನ ಹಾಲಲ್ಲಿ ಬೆರೆಸ್ಕೊಟ್ರೆ. ಆಸ್ತಿ ಅಂತಸ್ತು ಹಣ ಮೂರು ಹೊತ್ತು ನಿಮ್ಗೆ ಅದೇ ಧ್ಯಾನ. ಪ್ರೀತಿ ಪ್ರೇಮ ಮರೆತು ಓಡಿ ಹುಟ್ಟಿದವ್ರಿಗೆ ಅನ್ಯಾಯ ಮಾಡಿದ್ರೆ ತಿನ್ನೋ ಅಂತ ಮಣ್ಣಾಗತ್ತೆ. ಮಣ್ಣಾಗಲ್ವೇ ಮಂಕೆ ಮಾಣಿಕ್ಯ ಆಗುತ್ತೆ. ಹಣದ ಬಂದೆ ಎಲ್ಲಾ ಸಂಬಂಧನು ತೃಣ ಕಣೆ ತೃಣ. ಚೇಚೆ, ಏನೇ ಆದ್ರೂ ನನಗೆ ಸರಿ ಕಾಣ್ತಿಲ್ಲ ರೀ. ನಿಮ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ಅಣ್ಣನಾಗಿದ್ದು ಕೂಡ ನನಗೆ ನಂಬಿಕೆ ದ್ರೋಹ ಮಾಡ್ದ್ಯ. ನಾನು ನಿನ್ ಸರಿಯಾದ ಪಾಠ ಕಲಿಸ್ಲಿಲ್ಲ. ನಾನ್ ನಿನ್ ತಮ್ಮ ರಾಮರಾಜ ಅಲ್ಲ. ಏನ್ ಹೇಳಿ? ಮನತನದ ಮಾನ ಮರ್ಯಾದೆನ ಮಣ್ಪಾಲ್ ಮಾಡ್ಬೇಕು ಅಂತಿದ್ಯ? ಯಾರು ಡ್ಯಾಡಿ ಅವರು? ಏನ್ರಿ ಇದು? ನೀನ್ ಸುಮ್ಮನೆ ಇರು, ಹೇಳು ಯಾರು ಹೇಳು. ಡ್ಯಾಡಿ ಅವ್ರು ನನ್ನ ಕ್ಲಾಸ್ಮೇಟ್. ನಾವಿಬ್ರು ಮನ್ಸಾರೆ ಪ್ರೀತಿಸ್ತಿದ್ದೇವೆ, ಮದ್ವೆನು ಮಾಡ್ಕೋಬೇಕು ಅಂತಿದ್ದೇವೆ. ನಿನ್ನ ಕಾಲೇಜ್ ಕಳಿಸಿದ್ದು ಓದೋದಕ್ಕೆ, ಚಕ್ಕನ್ನ ಹೊಡೆಯೋದಕ್ಕಲ್ಲ. ನೀನ ಮದುವೆ ಆಗೋಕೆ ಖಂಡಿತ ಸಾಧ್ಯ ಅಲ್ಲ. ಡ್ಯಾಡಿ ನಾನ್ ಸತ್ರು ಸರಿ, ಬೇರೆಯವ್ರನ್ನ ಮದ್ವೆ ಆಗಲ್ಲ. ನಿನ್ನ ಮುದ್ದು ಮಾಡಿ ಬೆಳೆಸಿದ್ದು ನನ್ ತಪ್ಪು. ಆದಷ್ಟು ಬೇಗ ಒಂದು ಒಳ್ಳೆ ಆಸ್ತಿ ಒಂದು ಸಂಬಂಧ ಹುಡುಕಿ ನಾನೇ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ರೀ ನಮ್ಗೆ ಇಷ್ಟೊಂದು ಆಸ್ತಿ ಇರುವಾಗ ನಮ್ಗೆ ಯಾಕ್ರಿ ಆಸ್ತಿವಂತರ ಸಂಬಂಧ? ನಮಗ್ ಬೇಕಾಗಿರೋದು ಶೋಭಾ ಸಂತೋಷ ರೀ. ಆ ಹುಡುಗ ಯೋಗ್ಯನಾಗಿದ್ರೆ ಅವಳು ಇಷ್ಟಪಟ್ಟ ಪ್ರಕಾರವೇ ಅವನ ಕೊಟ್ಟು ಮದುವೆ ಮಾಡೋಣ. ಒಂದ್ಸಲ ಅವ್ರ ತಂದೆ ತಾನು ಕರೆಸಿ ಮಾತಾಡೋಣ ರೀ. ಡ್ಯಾಡಿ ದಯವಿಟ್ಟು ಬೇಡ ಅನ್ಬೇಡಿ. ಡ್ಯಾಡಿ ಪ್ಲೀಸ್ ಡ್ಯಾಡಿ, ಡ್ಯಾಡಿ ಒಪ್ಕೊಳ್ಳಿ. ಡ್ಯಾಡಿ ಡ್ಯಾಡಿ ಒಪ್ಕೊಳ್ಳಿ. ಡ್ಯಾಡಿ ಪ್ಲೀಸ್. ಅಪ್ಪ ಅವ್ರು ಬಂದ್ರು. ಸಾರಣ ಮುಂದೆ ನೀನು ನೀನು ನಮ್ಮೋನ ಅಲ್ವಾ? ನಾನು ಯಾರಳು? ಪಾರ್ನಳ್ಳಿ ಸಲೂನು ನಾರಾಯಣಪ್ಪ. ಓ ಇವನು ನಿನ್ ಮಗನಾ? ಯಾಕೆ ಅನುಮಾನನ? ನನ್ ಮಗ ಅಲ್ದೆ ಇನ್ನೇ ನಿನ್ ಮಗನ? ನೂರಕ್ಕೆ ನೂರು ಇವನು ನನ್ನ ಮಗನೇ. ನನ್ನ ಸಂಬಂಧ ಬಯಸಿ ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಓಹೋ ನಿನಗೇನು ಕೋಡುಕೊಂಬು ಇದ್ದತ್ತ? ಯಾವ ನಾನು ಯಾರು ಅಂತ ತಿಳ್ಕೊಂಡಿದ್ದೆ? ನಾನು ಈಗ ಬುಟ್ಟಿ ಪಾರ್ಲರ್ ಓನರ್. ನಾ ಈ ದೇವಲೋಕದ ಕನಸು ಕಾಣಬಾರ್ದು. ಹಳ್ಳಿಯಲ್ಲಿ ಮಳ್ಳಿಯ ಗಡ್ಡ ಬಳಸಿದ್ದವ್ ನೀನು. ಯಾಕೆ ಗಡ್ಡ ಬಳಸೋರೆಲ್ಲ ಮನುಷ್ಯರೇ ಅಲ್ವಾ? ಯಾವ ನಾವು ಚೌರ ಮಾಡದೆ ಹೋಗಿದ್ರೆ ನೀವೆಲ್ಲ ಹೆಂಗ್ ಕಾಣ್ತಿದ್ರಿ ಗೊತ್ತಾ? ಕಾಡ್ ಕುರುಬರು ಕಂಡಂಗ್ ಕಾಣ್ತಿದ್ರಿ. ಆಮ್ಯಾಕೆ ಆಚೆಗೆ ಬಂದ್ರೆ ಊರ್ ಜನ ಎಲ್ಲ ಹುಚ್ಚ ಅಂತ ತಿಳ್ಕೊಂಡು ಕಲ್ಲು ಹೊಡಿತಾ ಇದ್ರು. ನೋಡು ಕಸ ಗುಡ್ಸೋರ್ ಮಕ್ಕಳೆಲ್ಲ ಕಸಾನೇ ಗುಡಿಸ್ಬೇಕು, ರೈತರ ಮಕ್ಕಳೆಲ್ಲ ದರಣೆ ಕಾಯ್ಬೇಕು ಅನ್ನೋ ರೂಲೀಸ್ ಏನಿಲ್ಲ. ಆ ಕಾಲ ಎಲ್ಲ ಹೊಂಟೋಯ್ತು ಬಿಡು. ನಿನ್ನಂತ ಕೀಳು ಜಾತಿಯ ಜೊತೆ ಸಂಬಂಧ ಬೆಳೆಸೋಕೆ ನನ್ನ ಸ್ಟೇಟಸ್ ಒಪ್ಪಲ್ಲ. ಯಾವ ನಿನ್ ಸ್ಟೇಟಸ್ ತಗೊಂಡೋಗಿ ಬೆಂಕಿಗೆ ಹಾಕು. ನೋಡು ಹೊಲ್ಸ್ ಮಾತಾಡೋರ್ನ ಹೊಲ್ಸ್ ಕೆಲಸ ಮಾಡೋರ್ನ ಕೀಳು ಜಾತಿ ಅಂತ ಕರೆಯೋದು? ಯಾಕೆ ಹೆಂಗ್ ಎಗರಾಡ್ತಿದ್ದೆ? ಮೋಸ ಮಾಡ್ಬಿಟ್ಟು ಮಾಡಿ ಮೇಲೆ ಮಾಡಿ ಕಟ್ಬಿಟ್ರೆ ಮೇಲ್ ಜಾತಿ ಆಗ್ಬಿಟ್ಟಾರ? ನೋಡು ನಾಳೆ ನೀ ಸತ್ತೋಗ್ಬಿಟ್ರೆ ತಗೊಂಡೋಗಿ ನೀನೇನು ಆಕಾಶದಲ್ಲಿ ಉಳಕಿಲ್ಲ, ಭೂಮಿಲೇ ಉಳೋದು. ಆರಡಿ ಮೂರಡಿ ಜಾಗದಲ್ಲಿ ಹೋಗಯ್ಯ. ನಾನಪ್ಪ ನನಗೆ ನನ್ನ ಜಾತಿ ಅಂತಸ್ತು ಗೌರವನೇ ಮುಖ್ಯ. ನೀನು ಜಾತಿಲಿ ದೊಡ್ಡವನಿರ್ಬೋದು, ನಾವು ನೀತಿ ನೀಯತ್ತಲ್ಲಿ ದೊಡ್ಡವರು. ಯಾಕೇಳು ನಾವ್ ಯಾರಿಗೂ ಟೋಪಿ ಹಾಕಕ್ಕಿಲ್ಲ. ಹುಚ್ಚು ಜಾತಿ ಕೊಚ್ಚೆ ಜೀವನ. ಮರ್ಯಾದಾಗಿ ಇಲ್ಲಿಂದ ಆಚೆ ಹೋಗು, ಇಲ್ಲ ಕತ್ತಿರ್ದ ಆಚೆ ತಳ್ಬೇಕಾಗುತ್ತೆ. ನನ್ನ ಮಗ ನಿನ್ನ ಮಗಳನ್ನೇ ಪ್ರೀತಿ ಮಾಡೋನ ವಿಷಯ ಮೊದ್ಲೇ ಗೊತ್ತಾಗಿದ್ರೆ ನಿನ್ನ ಮನೆ ವಸೂಲ್ ಕೂಡ ಮೆಟ್ಟಿರ್ಲಿಲ್ಲ. ಡೈ ನಡಿಲ, ನಿನ್ನಂತವ್ರ ಸಂಬಂಧ ಬೆಳೆಸೋದು ಸುಡ್ಗಾಡ್ನಲ್ಲಿ ಸಂಸಾರ ಮಾಡ್ದಂಗೆ. ಡೈ ನಡಿಲ, ಅವಿವೇಕಿ ಅವಿವೇಕಿ ಇಂಥವ್ರ ಸಂಬಂಧ ನಮ್ಗೆ ಹಾಕ್ಲೇಬೇಕು. ನಡಿಲ ಕೇಳಿ, ಅವಳನ್ನು ಬಿಟ್ಬಿಡ್ರಿ. ಮೌನ, ಶೋಭಾ ನೀ ಕೂಡ ಹಾಕೋದ್ರಿಂದ ಅವಳ ಮನಸ್ಸನ್ನ ಬದಲಾಯಿಸಕ್ಕಾಗೋದಿಲ್ಲ. ಅದಕ್ಕೆ ನಾನೊಂದು ಒಳ್ಳೆ ಉಪಾಯ ಯೋಚಿಸಿದ್ದೀನಿ. ಏನು? ಒಂದು ಸಂಬಂಧ ನೋಡಿದ್ದೀನಿ, ಹುಡುಗ ತುಂಬಾ ಒಳ್ಳೆಯವನು, ಕೋಟ್ಯಾಧೀಶ್ವರ. ನೀನು ಒಪ್ಪೋದಾದ್ರೆ ಅವ್ರ ಮದುವೆ ಮಾಡಿ ಮುಗಿಸ್ಬಿಡೋಣ.
ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಶೋಭಾ, ಈ ಘಟ ಹಿಡಿದ್ರೆ ಹೇಗಮ್ಮ? ಏನು ಸ್ವಲ್ಪ ಊಟ ಮಾಡು. ನನಗೆ ಊಟ ತಿಂಡಿ ಏನು ಬೇಡಮ್ಮ. ಅಮ್ಮ, ನನಗೆ ನನ್ನ ರವಿ ಬೇಕಮ್ಮ. ನನ್ನ ರವಿನ ಬಿಟ್ಟು ನನ್ನಿಂದ ಇರೋಕ್ಕಾಗಲ್ಲಮ್ಮ. ಅಮ್ಮ, ನನ್ನ ರವಿನ ದೂರ ಮಾಡಬೇಡಿಮ್ಮ. ನಿಮ್ ಕಾಲ್ ಹಿಡ್ದು ಕೇಳ್ಕೊತೀನಿ. ನನ್ನ ರವಿನ ದೂರ ಮಾಡಬೇಡಿಮ್ಮ, ದೂರ ಮಾಡಬೇಡಿ ಪ್ಲೀಸ್. ನೋಡಿ ಮಿಸ್ಟರ್ ಪ್ರಕಾಶ್, ನನ್ನ ತಮ್ಮ ನೋಡಿರೋ ಸಂಬಂಧ ಅಂದಮೇಲೆ ನನ್ನ ಮಗಳನ್ನ ನಾನು ಕಣ್ಣು ಮುಚ್ಕೊಂಡು ದಾರಿ ಏರಿಯಕ್ಕೂ ರೆಡಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಮೋಹನ? ಹಾಂ, ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಈ ಮದುವೆನ ಮಾಡಿ ಮುಗಿಸ್ಬಿಡೋಣ. ಶೋಭಾ, ನಿನ್ ರವಿ ಬಂದಿದ್ದಾನಮ್ಮ. ರವಿನ? ಎಲ್ಲಮ್ಮ ಎಲ್ಲಮ್ಮ, ನನ್ನ ರವಿ ಹೊರಗಡೆ ಇದ್ದಾನೆ. ಶೋಭಾ, ನೀನ್ ಈ ರೀತಿ ಊಟ ತಿಂಡಿ ಬಿಟ್ಟು ಕೊರಕ್ತಿರೋದನ್ನ ನನ್ನ ನೋಡಕ್ಕಾಗಲ್ಲಮ್ಮ. ರವಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗೋ. ಅಮ್ಮ, ಅಮ್ಮ, ರವಿ ಜೊತೆ ಹೋಗ್ತಿದ್ದಾಳ. ನಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆ ರವಿನ ಕೊಂದಾದ್ರೂ ಸರಿ, ನನ್ನ ಮಗಳನ್ನ ಕರ್ಕೊಂಡು ಬಾ. ಹ್ಮ್, ಹೋಗು. ಕನ್ನಡ ನೆಲದಲ್ಲಿ ಹುಟ್ಟಿರೋ ಎಲ್ರಿಗೂ ಚೆನ್ನಾಗಿ ಗೊತ್ತು, ಜೀವಕ್ಕೆ ಜೀವ ಕೊಡೋನೆ ಈ ದೇವ. Yeah.
ಬಂದು ನಮ್ ಜೀವ ಉಳಿಸಿದ್ರೆ ಸರ್, ನಮಗ್ ಬಾಳ್ಕೊಟ್ಟ ಭಗವಂತ ಸರ್ ನೀವು. ಸರ್, ನಾವಿಬ್ರು ಮನೆಯಿಂದ ಓಡಿ ಬಂದ ಪ್ರೇಮಿಗಳು, ಜೋಡಿ ಜೀವಗಳು. ಹೌದು ಸರ್, ಇದೆಲ್ಲ ನಮ್ ತಂದೆ ಏರ್ಪಾಡು ಸರ್. ಮಗಳ ಜೀವನ ಹಾಳು ಮಾಡೋದಕ್ಕೆ ತಂದೆದೇ ಏರ್ಪಾಡು. ಯಾರಮ್ಮ ಪುಣ್ಯಾತ್ಮ? ಮೋಹನ್ ರಾಜ್ ಅಂತ. ಮೋಹನ್ ರಾಜ್? ಓಹೋ, ಆ ಪುಣ್ಯಾತ್ಮನೇ ನಿಮ್ಮ ಅಪ್ಪನ? ನಿನಗೊಬ್ಬ ಚಿಕ್ಕಪ್ಪನೂ ಇರ್ಬೇಕಲ್ಲ. ಹೌದು ಸರ್, ರಾಮರಾಜ್ ಅಂತ. ಈ ವಿಷಯ ನಿಮಗೆ ಹೇಗೆ ಗೊತ್ತು ಸರ್? ನನಗೆಲ್ಲ ಗೊತ್ತು. ನೀವೇನು ಹೆದರ್ಕೋಬೇಡಿ, ಈ ದೊಡ್ಡಪ್ಪ ಇರೋವರೆಗೂ ಯಾವ ಅಪ್ಪನ ಆಟನೂ ಏನೂ ನಡೆಯೋದಿಲ್ಲ. ಇಷ್ಟು ಜನ ದಾಂಡಿಗರು ಇದ್ಕೊಂಡು ಆ ಪ್ರಾಣ ಒಬ್ಬನು ಹೊಡೆಯಕ್ಕಾಗ್ಲಿಲ್ವ? ಎಲ್ಲಿದ್ದಾನ ಅವನು? ಜೋಗಿ ಮಠದ ಕಾಡಲ್ಲಿದ್ದಾರೆ. ಶೋಭಾ ರವಿ ಅವರಿಬ್ರು ಅವನ ಜೊತೆ ಇದ್ದಾರೆ. ಅವ್ರ ಅವನ ಜೊತೆಲಿ ಇರೋವರೆಗೂ ಯಾರು ಅವ್ರ ಮೈಮುಟ್ಟಕ್ಕೆ ಸಾಧ್ಯ ಇಲ್ಲ. ತೂ ನಾಯಿ, ನನ್ನ ಶತ್ರುನ ನನ್ನ ಮುಂದೆನೆ ಹೊಗಳ್ತೀನೋ? ಅವನ್ನ ರವಿನ ಗುಂಡಿಟ್ಟು ಉಡಾಯಿಸಿ ನನ್ನ ಮಗಳನ್ನ ನಾನು ಕರ್ಕೊಂಡು ಬರಲಿಲ್ಲ. ನನ್ನ ಹೆಸರು ಮೋಹನ್ ರಾಜ ಅಲ್ಲ. ನಿನ್ನ ಹೆಸರೇನ್ ಮಗು? ಶೋಭಾ. ಶೋಭಾ, ಈ ಸೀರೆ ಉಟ್ಕೋ. ಈ ಸೀರೆ ಯಾರ್ದು ಸರ್? ನನ್ನ ಹೆಂಡತಿದು. ಅವರಿಲ್ಲ ಸರ್, ಕಾಣ್ತಾನೆ ಇಲ್ವಲ್ಲ? ಒಳಗಡೆ ಇದ್ದಾಳೆ. ಅವಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಏನಾಗಿದೆ ಸರ್ ಅವ್ರಿಗೆ? ತಲೆಗೆ ಪೆಟ್ಟು ಬಿದ್ದು ಶಾಕ್ನಿಂದ ಬುದ್ಧಿನೇ ಕಳ್ಕೊಂಡ್ಬಿಟ್ಟಿದ್ಲು. ಈಗ ಸ್ವಲ್ಪ ವಾಸಿ. ಈ ಕಾಡಿನಲ್ಲಿ ನೀವಿಬ್ರೇ ಇದ್ದೀರಾ ಸರ್? ಯಾಕೆ? ನಿಮ್ಗೆ ಯಾರು ಸಂಬಂಧಿಕರಿಲ್ವಾ ಸರ್? ಸಂಬಂಧ? ಹಣದ ದಾಹದಲ್ಲಿ ಹೆತ್ತ ಸಂಬಂಧ, ಒಡಹುಟ್ಟಿದವರ ಸಂಬಂಧ, ಕರುಳು ಸಂಬಂಧನಲ್ಲ ಹೊಸಕ್ ಹಾಕು, ದುಡ್ಡಿನ ಪಿಶಾಚಿಗಳೇ ತುಂಬಿರೋ ಈ ಪ್ರಪಂಚದಲ್ಲಿ ಸಂಬಂಧ ಅನ್ನೋದು ಬರೀ ಸೋಗು, ನಾಟಕ. ಶೋಭಾ, ಈ ಹುಡುಗನ ಮದುವೆ ಆಗೋಕೆ ನಿಮ್ ತಂದೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ? ಅದು ನಾನು ಹೇಳ್ತೀನಿ ಸರ್. ನನ್ನ ಹೆಸರು ರವಿ ಅಂತ. ನಾನು ಕೀಳ್ ಜಾತಿಗೆ ಸೇರಿದವನು ಅಂತ ಇವ್ರ ತಂದೆ ನನ್ನಿಂದ ಶೋಭಾನ ಬೇರೆ ಮಾಡಕ್ ನೋಡ್ತಿದ್ದಾರೆ. ಓಹೋ, ಜಾತಿ ಪ್ರಶ್ನೆನಾ? ಆ ದೇವರು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿರೋದು ಒಂದೇ ಜಾತಿ, ಅದು ಮನುಷ್ಯ ಜಾತಿ. ಮಿಕ್ಕಿದ್ದೆಲ್ಲ ಸ್ವಾರ್ಥಿಗಳು ಸೃಷ್ಟಿ ಮಾಡಿರೋದು. ರವಿ, ಯಾವೂರ್ ನಿಂದು? ನಿಮ್ ತಂದೆ ಯಾರು? ಏನ್ ಕೆಲಸ ಮಾಡ್ತಿದ್ದಾರೆ? ನಮ್ದು ಮಾರನಹಳ್ಳಿ ಸರ್. ನಮ್ ತಂದೆ ಹೆಸರು ನಾರಾಯಣಪ್ಪ ಅಂತ. ಈಗ ಸಿಟಿಯಲ್ಲಿ ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾರೆ. ಓ ಸರ್, ನಮ್ ಪ್ರಾಣ ಉಳಿಸಿದೀರ. ನಮ್ ಮದುವೆನು ಮಾಡಿಸಿ ಪುಣ್ಯ ಕಟ್ಕೊಳ್ಳಿ ಸರ್. ಸರ್, ರವಿ ಇಲ್ದೆ ನನ್ನಿಂದ ಬದುಕೋಕಾಗಲ್ಲ ಸರ್. ಹೆದರ್ಕೋಬೇಡಿ, ನಿಮ್ ಮದುವೆ ನಡೆದೆ ನಡೆಯುತ್ತೆ. ನಿಮ್ ಮದುವೆನ ತಪ್ಪಿಸೋಕೆ ಹರಿಹರ ಬ್ರಹ್ಮಾದಿಗಳಿಂದ ಸಾಧ್ಯ ಇಲ್ಲ. ಯಾರ ಅವನು? ಮರ್ಯಾದೆ ನನ್ನ ಮಗಳನ್ನ ಹೊರ ಕರ್ಕೊಂಬಂದ್ಬಿಡು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮರ್ಯಾದೆ ನನ್ನ ಮಗಳನ್ನ ಕರ್ಕೊಂಡು ಹೊರಗೆ ಬಾ, ಇಲ್ಲ ಅಂದ್ರೆ ಇವತ್ ನೀನ್ ಹೆಣ ಉಳುತ್ತೆ. ನಿನ್ನ ಮಗಳ ಇಷ್ಟದ ಪ್ರಕಾರ ಅವಳು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾಡೇ ಮಾಡ್ತೀನಿ. ನಡೀರೋ ಸರ್. ಏನ್ ಸರ್ ಇದು? ನಮ್ಮ ತಂದೆ ನಿಮ್ಮನ್ನು ನೋಡಿ ಹೆದರ್ಕೊಂಡು ಹೋಗ್ಬಿಟ್ರಲ್ಲ, ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ನಿನಗೆಷ್ಟು ಆಶ್ಚರ್ಯ ಆಯ್ತೋ ಅದಕ್ಕಿಂತ ಹೆಚ್ಚಿನ ಆಶ್ಚರ್ಯ ನಿಮ್ಮ ಅಪ್ಪನಿಗೆ ಅವ್ರು ಒಡ ಹುಟ್ಟಿದ ಅಣ್ಣನೋಡಾಗಿರ್ಬೇಕು. ಅದಕ್ಕೆ ಸುಮ್ಮನೆ ಹೋಗ್ಬಿಟ ಅಂದ್ರೆ ನೀವು ಅವರಿಗೆ? ಹೌದಮ್ಮ, ಆ ಮೃಗಗಳು ನನ್ನ ಬೆನ್ನಲ್ಲಿ ಬಿದ್ದು ಬಂದವರು. ಹಾಗಾದ್ರೆ ನೀವು ನಮ್ಮ ದೇವ ದೊಡ್ಡಪ್ಪನಾ?
ಹೌದು ಶೋಭಾ, ಆ ದೌರ್ಭಾಗ್ಯ ದೊಡ್ಡಪ್ಪ ನಾನೇ. ದೊಡ್ಡಪ್ಪ, ಅಮ್ಮ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ. ಇಷ್ಟೆಲ್ಲ ರಕ್ತ ಸಂಬಂಧಿಗಳಿದ್ದು ಕೂಡ ನೀವು ದೊಡ್ಡಮ್ಮ ಈ ಕಾಡ್ನಲ್ಲಿ ಈ ತರ ಯಾಕೆ? ದೊಡ್ಡಪ್ಪ ಹೇಳಿ, ದೊಡ್ಡಪ್ಪ ಹೇಳಿ. ಹೇಳ್ತೀನಿ ಹೇಳ್ತೀನಿ, ಅದೊಂದು ದೊಡ್ಡ ಕತೆ. ಹುಟ್ಟುತ್ತ ಅಣ್ಣ ತಮ್ಮಂದರು, ಬೆಳೀತಾ ದಾಯದಿಗಳು ಅನ್ನೋ ಮಾತು ನನ್ನ ಜೀವನದಲ್ಲಿ ನಿಜ ಆಯ್ತು. ತೆಂಗಿನಕಾಯಿ ಅಲ್ಲ, ಅವನ ಹೊಲದಲ್ಲೇ ಬೆಳೆದಿರೋ ಮೊಣಕಾಯಿ. ಒಳ್ಳೆ ಸೈಜಿನ ಸಿಹಿಕಾಯಿ ಬೇಕು ಅಂದ್ರೆ ಈ ಹುಡುಗಿ ತಾವು ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ ಅಣ್ಣವರೇ. ಓ ಅಯ್ಯಾ ಬನ್ನಿ ಇಲ್ಲಿ. ಆ ತೆಂಗಿನಕಾಯಿನ ನೀರಿಲ್ಲ ಸ್ವಾಮಿ, ಎಲ್ಲ ಒಣಗೋಗಿದೆ. ಈ ತೆಂಗಿನಕಾಯಿ ತಗೊಳ್ಳಿ. ಎರಡು? ಎಷ್ಟು? ಎರಡು. ಅವ್ರು ಕೊಡಿ. ಅವನ್ ತೆಂಗಿನಕಾಯಿನಾಗೆ ಬರೀ ಜುಟ್ಟೆ ಇರೋದು. ಬನ್ನಿ ಸರ್, ಒಂದ್ಸಲ ನನ್ ಕಾಯಿ ರುಚಿ ನೋಡ್ತು ನಿಮ್ ಬಾಯಿ ಅವನ್ನ ಕ್ಯಾರೇ ಅನ್ನಲ್ಲ. ಅವನ್ದು ತೆಂಗಿನಕಾಯಿ ಅಲ್ಲ, ಕೊಳತ್ ಸೀಬೇಕಾಯಿ. ಕೊಳತ್ ತೆಂಗಿನಕಾಯಿ ನಿಂದು ಕಣೆ ಕೊಕ್ರೆ. ನಿಂದು ಕಣ ಬಾತ್ಕೊಳ್ಳಿ. ನಿಂದೆ ಕಣೆ? ನಿಂದು ಕಣ? ನಿಂದೆ ಕಣೆ? ನಿಂದು ಕಣ? ನೋಡು, ನನ್ನ ವ್ಯಾಪಾರ ಕಡ್ಡ ಬಂದ್ರೆ ನಿನ್ನ ಮಂಡೆ ಮ್ಯಾಗ ಅಡ್ಡ ದಡ್ಡಿ ಬರೆ ಎಳ್ದು ಬಿಡ್ತೀನಿ. ಹುಷಾರ್ ನೋಡು, ಕುಡಿಯೋ ನೀರ್ನಾಗೆ ಕಾಲ್ ಅಲ್ಲಾಡಿಸ್ಬೇಡ. ನನ್ ತೆಂಗಿನಕಾಯಿ ಸುದ್ದಿಗ್ ಬಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕಂಡಿದ್ದೀನಿ ಕಣ, ನಿನ್ನ ಮೊದ್ಲತ್ತೆ ನಿನ್ನ ಅಂಗಡಿನ. ನನ್ನ ಎದುರು ಬಂದು ಅಂಗಡಿ ಹಾಕ್ತವನು ನೀರು, ನೀನೆ ತೋ ಅಂಗಡಿನ. ಇದ ನಿಮ್ಮ ಅಪ್ಪನ ಜಾಗೀರಾ? ಏನ್ ಗಾಮ ಪೈಲ್ವಾನ್ ಅಂತ ತಿಳ್ಕೊಂಡ್ಯಾ? ಕುಸ್ತಿಗ್ ಬರ್ತೀಯಾ? ಕುಸ್ತಿಗ್ ಬರ್ತೀಯಾ? ಏನಾಯ್ತು ಅಂತ ಗೊತ್ತಿದ್ಯಾ ಸುಂಕಿರೆ? ಒಂದ್ ಹೆಂಗ್ಸಿನ ಮೇಲೆ ರೋಪ್ ಮಾಡ್ತೀಯನ್ಲೆ ಜುಜ್ಬಿ. ಲೇ ಜಿಲೇಬಿ, ನೀನು ಬಾರ, ಒಂದ್ ಕೈ ನೋಡ್ಕೋತೀನಿ. ನೀನ ಬಚ್ಚ ಹುಚ್ಚ. ಗೌರಿ ನೀನೇನ್ ಹೆದರ್ಕೋಬೇಡ, ಈ ಚಾಕು ಚಿನೋಬ ಅಂದ್ರೆ ಈ ಊರಿಗೂರಿ ಗಡಗಡ ನಡಗತ್ತೆ. ಇನ್ ಇವನ್ ಯಾವ ಲೆಕ್ಕ ಕೋಳಿ ಪುಕ್ಕ? ಇವನ್ ತೆಂಟೆಪ್ಸಿ ಸ್ವಂಟ ಮುರಿಲಿಲ್ಲ. ನನ್ನ ಹೆಸರು ಚಾಕು ಚಿನೋಬನೇ ಅಲ್ಲ. ತೆಂಗಿನಕಾಯಿ ತೆಂಗಿನಕಾಯಿ ಏನಲೆ? ತೆಂಗಿನಕಾಯಿ ಏನಲೆ? ಎಣನ ಬೇಕಾಯಿ ಎತ್ತಲೆ ನೀನ್ ಅಂಗಡಿ. ನಾನೇ ಹಾಕೋ ನನ್ನ ಅಂಗಡಿ ಎತ್ಲಿ ಕಲ್ಲಂಗಡಿ. ಎತ್ತಿದ್ರೆ ಬರ್ದು ಬಾಯಿಗೆ ಹಾಕೊಂಡ್ ಬಿಡ್ತೀನಿ. ತೆಂಗಿನಕಾಯಿ ಲೇ ಹಾಗಲ್ಕಾಯಿ, ಹೆಂಗಸರು ಪರ ವಕಾಲತ್ ವಹಿಸ್ಕೊಂಡು ಹೋಗ್ಬೇಡ ಹಾಕೋಣ. ಲೇ ದಡ್ಡಿಯಾ ರಜಾ, ನನಗೆ ಎದ್ರ ಮಾತಾಡ್ತೀಯನ್ಲೆ? ನಾನ್ ಈ ಕೇರಿಗೆ ದಾದ. ಎಲ್ಲ ನನ್ನ ಮಗನೇ, ಈ ಅಸಲಿ ದಾದಾ ಮುಂದೆ ನೀನ್ ಯಾವನ್ನು ಕುಣ್ಮಿಣಿ ಪುಟ್ಟ ಪುಟ್ಕೋಸಿ ದಾದಾ. ಇವತ್ತು ನೀನ್ ಬಾಲ ಬಿಚ್ಚಿದ್ರೆ ನಿನ್ನ ಬಾಡಿನ ಕನ್ನಂಬಾಡಿ ಮಾಡ್ಬಿಡ್ತೀನಿ. ಹುಷಾರ್ ದಮ್ಮಿದ್ರೆ ಮುಂದಕ್ ಬಾರ. ಮುಂದಕ್ ಬರೋದೇನೋ, ಇವತ್ತು ನಿನ್ನ ಮುಸುಳಿನ ಪಂಚರ್ ಮಾಡ್ಲಿಲ್ಲ ನನ್ನ ಹೆಸರನ್ನ. ನಾನ್ ಯಾಕೆ ಹೇಳಿ, ಎಲ್ರಿಗೂ ಗೊತ್ತೇ ಇದೆ. ನಿನ್ ಕೈ ಕರಿನಾಗ್ರಾವ್ ಕಡಿಯ, ನಿನ್ ಮನೆ ಹಾಳಾಗ ಹೋಗ, ನಿನ್ ಕೈ ಸೇದೋಗ. ನನ್ ದೇವ ಮೇಲೆ, ನನ್ ದೇವ ಮೇಲೆ ಕೈ ಮಾಡ್ತೇನೋ? ಅಯ್ಯೋ ಪಾಪಿ ಚಂಡಾಲ ರಾಕ್ಷಸ ದಡಿಯಾ. ಗೌರಿ ನಾನ್ ನಿನ್ನ ಬಚಾವ್ ಮಾಡ. ನೀನ್ ಯಾವನೋ ಕಾಡಮ್ಮೆ, ಅವಳನ್ನ ಬಚಾವ್ ಮಾಡೋನು. ನಾನು ಇವಳ ಲವ್ವರ್. ಲವ್ವರ? ಎಲ್ಲ ಲೋಫರ್. ನೀನ್ ಯಾವ ಸೀಮೆ ಲವ್ವರ್ ವ್ಯಕ್ತಿ ನೋಡ? ನನ್ ಲವ್ವರು ಈ ಮೈಸೂರ್ ಹುಲಿ. ಏನ ನೋಡ್ತೀಯ ದೇವ? ಇವನ್ನ ಸುಮ್ನೆ ಬಿಡ್ಬೇಡ, ಜಡಿ ಬಿಡ್ಬೇಡ, ಜಡಿ ಜಡಿ ದೇವ. ನೀನ್ ಹೇಳದ್ಮೇಲೆ ಬಿಡ್ತೀನ. ಅಯ್ಯಯ್ಯೋ ನನ್ ತೆಂಗಿನಕಾಯಿ, ನನ್ ತೆಂಗಿನಕಾಯಿ ದೇವ. ನೀನ್ ನನ್ನ ಎಳ್ನೀರ್ ಕುಡ್ದಿದ್ದು
ಅಣ್ಣು ಬ್ಯಾಡಣ್ಣು ಬಿಟ್ಬಿಡೋಣ ನನ್ನ, ನೀನೇ ಅಸಲಿ ದಾದ ಕಣಣ್ಣು. ಇನ್ನೊಂದ್ ಸಲ ನಮ್ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಮುಖಾನ ತಟ್ಟೆ ಇಡ್ಲಿ ಮಾಡ್ಬಿಡ್ತೀನಿ. ನೀವಿಬ್ರು ಜಗಳ ಆಡ್ತಾ ಇದೀರಿ ಅಂತ ನಂಬ್ಕೊಂಡ್ ಬಂದ್ಬಿಟ್ಟೆ. ನಾವ್ ಹಂಗೆ ಕಣ್ಲೆ ವ್ಯಾಪಾರದಾಗೆ ಜಗಳ ಕಾಯ್ತೀವಿ, ಜೀವನದಾಗೆ ಜೊತೆಯಾಗಿರ್ತೀವಿ. ಅರ್ಥ ಆಯ್ತೇನ್ಲೆ ಅಡ್ನಾಡಿ ಬಿಡುಗಾಡಿ. ನಾನ ಚಿನ್ನೋಬನ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ನೀನ್ ಎರಡು ತೆಂಗಿನಕಾಯಿ ಕದ್ದಿಯಲ್ಲ, ಅದನ್ನ ನಾನು ನೋಡಿಲ್ಲ ಅಂತ ತಿಳ್ಕೊಂಡ್ಯಾ ಲೆಕ್ಕ? ಅಯ್ಯಯ್ಯೋ ಹೊತ್ತಾಗೋಯ್ತು. ಅರ್ಜೆಂಟು, ಬೇಗ ಮನೆ ಸೇರ್ಕೋಬೇಕು. ಇಷ್ಟ ಬೇಗ ಮನೆಗೆ ಹೋಗಿ ಏನ್ ಮೊಟ್ಟೆ ಇರ್ತೀಯಾ? ಇಲ್ಲ, ಮೊಟ್ಟೆನ ಆಮ್ಲೆಟ್ ಮಾಡ್ತೀನಿ. ಹಂಗಾರೇನೋ ವಿಶೇಷ ಐತೆ. ದೇವು ದೇವು ಹೇಳು ದೇವು. ಸಿಟಿಯಿಂದ ನನ್ನ ತಮ್ಮಂದ್ರು ಬಂದವ್ರೆ, ಪಾಪ ಹಸುಕೊಂಡಿರ್ತಾರೆ. ಹೋಟೆಲ್ ಊಟ ಮಾಡಿ ಮಾಡಿ ಅವ್ರ ನಾಲ್ಗೇನು ಜಡ್ ಕಟ್ಟಿರತ್ತೆ, ಅದಕ್ಕೆ ಇವತ್ತು ನನ್ ಕೈ ರುಚಿ ತೋರ್ಸೋಣ ಅಂತ. ಯಾವಾಗ್ಲೂ ನಿನಗೆ ನಿನ್ ತಮ್ಮಗಳದ ಚಿಂತೆ, ನನ್ ಚಿಂತೆನೇ ಇಲ್ಲ ನಿಂಗೆ. ಅದಕ್ಕೇನಂತೆ, ತಾಳಿ ಕಟ್ಟಿದ್ಮೇಲೆ ನಿನ್ ಚಿಂತೆ, ಅಲ್ಲಿವರೆಗೂ ನೋಟ. ಅಯ್ಯೋ ಮನೆ ಬಂದ ಬಿಡ್ತಲ್ಲಪ್ಪ. ಹೋ 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 ನಾನ್ ಬರ್ತೀನಿ ಗೌರಿ. ಸರಿ ದೇವಾ, ಹೇಳೋದೆ ಬರ್ತಿದ್ದೆ, ಇವತ್ ಸಂಜೆ ಬಾಂಬೆ ಶೋಗ್ ಹೋಗೋಣ, ಬರ್ತೀಯಾ? ಪುಕ್ಸಟ್ಟೆ ಆದ್ರೆ ಯಾವ ಶೋ ಬೇಕಾದ್ರೂ ಬರ್ತೀನಿ. ಆಯ್ತು ಮಾರಾಯ, ಕಾಸ್ ನಂದು, ಬರ್ತೀಯ ತಾನೆ? ಇವಾಗ ನನ್ ತಮ್ಮಂದ್ರು ಕಾಯ್ತಾ ಇರ್ತಾರೆ, ಬಹಳ ಅರ್ಜೆಂಟು. ಸದಾಶಿವನಿಗೆ ಅದೇ ಧ್ಯಾನ. ಯಾವ್ದಮ್ಮ ಅದು ಧ್ಯಾನ? ಸಾರಾಯಿ ಪಾನ ಸುಖಕ್ಕೆ ಸೋಪಾನ, ಚೆನ್ನಾಗಿ ಶ್ರುತಿ ಏರಿಸಿ ಹಾರ್ಮೋನಿಯಂ ಪೆಟ್ಟಿ ಹಿಡಿದು ಬಾರಿಸಿದ್ರೆ ಹುಟ್ಟಬೇಕು ಹೊಸ ಹೊಸ ರಾಗಗಳ ಸ್ಥಾನ. ಅದೇ ಈ ನಾಟಕ ರಾಘಣ್ಣನ ನಟನಾ ವಿಧಾನ. ಚೆನ್ನಾಗಿ ಸೋಪ ಹಾಕೊಂಡು ಮಾಡಿದ್ರೆ ಸ್ನಾನ. ನೀನ್ ತೆಗಿಬೇಡ ನನ್ನ ಮಾನ. ಹಲೋ ಮಾವಯ್ಯ, ಹೌ ಆರ್ ಯು? ಏಯ್ ಯಾವನೆ ನೀನು ಮಾವ, ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ? ನೀನು ಎರಡು ಬಾಟ್ಲು ಸಾರ ಕುಡಿಸ್ಬೇಕು, ನಾನು ಅದನ್ನು ಕುಡಿಬೇಕು, ಆಮೇಲೆ ನನ್ನ ಮಗಳು ನಿನ್ನ ಮದುವೆ ಮಾಡ್ಕೊಡ್ಬೇಕು, ಆಮೇಲೆ ನಾನು ನಿನಗೆ ಮಾವ. ಏನು ಕುಡಿಸ್ತೀಯಾ? ಸಾರಿ ಮಾವಯ್ಯ, ನಿನ್ನ ಸಾರಾಯಿಗೆ ಒಂದು ಸಲಾಮ್. ಐ ಆಮ್ ಗೋಯಿಂಗ್ ಹೋಮ್, ಬರ್ತೀನಿ ಗೌರಿ. ಎರಡು ಬಾಟ್ಲು ಸಾರ ಕುಡಿಸ್ತೆ ಹೋಗ್ತಿದ್ಯಲ್ಲ, ಓಮ್ ಹೋಗು. ಉಗಾದಿ ಹಬ್ಬ ದಿವಸ ನಾಟಕ ಕುಡಿಸ್ತೀನಿ, ಅವಾಗ ನೀನು ಪಾರ್ಕ್ ಕೇಳಕ್ ಬರ್ತೀಯಾ? ಆಗ ಒಂದು ಪೀಪಾಯ ಸಾರ ನಾನು ಕುಡಿಲಿಲ್ಲ, ನನ್ನ ಹೆಸರು ನಾಟಕದ ರಾಗಣ್ಣ ಅಲ್ಲ. ಏನ್ ಮಾಡ್ಲಿ ನಾನು ಇದಕ್ಕೆ, ಈ ಚಟಕ್ ಬಿದ್ದು ಇವ್ರ ನಲ್ಲ ಕೈ ಚಾಚೋ ಸ್ಥಿತಿ ಬಂತಲ್ಲ. ನಂದೇ ಒಂದು ಸಾರ ಅಂಗಡಿ ಎತ್ತಿದ್ರೆ ಬೇಕಾದಾಗ ಸುರ್ಕೋಬಹುದು, ಇಷ್ಟ ಬಂದ್ರಾಗ ಹೊರಡಿಸಬಹುದು. ಏನ್ ಮಾಡ್ಲಪ್ಪ ನಾನು ಇದಕ್ಕೆ? ನೆನೆದವರ ಮನದಲ್ಲಿ ಲೋ ಚಿನ್ನೋಬಾ, ಚಿನ್ನೋಬಾ, ನೀ ಚೆನ್ನಾಗಿದೀಯಾ? ಸದ್ಯಕ್ಕಂತ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿರ್ಬೇಕಪ್ಪ. ಯಾವಾಗ ಇಟ್ಕೊಳ್ಳೋಣ ಗೌರಿ ಜೊತೆಲಿ ಮದುವೆ? ಮದುವೆ ಅವನ ಆಗ್ಲೇ ಮಾಡಿದಾನ ಮದುವೆ. ಯಾಕೋ ಏನಾಯ್ತು? ಗೌರಿ ದೇವು ಜೊತೆ ಸೇರ್ಕೊಂಡಾಳೆ, ಅವನ್ನೇ ಮದುವೆ ಮಾಡ್ಕೊಳ್ತಾಂತಾಳು. ಏನಂದೆ? ಅವನಪ್ಪ ನಾನಿದ್ದೀನಿ, ಅದಂಗ ಅವನ ಮದುವೆ ಆಗ್ತಾನೆ. ಈಗ ನೀನ್ ಅರ್ಜೆಂಟ್ ಆಗಿ ಅಡ್ವಾನ್ಸ್ ಆಗಿ ಒಂದು ಬಾಟ್ಲು ಸಾರ ಕೊಡಿಸು, ಗೌರಿ ನಿನ್ ಜೊತೆ ಮದುವೆ ಮಾಡಿಸ್ತೀನಿ. ಗೌರಿ ನನಗೆ ಮದುವೆ ಮಾಡಿಸ್? ಖಂಡಿತವಾಗಿ, ಖಂಡಿತವಾಗಿ. ನಿಮ್ಮ ಅಪ್ರಾಣೆಗೂ ಹಂಗಾರ ನಡಿ ಕೊಡಿಸ್ತೀನಿ. ಅವ್ರ ಕೈ ಮುರಿದ ನಿನ್ ಸ್ವಂತ ಮರಿ ನಡಿ. ಒಂದು ಕೇಳ ಕೊಡಿಸು ನಡಿ. ಓನ ರಾಮ ಅವನ ಯಾವ ಇಲ್ಲ ಕಣೋ. ಇಲ್ವಾ? ಪಾಪ ಹಸ್ಕೊಂಡು ಎಲ್ಲೋಗಿದ್ದಾರೆ ಹುಡುಗರು. ಹ್ಮ್, ಹೋದ್ರು ಸುಡುಗಾಡ್ಗೆ. ತುತ್ತ ಬಿಡ್ತೀನಿ. ಲೇ, ಆ ಮುಂಡೆ ಗಂಡ್ರೆ ಆತರ ಹೇಳ್ಬಿಟ್ಟು ಹೋದ್ರು ಕಣೋ. ನೀವೇನೋ ಅಂದಿರ್ತೀರಾ? ಅಂದೆ. ಸಾವಿರಾರು ರೂಪಾಯಿ ಕೇಳ್ತಾರೆ, ಎಲ್ಲಿಂದ ತಂದು ಕೊಡ್ತೀಯಾ? ಅದಕ್ಕೆ ಬಾಯಿಗೆ ಬಂದಾಗ ಅಂದೆ. ಭೂಮಿಗೆ ಭಾರವಾಗಿ ಕೂಳಿಗೆ ದಂಡವಾಗಿ ಬದುಕಬೇಡಿ, ನೀವು ಓದು ಬೋರ್ಲು ಬಿದ್ದಿದ್ದು ಸಾಕು, ದುಡ್ಕೊಂಡು ತಿನ್ನಿ ಅಂದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೊರಟೋದ್ರು. ಸತ್ತೋಗ್ತೀನಿ ಅಂತ ಹೊರಟೋದ್ರ? ನೀವು ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಯಾಕೆ ಮಾತಾಡಬಾರ್ದು? ನಿಮಗೆ ವಯಸ್ಸಾಗಿದೆ ಹೊರತು ಬುದ್ಧಿ ಮಾತ್ರ ಇಲ್ಲ. ನಾಳೆ ನನ್ನ ತಮ್ಮಂದ್ರು ಓದಿ ದೊಡ್ಡ ಸಾಹೇಬ್ರುಗಳಾದ್ರೆ ಸಾಹೇಬ್ರು ತಂದೆ ಅಂತ ಯಾರು ಅನ್ನಿಸ್ಕೊಳ್ಳೋದು? ಸಾಹೇಬ್ರು ಸಾಹೇಬ್ರು ನಿನ್ ತಮ್ಮಂದ್ರು ಸಾಹೇಬ್ರಿಗೆ ಅವ್ರು ಹಾಕಿಲ್ಲ, ನೀನೇ ದುಡ್ದು ದುಡ್ದು ಸಣ್ಣಗಾಗ್ತೀಯ ಅಷ್ಟೇ. ಓದೋ ವಿಷಯ ನಿಮಗ್ ಗೊತ್ತಿಲ್ಲ ಬಿಡಿ. ಪಾಪ ಹಗಲು ರಾತ್ರಿ ನಿದ್ದೆಗಟ್ಟು ಶಿವನೇ ಅಂತ ಹಳ್ಳಿಗೆ ಬಂದ್ರೆ ಅವನ ಬಾಯಿ ಬಂದ ಬೈದ್ ಕಳಿಸ್ಬಿಡೋದಾ? ಏಯ್, ಅವ್ರೆಲ್ಗ ಹೋಗ್ತಾರೆ? ಹೊಟ್ಟೆ ತಾಳ ಹಾಕಿದ್ರೆ ನಾಯಿಗಳು ಬಂದಂಗ ಇಲ್ಲಿಗೆ ಬರ್ತಾರೆ. ಎಲ್ಲಾದ್ರೂ ಉಂಟ ಅಪ್ಪಯ್ಯ, ಛೇ ಎಷ್ಟು ನೊಂದ್ಕೊಂಡೋದ್ರು ಏನು. ನಾನು ಈಗ ಹೋಗಿ ಅವರೆಲ್ಲಿದ್ರು ಕರ್ಕೊಂಡ್ ಬರ್ತೀನಿ. ಹೋಗು ಹೋಗು ಹೋಗು, ಊರಿಗೆ ಮಾಡಿದ ಮುಂದೆ ಕೊನೆಗೆ ಉಡುಬಟ್ಟೆನೂ ಕಾಣದಂಗ ಹೊರಟೋದ್ಲಂತೆ. ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ ನಾನೇ ಸಂಬಂಧ ಮಾಡ್ತೀನಿ. ಹೇಳಿದ ಮಾತಿನ ಮೇಲೆ ನಿಗದ ಇರಕ್ಕಿಲ್ಲ. ಅಣ್ಣ 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 ಅಣ್ಣ, ನಮ್ಮ ದೇವರು ನೋಡ್ದ? ಏ ಇಲ್ಲ ಕಣಮ್ಮಿ, ಲೇ ಬರೋ ಈ ಟಂಕಿ ಹೇಳ್ತಲೋ. ಡಾಕ್ಟ್ರಪ್ಪ ನನ್ನ ತಮ್ಮಂದ್ರು ನೋಡಿದ್ರ ಕೊಳೆತಾ ಹೋದ್ರು,
ಯಾಕೋ ಗುರ್ರ ಅಂತಿದ್ರು. ಅಪ್ಪನ್ ತಾವೇನಾರ ಜಗಳಾಗಿಗ್ಲ ಆಡೋರ ದೇವ? ಅಯ್ಯೋ ದೇವ್ರೆ, ಇವ್ರ್ಯಾಕ್ ಒಳೆತಾ ಹೋದ್ರು? ಮಹನೀಯರೇ ಮತ್ತು ಮಹಿಳೆಯರೇ, ಈಗ ಡ್ಯಾನ್ಸ್ ಪ್ರಾರಂಭವಾಗುತ್ತದೆ. ಏನ್ರಣ್ಣ, ನಮ್ಮ ಮೋನರಮ್ಮ ಈ ಕಡೆ ಬಂದ್ರ? ಓದ್ ದುಡುಗರು ಕೆರೆ ಕಡೆ ಯಾಕಣ್ಣ ಬರ್ತಾರೆ? ಕರಿತಿಲ್ವಾ ಬಾಂಬೆ ಶೋ, ಅಲ್ಲೋಗ್ ನೋಡೋಗಿ. ನಡಿ, ಎಲ್ಲ ಆದ್ಮೇಲೆ ಬಂದಿದ್ಯಾ ನೀನು?
ನಿನ್ಗೋಸ್ಕರ ನನ್ ಎಷ್ಟೊತ್ ಕಾಯ್ತಾ ಇದ್ದೆ ಗೊತ್ತಾ? ಸ್ವಲ್ಪ ಸುಮ್ಮನೆ ಗೌರಿ ನೀನು, ಎಲ್ಲ ಪೋದ್ರಿ ಇವ್ರು. ರಮಾ ಅಯ್ಯ ಒಳ್ಳೆ ಹುಡುಗ್ರಪ್ಪ ನೀವು. ಅಲ್ರಯ್ಯ ಅಪ್ಪಯ್ಯ ಸಿಟ್ಟಾಗ ಒಂದ್ ಮಾತು ಹೇಳಿದ್ರು ಅಂತ ಮನೆ ಬಿಟ್ಟೆ ಓಡ್ ಬಂದ್ಬಿಡೋದ? ನಡೀರಿ ಮನೆಗೆ. ಇಲ್ಲ ನಾವ್ ಬರೋದಿಲ್ಲ, ನಾವ್ ಸಾಯ್ತೀವಿ. ಆಗ್ತೀನಿ ನೋಡು, ಬುದ್ಧಿಗಿದ್ದು ಇದೆಯಾನೇ ನಿಂಗೆ? ನಿನ್ಗೇನಾದ್ರು ಬೇಕಾದ್ರೆ ನನ್ನ ಕೇಳ್ಬೇಕು. ಅಪ್ಪ ಹಿಂಗ್ ಮುಂಚೆನೆ ಬಿ ಪಿ. ನಡೀರಿ ಮನೆಗೆ ಹೋಗೋಣ. ನೀವಿಬ್ರಿಗೂ ನನ್ನ ಪ್ರೀತಿ ಇದೆಯಲ್ವಾ? ಹಾಗಾದ್ರೆ ನಡೀರಿ ಮನೆಗೆ. ನೋಡು ನಮ್ಗೆ ಪುಸ್ತಕ ಫೀಸು ಹಾಸ್ಟೆಲ್ ಖರ್ಚು ಅಂತ 30,000 ರೂಪಾಯಿ ಬೇಕು. 30,000 ರೂಪಾಯ? ಅಷ್ಟೊಂದ್ ಹಣ ಯಾಕ್ರಯ್ಯ? ಇಷ್ಟ ಇದ್ರೂ ಕೊಡು, ಕಷ್ಟ ಆದ್ರೆ ಬಿಡು. ನೋಡು ಆಮೇಲೆ ಓದೋದ್ ಬಿಟ್ಟು ನಾವು ಹಳ್ಳಿಗೆ ವಾಪಸ್ ಬಂದ್ಬಿಡ್ತೀವಿ ಅಷ್ಟೇ. ಬೇಡ್ರಪ್ಪ, ಎಷ್ಟೇ ತೊಂದರೆ ಬರ್ಲಿ ನಾನ್ ನಿಭಾಯಿಸ್ತೀನಿ. ನೀವು ಮಾತ್ರ ಓದ್ ಬಿಡ್ಬೇಡಿ, ನೀವು ಚೆನ್ನಾಗಿ ಓದ್ಬೇಕು. 30,000 ನಮ್ಗೆ ಇವತ್ತೇ ಬೇಕು, ನಾವು ಊರು ಹೋಗ್ಬೇಕು. ಆಯ್ತು ಕಣ್ರು, ಆ ಜವಾಬ್ದಾರಿ ನನಗಿರ್ಲಿ, ಬನ್ನಿ ಮನೆಗೆ ಹೋಗೋಣ. ತಮ್ಮಂದ್ರು ಸಿಕ್ಕಿದ್ರು ಅಂತ ಹೊರಟೆ ಬಿಟ್ಯಾ? ಸುಮ್ಕಿರು ಗೌರಿ ನೀನು. ಅಪ್ಪಯ್ಯ ಬೈದ್ರು ಅಂತ ಎಲ್ಲಿ ನನ್ನ ತಮ್ಮಂದ್ರು ಪ್ರಾಣ ಕಳ್ಕೊತಾರ ಅಂತ ನನ್ನ ಎದೆ ಡೌಡವ ಅಂತ ಹೊಡ್ಕೋತಾ ಇತ್ತು. ನಿನ್ಗೇನ್ ಗೊತ್ತು? ನನ್ನವರು ತನ್ನವರು ಅಂತ ಪ್ರಾಣ ಬಿಡಕ್ಕೆ ಅವರೇ ನಿನ್ ಹಂಗೆ ಹಳ್ಳಿ ಮುಕ್ರ ಓದ್ದವ್ರು. ಯಾರಾದ್ರೂ ಬೈದ್ರೆ ಈ ಕಿವಿನ ಕೇಳಿ ಈ ಕಿವಿನಾಗೆ ಬುಟ್ಟು ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರೆ ಅದಕ್ಕೆ ಮದುವೆಗಿಂತ ಮುಂಚೆ ಹಂಗೆಲ್ಲ ಕರಿಬಾರ್ದು ಕಣೋ. ಮದುವೆ ಆಗೋದ್ ಗ್ಯಾರಂಟಿ ತಾನೆ? ಡಬ್ಬಲ್ ಗ್ಯಾರಂಟಿ ಕಣ ರಾಮು. ಅದೇ ಕೂಸುಟಕ್ಕಿಂತ ಮುಂಚೆ ಕುಲಾವಿ ಹೊಲ್ದ್ರಂತೆ ಹಂಗಾಯ್ತು. ನಿನ್ ಕೆಲ್ಸ ನೋಡ್ಕೋಗು ಬರ್ರಪ್ಪ. ಏನೋ ಎತ್ತಗೊಂಡು ಬಿಡ್ತು ಸವಾರಿ. ಓಹೋ ನಮಸ್ಕಾರ ರಾಜಣ್ಣ. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ನಗೋ ಮಾರಾಯ. ಓಹೋ ಮಕ್ಕಳು ದೊಡ್ಡ ಸಾಹೇಬರಾಗ್ತಿದ್ದಾರೆ ಅಂತ ನಗೋದನ್ನೇ ಮರ್ತು ಬಿಡ್ತೀಯ ಹೆಂಗೆ? ಅವ್ರು ಓದೋ ಹುಟ್ಟಿಗೆ ಅವರೆಲ್ಲ ಸಾಹೇಬರಾಗ್ತಾರೆ ಬಸಯ್ಯ. ಓದ್ಸೋರ್ ಕೈ ಕರೆಕ್ಟ್ ಆಗಿ ಕೊಡ್ತಾರೆ ಅಷ್ಟೇ. ಬಿಡ್ತು ಅನ್ನು, ತಮ್ಮಂದಿರು ಓದಿ ದೊಡ್ಡ ಕೆಲಸ ಹಿಡೀಲಿ ಅಂತ ಆ ದೇವ ಪ್ರತಿದಿನ ದೇವ್ರ ಹತ್ರ ಹರಕೆ ಹೊರ್ತಿದ್ದಾನೆ. ಯಾಕೆ? ಮೊನ್ನೆ ನಂತವನೆ ಬಡ್ಡಿಗೆ 30,000 ರೂಪಾಯಿ ಸಾಲ ತಗೊಂಡವನೆ. ಹೇಳಿಲ್ವಾ 30,000 ಮಣಿ ಮಂಜರ್ರಿ ಕೂಡಿ ಪೂಜಾರಿ ಅಯ್ಯ ನಾಜುಕಯ್ಯ ದೇವ. ಅಪ್ಪಯ್ಯ ನನ್ನ ಅಪ್ಪಯ್ಯ ಅಂತ ಕರಿಬೇಡ. ಮತ್ತಿನ್ನೇನ್ ಕರೀಲಿ ಅಪ್ಪಯ್ಯ? ಏನಂತ ಕರೀಲ. ಅಪ್ಪಯ್ಯ ಯಾಕೆ ಕುಡಿತಿದ್ಯಾ? ಅಪ್ಪಯ್ಯ ನನಗೂ ಸ್ಟ್ರೇಟ್ ಆಗಿ ಒಲ್ದಿಂದಾನೆ ಬರ್ತಾ ಇದ್ದೀನಿ ಅಪ್ಪಯ್ಯ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಪ್ರಪಂಚ ಕಣ್ಣು ಮುಚ್ಕೊಂಡಿರಲ್ಲ ಕಣ. ಬೆಕ್ಕು ಹಾಲು ಅದೇನ್ ಹೇಳ್ತಿದ್ಯ ಅಪ್ಪಯ್ಯ? ಅದೇನು ಅಂತ ಹೇಳ್ಬಿಟ್ಟು ನೋಡಿ ಅಪ್ಪಯ್ಯ. ಹೇಳ್ಬಿಟ್ಟು ನೋಡಿಬೇಕಾ? ಅವನು ಬಡ್ಡಿ ಬಸಯ್ಯ ಸಿಕ್ಕಿದ್ದ, ಅವನು ನನಗೆಲ್ಲ ಹೇಳ್ದ. ಬಡ್ಡಿ ಬಸಯ್ಯ ಸಿಕ್ಕಿದ್ದ ಎಲ್ಲ ಹೇಳ್ಬಿಟ್ನ. 30,000 ರೂಪಾಯಿ ಸಾಲ ಮಾಡಿ ಆ ಶೋಕಿಲ ಅಲ್ರ ಬಾಯಿಗೆ ಹಾಕಿದ್ಯಲ್ಲೋ ಅಪ್ರಾಯೋಜಕ. ನನ್ನ ತಮ್ಮಂದ್ರು ದೊಡ್ಡ ಓದ್ಬೇಕು, ದೊಡ್ಡ ಆಫೀಸರ್ಗಳಾಗಬೇಕು, ಅದಕ್ಕೋಸ್ಕರ ಎಷ್ಟೇ ಸಾಲ ಆದ್ರೂ ಅಂಜಿಕ್ಕಿಲ್ಲ. ಅಯ್ಯೋ ಪಾಪಿ, ಹಾವು ನೋಡಿದ ಹದ್ದು ಹಾಕಿದ್ಯಲ್ಲೋ, ಯಾರನ್ನ ಕೇಳಿ ಮಾಡಿದೆ ಅಷ್ಟೊಂದು ಸಾಲ, ಯಾರನ್ನ ಕೇಳಿ ಮಾಡಿದೆ ಸಾಲನ ಹಾಕ್ಬಿಡ್ತೀನಿ. ಯಾಕಪ್ಪಯ್ಯ ನಿಲ್ಲಿಸ್ಬಿಟ್ರಿ? ಹೊಡೀರಿ ಬಡೀರಿ, ನನ್ನ ಕತ್ತರ್ ಸಾಕಿ. ಈ ದೇವನಿಗೆ ಜೀವ ಕೊಟ್ಟ ದೇವರಪ್ಪಯ್ಯ ನೀವು. ನನ್ನ ತಮ್ಮಂದ್ರಿಗೋಸ್ಕರ ನಾನು ಎಷ್ಟು ನೋವು ಹಿಂಸೆ ಬೇಕಾದರೂ ಅನುಭವಿಸ್ತೀನಿ, ಆದರೆ ಅವ್ರಿಗೆ ಮಾತ್ರ ನೋವಾಗಬಾರ್ದು. ಅವ್ರು ಯಾವಾಗಲೂ ನಗ್ನಗ್ತಾ ಇರಬೇಕು ಅಪ್ಪಯ್ಯ. ಅಯ್ಯೋ ಬೆಕರ ಮುಂಡೆದೆ, ಹಾವಾಗ ಹಾಲು ಹಿಡಿದು ಏನೋ ಪ್ರಯೋಜನ? ಚಚ್ಚೆ ಬಿಡ್ತು ಅನ್ನಿ ಅಪ್ಪಯ್ಯ, ಬಿಡ್ತು ಅನ್ನಿ. ದೇವು ದೇವು, ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ಕಣೋ ಮಗ. ನಿನ್ನ ಬೆವರು ಬೀದಿ ಪಾಲಾಗಬಾರ್ದು ಕಣೋ. ಅಪ್ಪಯ್ಯ ನಾನು ಚೆನ್ನಾಗಿರ್ಬೇಕು, ಅವ್ರುಗಳು ಚೆನ್ನಾಗಿರ್ಬೇಕು. ಅವ್ರು ತಾನೆ ಬೇರೆನಾ? ನನ್ನ ಜೊತೆ ರಕ್ತ ಹಂಚ್ಕೊಂಡು ಹುಡ್ದವ್ರಲ್ವಾ ಅವರು? ಅವ್ರು ನನ್ನ ಹಳ್ಳಿ ಆಗ್ಬಾರ್ದು ಅಪ್ಪಯ್ಯ, ದಿಲ್ಲಿ ಸೇರ್ಬೇಕು, ದೊರೆಗಳಾಗ್ಬೇಕು. ಅದಕ್ಕೋಸ್ಕರ ಈ ದೇವನ್ ಜೀವ ಹೋದ್ರೂ ಪರವಾಗಿಲ್ಲ ಅಪ್ಪಯ್ಯ. ಯಾಕಪ್ಪಯ್ಯ ನಿಲ್ಲಿಸ್ಬಿಟ್ರಿ? ನನ್ನ ಚರ್ಮ ಕಿತ್ಕೊಂಬರೋಂಗ್ ಕೊಡಿರಿ, ನನಗೇನು ನೋವಾಗೋದಿಲ್ಲ. ನಿಮ್ಮ ಒಂದೊಂದು ಏಟು ನನಗೆ ಆಶೀರ್ವಾದ ಇದ್ದಂಗೆ. ನಾನಂತೂ ಓದಿಲ್ಲ, ಆದ್ರೆ ನನ್ನ ತಮ್ಮಗಳು ಓದಿಗೆ ಕಲ್ಲಾಕ್ಬಿಡಿ ಅಪ್ಪಯ್ಯ. ನಿಮ್ ದಮ್ಮಯ್ಯ ಅಂತೀನಿ ಅಪ್ಪಯ್ಯ. ದೇವ ಕರುಣಾಮಯಿ ಕಣ್ಮಗ ನೀನು, ಕರುಣಾಮಯಿ. ತಮ್ಮಗಳು ಅಂದ್ರೆ ಪ್ರಾಣನೇ ಬಿಟ್ಕೊಳ್ತೀಯಲ್ಲೋ ಹುಚ್ಚಪ್ಪ. ಆದ್ರೆ
ಆದ್ರೆ ಶ್ರೀರಾಮಚಂದ್ರನಂತ ನಿನಗೆ ಲಕ್ಷ್ಮಣನಂತ ತಮ್ಮಗಳು ಸಿಗಲಿಲ್ಲ ಅಂತ ಸಂಕಟ ಕಡ್ಮಗ ಸಂಕಟ. ಆ ದರ್ವೇಶಗಳ ಮೇಲೆ ನಿನ್ನ ಕೋಪಕ್ಕೆ ನಿನ್ನ ದನ ಬರ್ದಂಗೆ ಬರೆದು ಬಿಟ್ಟಲ್ಲಪ್ಪ. ನನ್ನ ಕೈ ಸೇದೋಗ, ನನ್ನ ಕೈಗೆ ಬರಬಾರ್ದು. ಬರ ಅಪ್ಪಯ್ಯ. ಅಪ್ಪಯ್ಯ ಏನಪ್ಪಯ್ಯ ನೀವು, ನಿಮ್ ಒಂದೊಂದು ಏಟು ನನಗೆ ಪಾಠ ಇದ್ದಂಗೆ ಅಪ್ಪಯ್ಯ. ಮಗ ದೇವು ಬಹಳ ಪೆಟ್ಟಾಯ್ತೇನೋ ನಿನಗೆ ಕಂದ, ನೋವಾಯ್ತೇನಪ್ಪ. ಒಳ್ಳೆ ಅಪ್ಪಯ್ಯ, ಇದು ಮಯ್ಯ ದುರ್ಗದ ಬಂಡೆ, ಒಡೆದ್ರು ಬಡದ್ರು ಪಿಟ್ ಅನ್ನೋದಿಲ್ಲ. ನನ್ಗೊಡ್ದು ನೀವೇ ಸುಸ್ತಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ಸುಧಾರಿಸ್ಕೋತಾ ಇರಿ, ಒಂದು ನಿಮಿಷದಲ್ಲಿ ಶರಬತ್ ಮಾಡ್ಕೊಂಡು ಬರ್ತೀನಿ. ಮಗ ನನ್ನ ಮೇಲೆ ಕೋಪನೇ ಬರ್ತಾ ಇರ್ವೇನ ನಿನಗೆ, ನನ್ನ ಬಯ್ಯೋ, ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋ ಬಯ್ಯೋ. ಮಗ ನನ್ನ ಕಂದ ಅಪ್ಪಯ್ಯ. ಅಪ್ಪಯ್ಯ ಒಂದು ನಿಮಿಷ ಶರಬತ್ ಮಾಡ್ಕೊಂಡು ಬರ್ತೀನಿ. ಮಣಿಮಂಜರಿ ಕೂಡಿ ಪೂಜಾರಿ ಅಯ್ಯ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸುಜಾತ. ಥ್ಯಾಂಕ್ ಯು. ತಗೊಳ್ಳಿ. ಆಹಾ, ಮೊದಲು ನೀವು ನನ್ನ ಪ್ರೆಸೆಂಟೇಷನ್ ತಗೊಳ್ಳಿ. ಪ್ರೆಸೆಂಟೇಷನ್? ಹೌದು, ಇವತ್ತು ನಿಮ್ಮ ಬರ್ತ್ಡೇ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಪ್ರಿಟಿ ಬರ್ಡ್ಗೆ ಬರ್ತ್ಡೇ ಪ್ರೆಸೆಂಟೇಷನ್. ನೋ ಥ್ಯಾಂಕ್ಸ್. ತಗೊಳ್ಳಿ, ಪರವಾಗಿಲ್ಲ. ದಟ್ಸ್ ಇಟ್. ರೇಷ್ಮೆ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಸ್, ಮಾರ್ನಳ್ಳಿ ಜಮೀನ್ದಾರ್ ಬೆಳ್ಳಿ ಬಟ್ಲ ರಾಜಣ್ಣನ ಮಕ್ಕಳು ನಾವು. ಯಾ, ನಾವ್ ಯಾವತ್ತು ಜುಜ್ಬಿ ಗಿಫ್ಟ್ ಕೊಡೋಲ್ಲ, ಜುಜ್ಬಿ ಜಡೆ ಫಾಲೋ ಮಾಡಲ್ಲ. ಕರೆಕ್ಟ್. ತಗೊಳ್ಳಿ ಸ್ವೀಟ್, ನಾನು ಹೋಗ್ಬೇಕು. ನೋ 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 ನೋ, ನನಗೆ ಈ ಸ್ವೀಟ್ ಬೇಡ, ಈ ಸ್ವೀಟ್. ವಾಟ್ ನಾನ್ಸೆನ್ಸ್ ಆರ್ ಯು ಡೂಯಿಂಗ್? ಐ ಲವ್ ಯು ಸುಜಿ ಡಿಯರ್, ಕಮ್ ಆನ್. ಯು ಸ್ಕೌಂಡ್ರ ಸುಜಾತ, ಯಾಕೆ ಹಕ್ಕು ಕೊತ್ತೀಯಾ? ನಿನ್ ಜಮೀನ್ದಾರ್ ಏನಿದ್ರು ನಿಮ್ ಹಳ್ಳಿಲಿ ಇಟ್ಕೋ. ಬಿಹೇವ್ ಯುವರ್ ಸೆಲ್ಫ್. ನಡೆ. ಅಯ್ಯೋ ಅಪ್ಪ, ಮಲಗಿರೋರ್ ನಿದ್ದೆ ಕೆಡಿಸಿದ್ರೆ ತಿಗಣೆ ಆಗಿ ಹುಟ್ಟತಾರಂತೆ, ಸ್ವಲ್ಪ ಮೆಲ್ಲುಕೋಕೋ. ಇದು ಕೂಗಾಟ ಅಲ್ಲಮ್ಮ, ಸಾವೇರಿ ರಾಗಕ್ಕೆ ಬಿಲಹರಿ ರಾಗ ಕೂಡಿಸಿ ತಲಕಾವೇರಿ ರಾಗ ಕಂಡಿಡಿಯಕ್ ಮಾಡ್ತಿರೋ ಪ್ರಯೋಗ ಅಮ್ಮ, ಅಡ್ಡಿ ಬರಬೇಡ. ಅಜ್ಜಪ್ಪನ್ ಕತ್ತೆ ಗಿತ್ತೆ ಬಂದಿತ್ತು. ಬರ್ಲಿ ಬಿಡಮ್ಮ, ಗಾರ್ದವರಾಗ ಕಂಡಿಡಿದು ಅದನ್ನೂ ಸಂತೋಷ ಪಡಿಸ್ತೀನಿ. ಇವತ್ತೆಲ್ಲೋ ಅಮಲ್ ಜಾಸ್ತಿ ಆಗಿರೋ ಹಾಗಿದೆ. ಏನಮ್ಮ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿದ್ಯಾ? ಈಗ ನಮ್ ದೇವನ್ ನಾಟಕ ಐತೆ, ಅಲ್ಲಿಗೋಗ್ತಾ ಇದ್ದೀನಿ. ಯಾಕಪ್ಪ ನೀನ್ ಬರಲ್ವಾ? ನೋಡಮ್ಮ, ನನಗೆ ನಾಟಕ ಆಡ್ಸಕ್ ಗೊತ್ತು, ನೋಡಕ್ ಗೊತ್ತಿಲ್ಲ. ಅವನೇನ್ ನಾಟಕ ಆಡ್ತಾನೆ, ನನ್ನ ಮುಂದೆ ಬಚ್ಚ. ಅಪ್ಪ ನನ್ ದೇವ ಚಿತ್ರದುರ್ಗದ ಪಾಳೆಗಾರ, ಗಂಡುಗಲಿ ಮದಕರಿ ನಾಯಕನಾಗಿ ಮೆರೆಯೋದನ್ನು ನೋಡುವಂತೆ ಬಾ. ರಾಜಾಧಿರಾಜ ರಾಜ ಮಾರ್ತಾಂಡ ಕಾಮಗೇತಿ ಕಸ್ತೂರಿ ಕುಲತಿಲಕ ಶ್ರೀಮನ್ ಮಹಾನಾಯಕಾಚಾರ್ಯ ಹಗಲು ಕಗ್ಗೊಲೆ ಮಾನ್ಯ ಗಂಡುಗೊಡಲಿಯ ಸರ್ಜ ಗಾಧುರಿ ಮೊಲೆ ಹೆಬ್ಬುಲಿ ಚಂದ್ರಗಾವಿ ಛಲವಾಂಕ್ಯ ಧೂಳ ಕೋಟೇವ ಬೇರ ರಾಜ ವೀರ ಮದಕರಿ ಭೂಪಾಲರಿಗೆ ವಿಜಯ ವಿಜಯ. ಶರಣು ತಾಯಿ ಶರಣು, ಆದಿಶಕ್ತಿ ಪರಾಶಕ್ತಿ ಶಂಕರಿ ಶಾಂಭವಿ ತಾಯಿ ಉಚ್ಚಂಗಿ ನಮೋ ನಮಃ. ಈ ಮದಕರಿ ಎಂದೂ ಏನನ್ನೂ ಬೇಡಿದವನಲ್ಲ ತಾಯಿ. ಇಂದು ನಿನ್ನ ಅನುಗ್ರಹವನ್ನು ಅರಸಿ ಬಂದಿರುವ ಈ ಚಿತ್ರದುರ್ಗದ ಕೂಸನ್ನು ಹರಸು ತಾಯೇ ಹರಸು. ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕಪ್ರಸಿದ್ಧಿ. ಧರ್ಮಕ್ಕೆ ತಲೆಬಾಗುವ ನಮ್ಮ ತಲೆಯನ್ನು ಕಾಯುವ ಹೊಣೆ ಇಂದು ನಿನ್ನದಾಗಿದೆ ದೇವಿ. ನವಾಬ್ ಹೈದರ್ ಅಲಿ ಖಾನನ ದಂಡು ಗೋನೂರಿನಲ್ಲಿ ಬೀಡು ಬಿಟ್ಟಿದೆ. ನಿನ್ನೆ ನಡೆದ ಯುದ್ಧದಲ್ಲಿ ರಣದುರ್ಗಿ ಓಬವ್ವೇ ತೋರಿದ ದಿಟ್ಟ ಸಾಹಸದಿಂದಾಗಿ ದುರ್ಗ ಜಯ ಗಳಿಸಿದೆ. ಮುಂದೆ ನಡೆಯಲಿರುವುದೇ ಮಹಾಯುದ್ಧ. ಧರ್ಮ ಸಂರಕ್ಷಣೆಯ ಈ ಕಾರ್ಯದಲ್ಲಿ ನವದುರ್ಗೆಯಲ್ಲೊಬ್ಬಳಾದ ನಿನ್ನ ದಯೆ ನಮ್ಮದಾಗಿರಲಿ ತಾಯಿ, ನಮ್ಮದಾಗಿರಲಿ. ಎಡಗಡೆಯ ಪ್ರಸಾದ, ಎಡಗಡೆಯ ಪ್ರಸಾದ.
ಮಹಾಪ್ರಭುಗಳು ತಪ್ಪು ತಿಳಿಯಬಾರದು. ಅಮ್ಮನವರ ತಲೆಯ ಮೇಲಿನ ಪ್ರಸಾದವಾಗಿದೆ, ಯಾವ ಕಡೆ ಬಿದ್ದರೇನಂತೆ. ದೇವಿಯು ನಿಮ್ಮ ತಲೆ ಕಾಯುವೆನೆಂದು ಕುರುಹು ಕೊಟ್ಟಿರುವಳು ಮಹಾಪ್ರಭು. ಹೆದರಿಸುತ್ತೀಯೇನೇ ನಿನ್ನ ಮಗನನ್ನು? ಚಿತ್ರದುರ್ಗದ ಮದಕರಿ ನಾಯಕರ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ಶಂಕೆಯೇ? ಮದಿಸಿದ ಆನೆಯ ಮದವಡಗಿಸಿ ಮದಕರಿಗಳೆಂಬ ಖ್ಯಾತಿಯನ್ನು ತನ್ನವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲ ಕಾರಕ. ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳ್ಳ ನರಸಿಂಹನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಹರಿಭಯಂಕರ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ದೇವಪುರದ ಕೋಟೆಯಿಂದ ಹಿಡಿದು ಹರಪನಹಳ್ಳಿಯ ಕೋಟೆಯವರೆಗೂ ಆಧಿಪತ್ಯವನ್ನು ವಿಸ್ತರಿಸಿ ತರಿಕೆರೆಯ ದಂಡನ್ನು ಹೊಡೆದೋಡಿಸಿದ ಕಾದೂರುಮಲೆ ಹೆಪ್ಪುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಮಹಾಪುರುಷ. ಸೀರ್ಯ ಯುದ್ಧದಲ್ಲಿ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಈಡಾಡಿ ಅತುಳ ಪರಾಕ್ರಮವನ್ನು ಪ್ರದರ್ಶಿಸಿದ ಗಂಡುಗೊಡಲಿಯ ಸರ್ಜಾ ಇಮ್ಮಡಿ ಮದಕರಿಯ ಭೂಪಾಲ ಸಮರದೋಳ್ ರಣಲೋಲ. ಹೊರಗೆ ಕತ್ತಿ ಇಡದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ಮಜ್ಜನ ಮಾಡಿಸುತ್ತಿದ್ದು ಸಮರ ವಿಜಯನಂದೇ ಮಿಂಚಿ ಮರೆಯಾದ ರಾಜ ಬಿಚ್ಚುಗತ್ತಿ ಪರಮಣ್ಣ ನಾಯಕ ನಮ್ಮ ನಾಯಕ ಕುಲ ತಿಲಕ. ಅಂಥ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಈ ರಣಭಯಂಕರ ಕಾಮಗೇತಿ ಕುಲತಿಲಕ ಗಂಡರ ಗಂಡ ರಣಪ್ರಚಂಡ ಈ ಗಂಡುಗಲಿ ಮದಕರಿ ನಾಯಕನ ಬಾಹುಬಲದ ಬಗ್ಗೆ ನಿನಗೆ ಅಪನಂಬಿಕೆಯೇ ತಾಯಿ? ಆಪತ್ ಸಮಯದಲ್ಲಿ ಹತಾಶಗೊಳಿಸುತ್ತಿರುವೆಯೋ ಅಥವಾ ನಿನ್ನ ಮಗನನ್ನು ಕೆಣಕಿ ಪರೀಕ್ಷೆಗೊಡ್ಡುತ್ತಿರುವೆಯೋ? ಹೇಳು ತಾಯಿ ಹೇಳು. ಇದು ಚಿತ್ರದುರ್ಗದ ಮಾನಾಪಮಾನದ ಪ್ರಶ್ನೆ. ಇಂದು ಚಿನ್ಮೂಲಾದ್ರಿಗೆ ಬಂದೊದಗಿರುವ ಕೇಡನ್ನು ಬೇರು ಸಹಿತ ಕಿತ್ತೊಗೆಯುವುದರಲ್ಲಿ ಈ ನಾಯಕನ ತಲೆ ಹೋದರೂ ಸರಿ, ತಲೆಬಾಗುವವನಲ್ಲ ತಾಯಿ. ಇದು ಏಕನಾಥೇಶ್ವರ್ಯ ಮೇಲಾಣೆ. ಕನ್ನಡ ತಾಯಿಯನ್ನು ಮುತ್ತಿಕಾಡುತ್ತಿರುವ ಈ ಶತ್ರುಗಳನ್ನು ಕರುನಾಡಿನಿಂದಾಚೆಗೆ ಆರಕ್ಷಣದಲ್ಲಿ ಹೊಡೆದೋಡಿಸುತ್ತೇನೆ. ಇದು ಸಂಪಿಗೆ ಸಿದ್ದೇಶನ ಆಣೆ. ನವದುರ್ಗೆಯರ ಹಾರೈಕೆ ಮುರುಗೇಶನ ದಯೆ ಇರುವ ತನಕ ಈ ಗಂಡುಗಲಿ ಮದಕರಿ ನಾಯಕ ಯಾರಿಗೂ ಅಂಜುವವನು ಅಲ್ಲ, ತಲೆ ಬಾಗುವವನು ಅಲ್ಲ. ತಲೆ ಹೋದರೂ ಸರಿ, ದುರ್ಗದ ಒಂದೊಂದು ನೆಲವನ್ನು ಶತ್ರುವಿಗೆ ಒಪ್ಪಿಸುವವನು ಅಲ್ಲ. ನನ್ನ ಕನ್ನಡ ನೆಲ ಜಲ ಭಾಷೆ ಧರ್ಮದ ಉಳಿವಿಗಾಗಿ ನನ್ನ ಕೊನೆ ಉಸಿರಿರುವ ತನಕ ಹೋರಾಡುತ್ತೇನೆ ತಾಯಿ, ಹೋರಾಡುತ್ತೇನೆ. ಕನ್ನಡಾಂಬೆಯ ಮೇಲಾಣೆ. ಈ ಏಕನಾಥ ಖಡ್ಗದಿಂದ ರಣದೋಕುಳಿಯಾಟವಾಡಿ ವೈರಿಗಳ ಶಿರೆಗಳನ್ನು ಚಂಡಾಡಿ ನಿನ್ನ ಅಡಿದಾವರೆಗಳಲ್ಲಿ ಸಮರ್ಪಿಸದೆ ಹೋದಲ್ಲಿ ಈ ಮೀಸೆಯನ್ನು ತುರಿಚೆ ಹುಲ್ಲೆಂದು ತಿಳಿಯ ಉಚ್ಚಂಗಿ ಬರುತ್ತೇನೆ. ವಿಜಯ ಮಾಲೆಯೊಂದಿಗೆ ಬರುತ್ತೇನೆ. ಜೈ ಏಕನಾಥೇಶ್ವರಿ, ಜೈ ಮುರುಗೇಶ. ಬರ್ಲಾ? ನಾರಾಯಣಪ್ಪ ಅವ್ರಿಗೇನಾಗ ಕೊಡ್ಬೇಕು? ನಾರಾಯಣಪ್ಪ ನಾನು ಅಪ್ಪಯ್ಯ ತುಂಬಾ ಕೇಳಿದ್ವು ಅಂತ ಹೇಳು. ಆಯ್ತು ಹೇಳ್ತೇನೆ. ಆಮೇಲೆ ಇದೆಲ್ಲ ನಂದೇ ಕುಕ್ಕಿಂಗ್ ಅಂತ ಹೇಳಪ್ಪ. ನಂಗೆ ಗೊತ್ತಿಲ್ವ, ಹೇಳ್ತೀನಿ. ಅವ್ರ ನಿಗಾ ಚೆನ್ನಾಗಿ ಓದೋ ಕೇಳು. ಆಯ್ತು, ಮುಂದಿನ ವಾರ ಮನೆ ಹೇಳಿ ಕಳಿಸ್ತೀನಿ ಅಂತ ಹೇಳು. ಆಯ್ತು. ಆಮೇಲೆ ಇದೇ ಇದೆ ಅವ್ರು ಹೇಳಿದ ಕಾಲೇಜು ಇದೇ. ಹ್ಮ್, ಇಲ್ಲಿ ನಮ್ಮ ಮೋಹನ್ ರಾಜು ರಾಮರಾಜು ಎಲ್ಲವ್ರ ಅಂತ ಗೊತ್ತಾ? ನನಗೆ ಗೊತ್ತು, ನೀವ್ಯಾರು? ನಾನು ಮಾರ್ನಳ್ಳಿ ಸಲೂನು ನಾರಾಯಣಪ್ಪ ಅಂತ ಗೊತ್ತಿಲ್ವಾ? ನಿಮ್ಗೆ ಗೊತ್ತು, ಇದೆಲ್ಲ ಅವ್ರು ಕೊಡ್ಬೇಕಾಗಿತ್ತು. ಏನಿದೆಲ್ಲ? ಮಡಿಗೆ ಉಪ್ಪಿನಕಾಯಿ ಉಚ್ಚಲ್ ಚಟ್ನಿ ಇನ್ನು ಏನೇನೋ ಎಲ್ಲ ಐತೆ, ಅದೆಲ್ಲ ನಿಮ್ಗೆ ಯಾಕೆ? ವಾಟ್, ದೊಡ್ಡ ಜಮೀನ್ದಾರ ಮಕ್ಕಳು ಮಿಡಿಗಾಯಿ ಉಪ್ಪಿನಕಾಯಿ ಹುಚ್ಚಲ್ ಚಟ್ನಿ ತಿಂತಾರಾ? ಏ, ಯಾರವ ಜಮೀನ್ದಾರ ಮಕ್ಕಳು? ಅವರೇ ಮೋಹನ್ ರಾಜ್ ರಾಮರಾಜ್. ಅವ್ರ ಮುಖ ಸುಡ್ತು ಅನ್ನು ಯಾವ ಜಮೀನ್ದಾರ ಮಕ್ಕಳು ಅಲ್ಲ, ಏನೂ ಅಲ್ಲ. ಜೀವಕ್ ಜೀವ ಕೊಡೋ ನಮ್ ದೇವಣ್ಣನ ತಮ್ದಿರು ಅಂದ್ರೆ ರೈತನ ತಮ್ದಿರು ಅಂತ ಹೇಳ್ದೆ. ರೈತರ್ ತಮ್ಮಂದ್ರ? ಹ್ಞೂ ಕಣವ, ತಾನು ಓದ್ದೆ ಬರಿದೆ ಜಮೀನಾಗ ಮೈ ಬಗ್ಸ್ ದುಡ್ದು ತಮ್ಮದಿರ್ನ ಯಾವ ಜಮೀನ್ದಾರ ಮಕ್ಕಳಿಗೂ ಕಡಿಮೆ ಇಲ್ದಂಗೆ ಸಾಲ ಸೋಲ ಮಾಡಿ ಓದಿಸ್ತಾವನೆ ಕಣವ ಆ ಪುಣ್ಯಾತ್ಮ. ನಮ್ಮ ಹುಡುಗರೆಲ್ಲವ್ರೆ ಲೈಬ್ರರಿಲಿದ್ದಾರೆ. ಅದೆಲ್ಲದೆ ಅದಿಲ್ಲಿ ತುಂಬಾ ದೂರ, ಕೊಡಿ ನಾನೇ ಕೊಡ್ತೀನಿ. ಹ್ಮ್, ಕೊಟ್ಬಿಡ್ಲ? ಧೈರ್ಯ ಕೊಡಿ, ನಾನ್ ಕೊಡ್ತೀನಿ. ಹ್ಮ್, ನಂಗೂ ಟೈಮ್ ಆಯ್ತಾ ಬಂತು, ತಗಳಿ. ನಿಮ್ಮಿಂದ ಬಹು ಉಪಕಾರ ಆಯ್ತು, ನಾ ಇನ್ ಬರ್ಲಾ. ಹ್ಮ್, ಇದೇನ್ ಕಟಿಂಗು? ಜೂಳಿ. ಜೂಳಿ? ಅದು ಡಿಂಪಲ್. ಓಹೋ, ಇದು ಡಿಂಪಲ್, ಇದು ಜೂಳಿ, ಎರಡು ಚಂದಾಗದೆ. ಬರ್ತೀನಿ. ಸ್ವಾಗತ, ಸುಸ್ವಾಗತ ಜಮೀನ್ದಾರು ಬೆಳ್ಳಿ ಬಟ್ಲು ರಾಜಣ್ಣನವರ ಸುಪುತ್ರ ದ್ವಯರಿಗೆ ಸ್ವಾಗತ. ಕಾಲೇಜ್ ಹುಡುಗಿರ ಬರ್ತ್ಡೇಗೆ ರೇಷ್ಮೆ ಸೀರೆ ಪ್ರೆಸೆಂಟ್ ಮಾಡೋ ಶ್ರೀಮಂತ ಕುಟುಂಬದ ಕುಮಾರ ದ್ವಯರಿಗೆ ಸುಸ್ವಾಗತ. ವೆರಿ ಗುಡ್, ವೆರಿ ಗುಡ್. ಅಂತೂ ನಾವ್ ಯಾರು, ನಮ್ ಯೋಗ್ಯತೆ ಏನು ಅಂತ
ಈಗಲಾದ್ರೂ ನಿಮಗೆ ಗೊತ್ತಾಯ್ತಲ್ಲ ಮಿಸ್ ಸುಜಾತ, ಬಹಳ ಸಂತೋಷ. ಏನಿದು? ಇದು ನಿಮ್ಮಣ್ಣ ನಿಮ್ಗೋಸ್ಕರ ಕಳಿಸಿರೋ ಮಿಡಿಗಾಯಿ ಉಪ್ಪಿನಕಾಯಿ ಹುಚ್ಚಲ್ ಚಟ್ನಿ. ನಮ್ಮಣ್ಣನ ಯಾಕ್ ಕಣ್ಕಂಡ್ ಬಿಡ್ತಿದ್ದೀರಾ? ಓ, ನಿಮ್ ನಿಜವಾದ ಬಣ್ಣ ಬಯಲಾಯ್ತು ಅಂತನಾ? ಇದನ್ನ ಮಾರ್ನಳ್ಳಿ ಸೆಲೂನ್ ನಾರಾಯಣಪ್ಪನವ್ರ ಕೈಲಿ ನಿಮ್ಮಣ್ಣ ಕಳಿಸಿದ್ದಾರೆ. ಯಾಕೆ? ಪಾಪ ರೈತರು ತಮ್ಮಂದ್ರು ಅಂತ ಹೇಳ್ಕೊಳಕ್ಕೆ ಅವಮಾನನ? ಸುಜಾತ ಶಟ್ ಅಪ್. ಜಮೀನ್ದಾರ ಮಕ್ಕಳು ಅಂತ ಹೇಳ್ಕೊಂಡು ಹೆಂಗಸರು ಸರಿ ಹಿಂದೆ ಅಲಿತೀರೇನ್ರೋ ರಾಸ್ಕಲ್ಸ್. ಇಟ್ಸ್ ಅ ಶೇಮ್ ಆನ್ ಯುವರ್ ಪಾರ್ಟ್. ತಗೊಳ್ಳಿ ನಿಮ್ ಹುಚ್ಚಲ್ ಚಟ್ನಿ. ಸುಜಾತ, ಎಲ್ರು ಎದುರುಗಡೆ ನನಗ ಅವಮಾನ ಮಾಡ್ತೀಯಾ? ದೇವ, ದೇವಣ್ಣ. ಏನಪ್ಪಯ್ಯ, ಈ ವರ್ಷ ನೀನು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತಿದ್ದೀನಿ ಕಳ್ಳ. ಮದುವೆ ಮದುವೆ ಮದುವೆ, ಯಾವಾಗಲೂ ನಿಮ್ದು ಅದೇ ರಾಗ. ನನಗೇನು ಮಾ ವಯಸ್ಸಾಗಿರೋದು? ನನ್ನ ತಮ್ಮಂದ್ರು ಓದಿ ದೊಡ್ಡ ಕೆಲಸಕ್ಕೆ ಸೇರೋವರೆಗೂ ನಾನು ಮದುವೆ ಆಗೋದಿಲ್ಲ, ನನ್ನ ತಾಯಿ ರಾಣಗೂ ಆಗೋದಿಲ್ಲ, ಸುಮ್ಮನೆ ನನಗೆ ತೊಂದರೆ ಕೊಡಬೇಡ. ಅಪ್ಪಯ್ಯ, ನಮ್ಮ ರಾಮ ಅಲ್ಲಿ ಬರ್ತಿರೋದು. ದೇವಣ್ಣ, ದೇವಣ್ಣ. ರಾಮ? ದೇವಣ್ಣ. ಏನೋ, ಇದು ಒಬ್ಬನೇ ಬರ್ತಿದ್ಯಾ? ಮೋನ ಎಲ್ಲೋ? ಮೋನ ಅವನು. ಯಾಕೋ, ಏನಾಯ್ತು? ಚೆನ್ನಾಗಿದಂತಾನೆ? ಚೆನ್ನಾಗೇನೋ ಇದ್ದಾನೆ. ಆದ್ರೆ ಮತ್ತೇನಾಯ್ತು ಹೇಳು. ಈ ಕಡೆ ಬಾ, ಹೇಳ್ತೀನಿ. ಅಪ್ಪಯ್ಯ ಇದ್ದಾನೆ. ಏಯ್, ಅದೇನು ಬಗಳ್ಬೇಕಂತಿದ್ಯ ನನ್ನ ಮುಂದೆನ ಬಗಳು? ಏಯ್, ಅಪ್ಪನ ಮಾತು ಹೊರಟು ಮನಸ್ಸು ಬೆಣ್ಣೆ ಮುದ್ದೆ ಇದ್ದಾಗ ಅದೇನಾಯ್ತು ಹೇಳು, ಹೇಳು. ಮತ್ತೆ ಮತ್ತೆ ಕಾಲೇಜ್ನಲ್ಲಿ ಕೇಳ್ದೇನಲ್ಲ, ಕೇಳಿ ಹೊಟ್ಟೆಗೆ ಹಾಲು ಇಕ್ಕೊಂಡೇನು. ಈ ಕಿರಾತ್ರಿ ನನ್ನ ಮಕ್ಕಳು ಓದೋದೊಂದನ್ನು ಬಿಟ್ಟು ಇನ್ನೆಲ್ಲ ಲುಚ್ಚ ಕೆಲಸಗಳನ್ನು ಮಾಡಿದಾರಪ್ಪ. ಇವ್ರಿಂತ ಆಲ್ಕಟ್ ಕೆಲಸ ಮಾಡಲಿ ಅಂತಾನ ನೀನ್ ದುಡ್ಡು ಕಳಿಸಿದ್ದು? ಲೇ ದೇವ, ನೀನು ಪಟ್ಟು ಶ್ರಮ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಅಯ್ಯೋ, ಅಪ್ಪಯ್ಯ, ಈಗೇನಾಯ್ತು ಅಂತ ನಿಮಗೆ ಅರ್ಚ್ಕೋತಾ ಇದ್ದೀರಾ? ಇನ್ನೇನು ಆಗಬೇಕು, ಒಳ್ಳೆಯವ್ರ ಮನ ತಿಳ್ಳಿಲ್ಲ ಹೋದಂಗಾಯ್ತು. ನಮ್ಮ ವಂಶದಲ್ಲಿ ಯಾರು ಪೊಲೀಸ್ ಸ್ಟೇಷನ್ ಕಟ್ಟೆ ಹಾಕ್ತಿರ್ಲಿಲ್ಲ. ಆ ಲುಚ್ಚ ನನ್ನ ಮಗ ಪೊಲೀಸ್ ಸ್ಟೇಷನ್ ಲಾಕಪ್ನಲ್ಲಿ ಹೋಗಿ ಬಿದ್ದವನೆ. ಸರಿಕರೆ ಎದುರುಗಡೆ ಹೆಂಗಪ್ಪ ಹೆಂಗೋ ನಾನು ತಲೆ ಎತ್ಕೊಂತಿರ್ಗ. ಅಪ್ಪಯ್ಯ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಮೋನ ಅಂತ ಹುಡುಗ ಅಲ್ಲ, ಆ ಹುಡುಗಿನೇ ಏನೋ ಎಡವಟ್ ಮಾಡಿರ್ಬೇಕು. ಅದೇನು ಅಂತ ನಾನು ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಿಸ್ತೀನಿ ತಾಳಿ. ಮೋನಾ, ಏನಪ್ಪ ಇದೆಲ್ಲ? ರಾಮು ಹೇಳಿದ್ದಲ್ಲ ನಿಜ ಏನು? ನನ್ನ ಕ್ಷಮಿಸ್ಬಿಡಣ, ಕ್ಷಮಿಸ್ಬಿಡು. ಐ ಆಮ್ ಸಾರಿ. ಸಮಾಧಾನ ಮಾಡ್ಕೋ. ನನ್ನ ತಮ್ಮ ಅಂತ ನಾನೇನೋ ಕ್ಷಮಿಸ್ತೀನಪ್ಪ, ಆದ್ರೆ ಈ ಕೋರ್ಟು ಕಾನೂನು ಇದೆಲ್ಲ ನಿನ್ ಕ್ಷಮಿಸುತ್ತೇನೋ? ಏನೋ ತಪ್ಪು ನಡೆದೋಯ್ತು, ಹೇಗಾದ್ರೂ ಮಾಡಿ ನಾನು ಹೊರಗೆ ಬರೋಗ್ ಮಾಡೋಣ. ಪರೀಕ್ಷೆ ಹತ್ರ ಬರ್ತಾ ಇದೆ, ನಾನು ಚೆನ್ನಾಗಿ ಓದ್ಕೋಬೇಕು. ಈ ಕೇಸು ಕೋರ್ಟ್ಗೆ ಹೋಗಿ ಅವಳು ನಡೆದ ವಿಷಯ ಹೇಳಿದ್ರೆ ನಾನು 8 ವರ್ಷ ಜೈಲಲ್ಲೇ ಕೊಳಿಬೇಕಾಗುತ್ತೆ. 8 ವರ್ಷ? ರಾಮ, ಇದೇನು ಮನೆ? ಹೌದಣ್ಣ. ಮನೆನ? ಇದು ಹಂದಿ ಗೂಡು. ನಮ್ಮ ಮನೇಲಿ ಕೆಲಸ ಮಾಡೋ ಕೆಲಸಗಾರರ ಮನೆ ಇದಕ್ಕಿಂತ ಎಷ್ಟೋ ಚೆನ್ನಾಗಿರುತ್ತೆ. ಯಾರಿದ್ದೀರಾ ಮನೇಲಿ? ನಮಸ್ಕಾರ. ಯಾರು ನೀವು? ಯಾರು ಬೇಕಾಗಿತ್ತು? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ, ಮೊದಲು ನಿಮ್ಮ ಯಜಮಾನನ ಕರಿ. ಮಾರ್ನಹಳ್ಳಿ ಜಮೀನ್ದಾರ್ ಬೆಳ್ಳಿ ಬಟ್ಟಳು ರಾಜಣ್ಣನವರ ಜ್ಯೇಷ್ಠ ಪುತ್ರ ದೇವಣ್ಣ. ದೇವಣ್ಣ ಬಂದಿದ್ದಾರೆ. ತಾವು ಮೊದಲು ಕೂತ್ಕೊಳ್ಳಿ. ನಾವಿಲ್ಲಿ ಕೂತ್ಕೊಂಡು ಮೋಜು ಮಾಡೋಕೆ ಬರಲಿಲ್ಲ. ನಮ್ಮ ಹಳ್ಳಿಯಿಂದ ಯಾವನೋ ಬಂದು ನಾವು ಜಮೀನ್ದಾರ ಅಲ್ಲ ಅಂತ ಹೇಳಿದಂತೆ, ಅದನ್ನ ಕೇಳಿ ನಿಮ್ಮ ಯಜಮಾನರ ಮಗಳು ನನ್ನ ತಮ್ಮನಿಗೆ ಅವಮಾನ ಮಾಡಿ ಅವನು ಕಂಬಿ ಹೆಣಸುವಾಗಿ ಮಾಡಿದ್ದಾಳೆ. ಇದರಿಂದ ನನ್ನ ತಮ್ಮನ ಭವಿಷ್ಯ ಏನಾಗುತ್ತೆ? ನನ್ನ ತಮ್ಮನ ಭವಿಷ್ಯನ ಹಾಳು ಮಾಡೋನು ಯಾವನೇ ಆಗಿರಲಿ, ನಾನು ಅವನ ಜೀವ ಸಹಿತ ಉಳಿಸೋದಿಲ್ಲ. ಹಾ, ಇದು ನಮ್ಮ ಮಾನಾಪಮಾನದ ಪ್ರಶ್ನೆ. ಮೊದಲು ನಿಮ್ಮ ಯಜಮಾನರ ಬರ ಹೇಳು. ರೇ ಮಿಸ್ಟರ್, ಈ ಮನೆ ಯಜಮಾನ ನಾನೇ. ನೀವ? ನೀವ ಯಜಮಾನ? ನೀವ ಈ ಮನೆ ಯಜಮಾನ? ಮೊದ್ಲೇನೆ ಯಾಕೆ ಹೇಳಿಲ್ಲ ಸ್ವಾಮಿ? ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ನನ್ನ ತಮ್ಮ ನಿಮ್ಮ ಮಗಳನ್ನ ಪ್ರೀತಿಸಿದಾನೆ. ನಿಮ್ಮ ಮಗಳಿಗೆ ಅದು ಇಷ್ಟ ಆಗಿಲ್ಲ, ಅವಮಾನ ಮಾಡಿದ್ದಾಳೆ.
ಅದಕ್ಕೆ ಇಂತಹ ಒಂದು ಅನಾಹುತ ನಡೆದೋಗಿದೆ. ಅಂದ್ರೆ ನಿಮ್ ತಮ್ಮ ಮಾಡಿ ಸರಿ ಅಂತೀರಾ? ಚೆ ಸರಿ ಅನ್ನೋದು ಮೂರ್ಖ ಸ್ವಾಮಿ. ಘಟಿಸಿದ ಘಟನೆ ಬಗ್ಗೆ ಸರಿ ತಪ್ಪು ಅಂತ ಬರೀ ವಾದ ಮಾಡೋನು ಶತಮೂರ್ಖ. ಆದ ತಪ್ಪನ್ನ ತಿದ್ದಿ ಸರಿಪಡಿಸೋ ಮೇಧಾವಿ. ಈಗ ನೀವು ಆ ಮೇಧಾವಿ ಆಗ್ಬೇಕು. ಇದು ತಿದ್ದಿ ಸರಿಪಡೋದಕ್ಕೆ ಸಾಧ್ಯವಿಲ್ಲದಿರುವಂತ ತಪ್ಪು. ಗಂಡಿನ ಕರುಡಿಕೆ ಒಳಗಾದ ಯಾವ ಹೆಣ್ಣಿಗೂ ಈ ಸಮಾಜದಲ್ಲಿ ನ್ಯಾಯ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಯಾಕೆ ಸಿಗೋಲ್ಲ? ಖಂಡಿತ ಸಿಗುತ್ತೆ. ಈ ಪ್ರಪಂಚದಲ್ಲಿ ಸರಿಪಡಿಸೋಕಾಗದಿರುವಂತ ತಪ್ಪು ಯಾವುದು ಇಲ್ಲ ಸ್ವಾಮಿ. ಅದು ಅಲ್ಲದೆ ವಯಸ್ಸಿನ ಹುಡುಗ ಹುಡುಗಿರ ತಪ್ಪು ಮಾಡದೆ ನಾವು ಮಾಡೋಕ್ಕಾಗತ್ತೆ? ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ಈಗ ನಮ್ಮಿಬ್ರು ಉಳಿದಿರೋದು ಒಂದೇ ದಾರಿ. ನಾವಿಬ್ರು ನಿಂತು ಅವರಿಬ್ರು ಮದುವೆ ಮಾಡಿ ಮುಗಿಸ್ಬಿಟ್ರೆ ನಮ್ಮ ಮನತನದ ಮಾನ ಮರ್ಯಾದನು ಉಳಿಯುತ್ತೆ, ನಿಮ್ಮ ಮಗಳ ಜೀವನ ಸರಿ ಹೋಗುತ್ತೆ. ಏನಂತೀರಾ? ಅದು ಸಾಧ್ಯ ಇಲ್ಲ. ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಅವಳ ಮೇಲೆ ಬಲತ್ಕಾರವಾಗಿ ಅತ್ಯಾಚಾರ ಮಾಡ್ದನ್ನ ನಾನು ಖಂಡಿತ ಮದುವೆ ಆಗೋಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನಾನು ಜಮೀನ್ದಾರ ಅಲ್ಲ, ಒಬ್ಬ ಸಾಮಾನ್ಯ ರೈತನ ಮಗ. ನನ್ನ ತಮ್ಮನ ಉಳಿಸ್ಕೊಳ್ಳೋಕೆ ಬೇರೆ ದಾರಿನೇ ತೋಚ್ತೆ ನಾನು ಇಲ್ಲಿ ಹೀಗೆ. ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ, ಆದ್ರೆ ಈಗ ನಿಮ್ಮನ್ನು ನೋಡಿದ್ಮೇಲೆ ತಮ್ಮ ಒಬ್ಬ ಲೋಫರ್, ಅಣ್ಣ ಒಬ್ಬ ಕಳ್ಳ, ಮಾರ್ವೇಷಲ್ ನಮ್ಮ ಮನೆಗೆ ಬಂದು ಮೋಸ ಮಾಡೋಕೆ ನೋಡೋ ನೀವು? ಒಬ್ಬ ಜಮೀನ್ದಾರರು ನಿಮ್ದು ಒಂದು ಮನೆತನ. ಒಬ್ಬ ಸಾಮಾನ್ಯ ರೈತನಾಗಿ ಬಂದಿದ್ರೆ ನಿಮ್ ತಂದೆ ಈ ಮನೆ ಹೊಸ ತುಳಿಯೋಕು ನಾನು ಬಿಡ್ತಿರ್ಲಿಲ್ಲ, ನಿನ್ ಜೊತೆ ಮಾತಾಡೋ ಅವಕಾಶನೂ ನನ್ಗೆ ಸಿಗ್ತಿರ್ಲಿಲ್ಲ. ಸುಜಾತ, ದಯವಿಟ್ಟು ನನ್ನ ಮಾತು ಕೇಳು. ನಾನು ನಿನ್ನಷ್ಟು ಓದ್ದೋನಲ್ಲ, ಆದ್ರೆ ನಾಲ್ಕು ಜನರಿಂದ ತಿಳ್ಕೊಂಡಿರೋದನ್ನ ಕೇಳಿರೋದನ್ನ ನಾನು ನಿನ್ಗೆ ಹೇಳಕ್ ಬಂದಿದ್ದೀನಿ. ನಾನೇನ್ ಕೇಳಕ್ಕೂ ತಯಾರಾಗಿಲ್ಲ, ಮೊದ್ಲಿಲ್ಲಿಂದ ಹೊರಟೋಗೋ. ದಯವಿಟ್ಟು ಕೋಪಿಸ್ಕೋಬೇಡ ಸುಜಾತ. ಪುರಾಣ ಕಾಲದಿಂದಲೂ ದುಷ್ಟರನ್ನ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಿದ ದೇವತೆ ಹೆಣ್ಣು. ತಾಯಿಯಾಗಿ ಹೆಂಡತಿಯಾಗಿ ಗಂಡಿನ ಬಾಳನ್ನ ತಿದ್ದಿ ಮಾರ್ಗದರ್ಶನ ನೀಡೋಳು ಹೆಣ್ಣು. ತನಗೆಷ್ಟೇ ಕಷ್ಟ ನೋವು ಬಂದರೂ ಅದನ್ನ ತಾನು ಅನುಭವಿಸಿ ಬೇರೆಯವ್ರಿಗೋಸ್ಕರ ತನ್ನನ್ನೇ ತ್ಯಾಗ ಮಾಡೋ ಮಮತಾ ಮೂರ್ತಿ ಹೆಣ್ಣು. ಅಂತ ಹೆಣ್ಣು ಕುಲದ ಪ್ರತಿರೂಪವಾದ ನೀನು ನನ್ನ ತಮ್ಮ ಮಾಡಿದ ತಪ್ಪನ್ನ ಕ್ಷಮಿಸಿ ಅವನ ಮದುವೆಯಾಗಲೇಬೇಕು. ಸಾಕ್ ನಿಲ್ಸು, ನನ್ನ ತಮ್ಮನ ಮದುವೆ ಮಾಡ್ಕೊಂತ ಕೇಳೋಕೆ ನಿನಗೆ ಬಾಯ ಆದ್ರೂ ಹೇಗ್ ಬಂತು? ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತೆ ನಿನ್ ತಮ್ಮನ್ ಮದುವೆ ಮಾಡ್ಕೊಂಡು ನನ್ನ ಜೀವನವೆಲ್ಲ ನರಕಯಾತನೆ ಅನುಭವಿಸ್ಬೇಕಾ? ಚೇ, ಖಂಡಿತ ನಾನು ಆ ಉದ್ದೇಶದಿಂದ ಹೇಳ್ತಾ ಇಲ್ಲಮ್ಮ. ಕಳಂಕ ಹೊತ್ತ ಹೆಣ್ಣು ಎಷ್ಟು ದಿನ ಅಂತ ಈ ಸಮಾಜದಲ್ಲಿ ಬದುಕೋಕ್ ಸಾಧ್ಯ? ನಾಳೆ ನಿನ್ ವಿಷಯ ಕೋರ್ಟ್ನಲ್ಲಿ ಗೊತ್ತಾದ್ರೆ ಆಮೇಲೆ ನಿನ್ ಯಾರು ಮದುವೆ ಮಾಡ್ಕೋತಾರೆ? ಜೀವನವೆಲ್ಲ ಹೀಗೆ ಕೊರಗ್ತಾ ಕೊರಗ್ತಾ ಕಾಲ ಕಳೀತೀಯಾ? ನೋಡ್ ಸುಜಾತ, ನನಗ್ ತೋಚಿದ್ದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಮೇಲೆ ನಿನಗೆ ಸೇರಿದ್ದು. ನನ್ನ ತಮ್ಮನಲ್ಲಿ ಅಡಗಿರೋ ರಾಕ್ಷಸ ಪ್ರವೃತ್ತಿನ ನಾಶ ಮಾಡಿ ಅವನ್ನ ಸರಿಯಾದ ದಾರಿಗೆ ತರೋ ಶಕ್ತಿ ನಿನ್ನಲ್ಲಿದೆ ಅಂತ ನನಗೆ ಗೊತ್ತು. ಅವನ್ನ ಮದುವೆ ಮಾಡಿಕೊಂಡು ಕತ್ತೆ ತುಂಬಿರೋ ನಮ್ಮ ಮನೆಗೆ ಬೆಳಕು ನೀಡೋ ನಂದಾದೀಪವಾಗಿ ನೀ ಬರಬೇಕು. ನಮ್ಮ ಮನೆಗೆ ಸಂತೋಷ ಕೊಡೋ ಮಹಾಲಕ್ಷ್ಮಿಯಾಗಿ ನೀ ಬರಬೇಕು, ಅದೇ ನನ್ನ ಆಸೆ. ಸುಜಾತ, ಈಗ ನೀನು ತಗೊಳ್ಳೋ ತೀರ್ಮಾನದಲ್ಲಿ ನಮ್ಮ ಮನೆತನದ ಮಾನ, ನನ್ನ ತಮ್ಮನ ಭವಿಷ್ಯ, ನಿನ್ನ ಜೀವನ ಅಡಗಿದೆ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀಯ ಅಂತ ನಾನು ನಂಬಿದ್ದೀನಿ. ಇನ್ಸ್ಪೆಕ್ಟ್ರೇ, ನಮ್ಮ ಮನೆ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ನೋಡಿ, ಕೋರ್ಟಲ್ಲಿ ತೀರ್ಮಾನ ಆಗೋರ್ಗೂ ಇನ್ನು ಬಿಡೋಕ್ಕಾಗಲ್ಲ. ಇನ್ಸ್ಪೆಕ್ಟ್ರೆ, ನನ್ನ ತಮ್ಮನ ಜೀವನ ತಳ್ಳ ಅವನು ಹೊರಗೆ. ಸರ್, ಸ್ವಾಮಿ. ಇನ್ಸ್ಪೆಕ್ಟರ್, ಬಿಟ್ಬಿಡಿ. ಏನ್ ಹೇಳ್ತಿದ್ದೀರಾ ಮಿಸ್ ಸುಜಾತ? ನಾನು ಈ ಕೇಸ್ನ ವಾಪಸ್ ತಗೋತಾ ಇದ್ದೀನಿ. ನೀವು ತಾನೇ ಇವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು? ನಿಜ ಸರ್, ನಾನೇ ಕೊಟ್ಟಿದ್ದು. ಆದ್ರೆ ನಾನು ಮಾಡಿದ ತಪ್ಪೇನು ಅಂತ ಒಬ್ಬ ಪುಣ್ಯಾತ್ಮನಿಂದ ತಿಳಿತು. ಕೋರ್ಟಿಗೆ ಬಂದು ನನ್ನ ಮನದ ಬಗ್ಗೆ ನಾನೇ ಡಂಗೂರ ಹೊಡ್ಕೊಂಡ್ರೆ ನನ್ನ ಜೀವನನೇ ಹಾಳಾಗೋಗ್ಬಿಡುತ್ತೆ. ಆಮೇಲೆ ನನ್ನ ಯಾರು ಮದ್ವೆ ಆಗ್ತಾರೆ? ವೆರಿ ಗುಡ್, ವೆರಿ ಗುಡ್. ಒಬ್ಬ ಕಣಮ್ಮ ನಿನ್ ಮಾತ್ನ, ಆ ಗಾರೆ ಬಾಗಿಲು ಈಶ್ವರ ನಿನ್ ಒಳ್ಳೆ ಬುದ್ಧಿ ಕೊಟ್ಟ. ಏನ್ ಇನ್ಸ್ಪೆಕ್ಟ್ರೆ, ಈಗಲಾದ್ರೂ ನನ್ನ ತಮ್ಮನ ಬಿಟ್ಬಿಡಿ. ಖಂಡಿತ ಸಾಧ್ಯ ಇಲ್ಲ. ಐ ಆಮ್ ವೆರಿ ಸಾರಿ ಇನ್ಸ್ಪೆಕ್ಟರ್. ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ತಪ್ಪು ಮಾಡಿದ ಮನುಷ್ಯನನ್ನ ಶಿಕ್ಷೋದಕ್ಕಿಂತ ಅವನನ್ನು ಕ್ಷಮಿಸಿ ಒಳ್ಳೆದಾರಿ ತರೋದೇ ಸರಿಯಾದ ಕ್ರಮ ಅಂತ ನನ್ನ ಮಗಳ ಅಭಿಪ್ರಾಯ. ನಂದು ಅದೇ ಅಭಿಪ್ರಾಯ. ನನ್ನ ಅಭಿಪ್ರಾಯನೂ ಅದೇ. ಸೊ ವಿ ಆರ್ ವಿತ್ ಡ್ರಾಯಿಂಗ್ ದಿಸ್ ಕಂಪ್ಲೇಂಟ್.
ಹೆಣ್ಮಕ್ಳು ಹೀಗೆ ಅಂಜ್ತಾ ಇರೋದ್ರಿಂದಲೇ ಮಾನಭಂಗದ ಪ್ರಕರಣಗಳು ಜಾಸ್ತಿ ಆಗ್ತಿರೋದು. ಅಯ್ಯೋ ರಾಮ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅಂದಂಗಾಯ್ತು, ಆ ಅಮ್ಮನೇ ಕೇಸ್ ವಾಪಸ್ ತಗೋಬೇಕು ಅಂತ ಹೇಳ್ತಿದ್ದಾಳೆ. ನೀವ್ ಯಾಕೆ ಸ್ವಾಮಿ ಪೂಸಿ ಹೊಡಿತಾ ಇದೀರಾ? ಕೇಸ್ ನಾವು ವಾಪಸ್ ತಗೊಂಡ್ರೆ ಈಕೆಗೆ ಹತ್ತಿರೋ ಕಳಂಕ ತಪ್ಪೋಗುತ್ತೇನೆ. ಮದುವೆ ಆದ್ರೆ ಎಲ್ಲ ತಪ್ಪೋಗುತ್ತೆ. ಯಾರಾಗ್ತಾರೆ? ಯಾರ? ನನ್ನ ತಮ್ಮ ಇಲ್ವ? ಬೇಕುಪ. ಓಹೋ, ಏನಮ್ಮ ಇವ್ರ ಮದುವೆ ಆಗಿ ನಿಮ್ಗೆ ಇಷ್ಟ ಇದೆಯಾ? ಹ್ಞೂ ಸರ್. ಹ್ಞೂ. ನೀನ್ ಸುಮ್ಮನೆ ಇರ್ತೀಯಾ? ಹೇಳಮ್ಮ. ಹೌದು ಸರ್. ಏನಯ್ಯ ಇವ್ರ ಮದುವೆ ಆಗ್ತೀನಿ ಅಂತೇಳಿ ಆಮೇಲೆ ಏನಾದ್ರು ನಾಟಕ ಇಟ್ಕ ಆಡಿದ್ಯೋ? ನಾನಿಲ್ವಾ ಅವರಣ್ಣ, ತಗ್ಗು ತೋಡಿ ಊತ ಹಾಕ್ಬಿಡ್ತೀನಿ ಬಡವನ್ನ. ಏನಲೆ ಮೋನಾ, ನಿನ್ ಮಾತು ಯಾವ ತನ ಮೀರಿದ್ದೀನಿ? ನೀನ್ ಹೇಗೆ ಹೇಳಿದ್ರೆ ಹಾಗೆ. ಹಾಗಾದ್ರೆ ತಡ ಯಾಕೆ? ತಾಳಿ ಕಟ್ಟಿಸ್ಬಿಡೋಣ. ಶುಭಸ್ಯ ಶೀಘ್ರ. ವೆರಿ ಗುಡ್, ವೆರಿ ಗುಡ್. ಏನ್ ಸೋಮ್ಯಾರ, ಅಂಡ್ ಸುಟ್ ಇಂಪೋರ್ಟೆಡ್ ಬೆಕ್ನಂಗೆ ಅತ್ತಿಂದ ಇತ್ತಾಗ ಇತ್ತಿಂದ ಅತ್ತಾಗ ಅಲ್ಲಿತ್ತಿದ್ದೀರಿ? ಎದೆಗೆ ಹಾಕೋ ಡಬ 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 ಅಂತ ಐತ ನಾರಾಯಣಪ್ಪ. ಆ ಬೇವರ್ಷನ್ ಕರ್ಕೊಂಡು ಬರ್ತೀನಿ ಅಂತ ಹೋದ, ಈ ಬೇಕೊಪ್ಪನೆ ಪತ್ತೆ ಇಲ್ಲ. ಹಂಗಂದ್ಕೊಂಡು ಕುಂತ್ಕೊಂಡ್ರೆ ಟೇಸ್ ಅನ್ಕೋದ್ ಮಗ ವಾಪಸ್ ಬಂದನ? ಏನಾರ ಇಂಪೋರ್ಟೆಡ್ ಐಡಿಯಾ ಉಪಯೋಗಿಸ್ಬಿಟ್ಟು ಕೈ ಬೆಚ್ಚು ಮಾಡಿ ಕರ್ಕೊಂಡ್ ಬರ್ಬೇಕಪ್ಪ. ಟೇಸನ್ಗೆ ಹೋದವರು ಮಸಾಲೆ ಹೋದವರು ವಾಪಸ್ ಬಂದಾರ? ನಾನು ಈ ವಯಸ್ಸಿನಾಗೆ ಸ್ಟೇಷನ್ ಕಟ್ಟೆ ಬೇರೆ ಹತ್ಬೇಕಾ? ಮಗ ಬೇಕು ಅಂದ್ರೆ ಟೇಸನ್ಗೆ ಹೋಗ್ಬೇಕು, ಗೋಲ್ಡ್ಗೂ ಹೋಗ್ಬೇಕು. ಹೋಯ್ತೀನಪ್ಪ, ಹೋಯ್ತೀನಿ. ಎಲ್ಲಿಗೆ ಬೇಕಾದ್ರೂ ಹೋಯ್ತೀನಿ. ನನ್ನ ದೇವಕ್ಕೋಸ್ಕರವಾಗಿ ನಾನು ಎಲ್ಲಿಗೆ ಬೇಕಾದ್ರೂ ಹೋಯ್ತೀನಿ. ಅಪ್ಪಯ್ಯ ಬನ್ನಿ ನೋಡ, ನಮ್ಮ ಮೋಹನ್ಗೆ ಜಾಮ್ ಜಾಮ್ ಅಂತ ಮದುವೆ ಮಾಡಿಸಿ ನನ್ನ ಜೊತೆಲೇ ಕರ್ಕೊಂಬಂದ್ಬಿಟ್ಟೆ. ಹುಡುಗಿ ತುಂಬಾ ಒಳ್ಳೆಯವಳು ಅಪ್ಪಯ್ಯ, ಬನ್ನಿ ಬನ್ನಿ. ಅಪ್ಪಯ್ಯ ನಮ್ಮ ಮೋನ ಮಾಡಿ ತಪ್ಪನ್ನ ಕ್ಷಮಿಸಿ ಅವನ ಮದುವೆಯಾದ ಮಮತಾಮಯ್ಯ ಹೆಣ್ಣು. ಏ ಬನ್ನಿ ಹುಡುಗಿ, ಬನ್ನಿ ಬನ್ನಿ. ನೀವು ಬನ್ನಿ ಬನ್ನಿ. ಆ ಒಂದ್ ನಿಮಿಷ ಒಂದ್ ನಿಮಿಷ. ಬನ್ನಿ ಬಲ್ಗಾಲಿಟ್ ಬನ್ನಿ. ರೈಟ್ ಲೆಗ್ ರೈಟ್ ಲೆಗ್. ಯಾರದು? ಯಾರಜ್ಜಿ ನೀನು? ಇಲ್ಲಿಗೆ ಯಾಕೆ ಬಂದೆ? ಮಗ, ನಮ್ಮೂರು ಬೆಳಿಗ್ಗೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ಅವ್ರು ನೋಡ್ಕೊಂಡು ಬಂದೆ, ಅಷ್ಟ ಕತ್ಲಾಗೋಯ್ತು. ಅದಕ್ಕೆ ಇಲ್ ಮನೆ ಕಣ್ಣಿ ಚಳಿ ಚಳಿ. ಯಾಕಜ್ಜಿ ಚಳಿ ಆಗ್ತಾ ಇದೆಯಾ? ಸರಿ ಒದ್ಗೋ ಇದನ. ಅಯ್ಯೋ ಪಾಪ. ಯಾಕಜ್ಜಿ ಚಳಿ ಹೋಗ್ಲಿಲ್ವಾ? ಜಾಸ್ತಿ ಆಯ್ತಾಯ್ತಲ್ಲೋ ಮಗ. ಅಯ್ಯಯ್ಯೋ ನಾನೇನ್ ಮಾಡ್ಲಿ, ನನ್ನ ಹತ್ರ ಇದ್ದಿದ್ದು ಒಂದೇ ದುಪ್ಪಿ. ಹೋಗ್ಲಿ, ಬೆಂಕಿ ಹಾಕ್ಲಾ? ಮೈ ಕಾಯಿಸ್ಕೋತಿಯಾ? ಮೈ ಸುಡ್ದಂಗಿರೋ ಬೆಂಕಿ ಇದ್ರೆ ಹಾಕು ಮಗ. ಮೈ ಸುಡ್ದಂಗಿರೋ ಬೆಂಕಿನ? ಅದ್ಯಾವ್ದು ಅಜ್ಜಿ? ತಿಳಿಲಿಲ್ವಾ? ನೀನೇ ಕಣ ಹುಡ್ಗ. ಏನದಿದ್ದು? ನೀನೇ ಬೆಂಕಿ ಚಳಿ ಚಳಿ ಹೋಯ್ತಾದೆ ಸುಮ್ಕಿರೋ ಹುಡ್ಗ. Thank you.
ಕಾಫಿ ತಗೊಳ್ಳಿ. ಛೇ, ಕಾಫಿನ ಇದು ಯಾಕೆ ಭಾವ? ಕಾಫಿ ಚೆನ್ನಾಗಿಲ್ಲ. ಏನ್ ಕಲರ್, ಏನ್ ಟೇಸ್ಟ್, ಏನ್ ವಾಸನೆ! ಅಪ್ಪಯ್ಯ, ಈ ಅಮ್ಮ ನನಗಿಂತ ಬೊಂಬಾಟ ಕಾಫಿ ಮಾಡ್ತಾಳೆ. ಇನ್ಮೇಲೆ ನನ್ನ ಕೈಯಿಂದ ಕಾಫಿ ಕುಡಿಯೋ ಗ್ರಾಚಾರ ತಪ್ಪು ನಿಮ್ಗೆ. ಫಸ್ಟ್ ಕ್ಲಾಸ್. ಬಾಮ್ಮ ಇಲ್ಲಿ, ಏನ್ ಮಾಡ್ತಿದ್ದಾನೆ ನಿನ್ನ ಗಂಡ? ಅಪ್ಪಯ್ಯ, ಏನಪ್ಪಯ್ಯ ನೀನು? ಇದನ್ನೆಲ್ಲ ಹೋಗಿ ಯಾರಾದ್ರೂ ಕೇಳ್ತಾರ? ಹೊಸ್ದಾಗ ಮದುವೆ ಆಗಿರೋರು ಏನ್ ಮಾಡ್ತಾರೆ? ಪಾಪ ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತಾರೆ, ಬೆಳಗ್ಗೆ ಸ್ವಲ್ಪ ನಿಧಾನವಾಗಿ ಇರ್ತಾರೆ. ಸುಂದರ, ನೀನು ಏನಮ್ಮ ಮಾಡ್ತಿದ್ದಾನೆ ಅವನು? ಮಲ್ಕೊಂಡಿದ್ದಾರೆ ಮಾವ. ಓ, ಏನು ದೊಡ್ಡ ದುಬಿಟಿ ಕಮಿಷನರ್ ಮಗ ಸೂರ್ಯ ನೆತ್ತಿ ಮೇಲೆ ಬಂದ್ರು ಇನ್ನೂ ಮಲ್ಕೊಂಡಿದ್ದಾನ? ಎಬ್ಬರ್ಸೋನ, ನಾನು ಸ್ವಲ್ಪ ಮಾತಾಡಬೇಕು, ಬರೇಳು. ಸರಿ ಮಾವ. ಅಪ್ಪಯ್ಯ, ನಡೆದಿದ್ನೆಲ್ಲ ಮರೆಯೋಕ್ ಆಗೋದಿಲ್ವಾ ನಿನ್ಗೆ? ಲೈ, ನಿನ್ ಕೆಲಸ ನೋಡಗ, ಎದ್ದಾಗ ಹೋಗು. ಬತ್ತಾನೆ ಇರ್ತಾನೆ ಮಧ್ಯ ಮಧ್ಯೆ. ಆಯ್ತೇನೋ ನಿದ್ದೆ? ನಿನ್ನ ಯಾಕೆ ನೀನ್ ಈ ಮನೆ ಒಳಗಡೆ ಬಿಟ್ಕೊಂಡೆ ಗೊತ್ತಾ? ನಿನ್ನ ಮುದ್ದು ಮುಖ ನೋಡಲ್ಲ ಕಣೋ ಕತ್ತೆ. ಈ ಹುಡುಗಿ ಈ ಮನೆ ಮರ್ಯಾದೆ ಕಾಪಾಡಿದ್ಲು, ಒಳ್ಳೆ ಹುಡುಗಿ ಅಂತ ನಿಮ್ಮಣ್ಣ ಹೇಳಿದ್ನಲ್ಲ, ಅದಕ್ಕೆ. ನೋಡು, ಇನ್ ಮೇಲೆ ನೀನ್ ಈ ಮನೇಲಿ ಇರೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ನಿನ್ ಹೆಂಡ್ತಿ ನೀನ್ ಕರ್ಕೊಂಡು. ಏನ್ ಹೇಳ್ತಾ ಇದ್ದೀರಾ? ಹೌದು ಕಣೋ, ಓದೋ ವಯಸ್ಸಲ್ಲಿ ಪ್ರೀತಿ ಮಾಡಿದೆ, ಮದುವೆನೂ ಮಾಡ್ಕೊಂಡೆ, ವಿವಾಹಂ ವಿದ್ಯಾನಾಶನಂ ಅಂತ. ಇನ್ ಮುಂದೆ ಓದ್ ನಿನ್ ತಲೆಗತ್ತಲ್ಲ, ಈವರೆಗೂ ನಿನ್ ಸಾಕಿದ್ದಾಯ್ತು, ಇನ್ ಮುಂದಕ್ಕೆ ನಿನ್ ಹೆಂಡ್ತಿಯ ನಿನ್ ಮಕ್ಕಳನ್ನ ಸಾಕೊಂಡು ನಿಮ್ ಅಣ್ಣ ಮುಪ್ಪುಗೇಡಾಗೋದು ಬೇಡ. ನೋಡು, ನಿನ್ ದಾರಿ ನೀನ್ ನೋಡ್ಕೊ, ಈಗಲೇ ನಿನ್ ಹೆಂಡತಿನ ಕರ್ಕೊಂಡು ಇಲ್ಲಿಂದ ಹೊರಟೋಗ್. ಈಗ ತಾನೇ ಹೊಸದಾಗ ಮದುವೆ ಆಗಿದ್ದೀನಿ, ಎಲ್ಲಿಗೆ ಹೋಗ್ಲಿ ನಾನು? ಪಟ್ಟಣಕ್ಕೆ ಹೋಗಿ ಯಾವ್ದಾದ್ರು ನೌಕರಿ ಹಿಡಿದು ನಿನ್ ಹೆಂಡ್ತಿನ ಸಾಕೋ. ಕೋರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನನಗ್ಯಾರು ಕೆಲಸ ಕೊಡ್ತಾರೆ? ಮದುವೆ ಆಗೋದಕ್ಕೂ ಮೊದಲೇ ಈ ಪರಿಜ್ಞಾನ ಇರಬೇಕಾಗಿತ್ತು ಕಣೋ. ನೀನು ಬಟ್ಟೆ ಬರಿ ಎಲ್ಲ ತಗೊಂಡು ಈಗಿಂದಿಗೆ ಜಾಗ ಖಾಲಿ ಮಾಡು. ಹೋಗಲ್ಲ ಅಂದ್ರೆ? ಹೋಗಲ್ಲ ಅಂದ್ರೆ ನಾನೇ ಕುತ್ಕೇಡ್ದು ಹೊರಗಡೆ ತಳ್ತೀನಿ. ಅಷ್ಟೊಂದು ಸಾಮಾನ್ಯ ನಿಮಗೆ ಬೇಕಾಗಿಲ್ಲ. ಇದೇನು ಅರಮನೇನಾ? ಇಲ್ಲಿ ಯಾವ ನಾಯಿ ಇರುತ್ತೆ? ನಾನು ಭಾಗ ನನಗೆ ಬಿಸಾಕಿ ಹೋಗ್ತೀನಿ. ಭಾಗ ಯಾವ ಭಾಗ ಬೇಕು? ಬಾ, ಹೊಲ ಮನೆ ತೋಟದಲ್ಲಿ ಬರೋ ಭಾಗ ಮುಚ್ಚ ಬಾಯಿ. ಅಪ್ಪಯ್ಯ, ಮೋನ, ಈಗಲೇ ಭಾಗಕ್ಕೇನಪ್ಪ ಅವಸರ? ಲೈ, ಅವನಿಗೆ ಯಾವ ಭಾಗನ ಸಿಗಲ್ಲ ಕಣದೇವ. ಏಯ್, ಯಾವ ಭಾಗ ನೀನು ಕೇಳ್ತಾ ಇರೋದು? ಯಾರು ದುಡ್ಡಿದ್ರಲ್ಲಿ ಭಾಗ ಕೇಳ್ತಾ ಇರೋದು? ನೀನು ರಾಮ ಚಿಕ್ಕವರಾಗಿರೋವಾಗ ತಂದೆ ತಾಯಿ ಎರಡು ಆಗಿ ಸಾಕಿದವರು ಕಣೋ ಈ ವಾತ್ಸಲ್ಯ ಮಯಿ ಬಂದಿರೋ ಭೂಮಿಗೆ ಬೆವರು ಸುರಿಸಿ ಬಂಗಾರ ಬೆಳೆ ಬೆಳೆದು ಎರಡು ಎಕರೆನ 18 ಎಕರೆ ಮಾಡಿದ್ರು ಸಾಹಸ ಕಣೋ ಈ ಸಿಂಹ. ಇವತ್ ನಾವು ತಿಂತಿರೋದು ಇವನು ಕೊಡ್ತಿರೋ ಅನ್ನ. ಭಾಗ ಕೇಳ್ತೀಯ ಬಾಡವ, ಇನ್ನೊಂದು ಬಾರಿ ಭಾಗ ಕೇಳಿದ್ರೆ ನಿನ್ನ ಸಿಗದು ಎರಡು ಭಾಗ ಮಾಡಕ್ ಬಿಡ್ತೀನಿ. ಹುಷಾರ್ ಅಭಯ, ಸಮಾಧಾನ ಮಾಡ್ದು ಅಭಯ. ಅಭಯ ಅಪ್ಪ, ನೋಡ್ಕೊ ಮೋನ, ನಡಿ, ನನ್ ಮಾತುಗಳು ನಡಿ. ಮೋನ, ಅಪ್ಪಯ್ಯ ಬದುಕಿರುವಾಗ್ಲೇ ಭಾಗದ ಮಾತಾಡ್ತೀಯಲ್ಲೋ, ಮತ್ತೆ ಮನೆ ಬಿಟ್ಟು ಹೋಗು ಅಂತ ಹೆಂಡತಿ ಮುಂದೆ ಅವಮಾನ ಮಾಡಿದ್ರೆ? ಅಪ್ಪನ ವಿಷಯ ನಿನ್ಗೆ ಗೊತ್ತಿಲ್ವಾ? ದುಡ್ಡು ತಿನ್ಲಿ ಅಂತ ಹಂಗಂದಿರ್ತಾರ ಅಷ್ಟೇ. ದುಡಿಯೋದು ಬಂಡವಾಳ ಬೇಡವಾ? ಅದಕ್ಕೆ ಭಾಗ ಕೇಳ್ದೆ. ಲೋ ಲೋ, ಅಪ್ಪಯ್ಯನ ಜೀವಕ್ಕಿಂತ ನಿನ್ಗೆ ಭಾಗ ಹೆಚ್ಚೇನೋ? ನೋಡೋಣ, ನನಗೆ ಸೆಂಟಿಮೆಂಟ್ಸ್ ಎಲ್ಲ ಇರಿಸಲ್ಲ, ಭಾಗ ಕೊಡಿದ್ರೆ ಕೋರ್ಟ್ಗೆ ಹೋಗ್ತೀನಿ. ಮೋನ ಮೋನ, ನಿನ್ ಕೈ ಮುಗಿದು ಕೇಳ್ಕೊತೀನಿ. ಮಾನವಾದ ಬದುಕ್ತಿರೋ ಅಪ್ಪನ ಕೋರ್ಟ್ ಕೇಳಿದ್ರೆ ಅವ್ರ ಪ್ರಾಣನೇ ಬಿಟ್ಬಿಡ್ತಾರೆ ಅಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ. ಬೈ ಹುಕ್ ಆರ್ ಕ್ರೂಕ್ ನನಗೆ ಈಗ ಬಿಸ್ನೆಸ್ ಮಾಡೋದಕ್ಕೆ 4 ಲಕ್ಷ ಬೇಕು. 4 ಲಕ್ಷ? ಅಷ್ಟೊಂದು ಹಣ? ಅಷ್ಟೊಂದು ಹಣ ಯಾಕೋ ಮೋನ? ಅದೆಲ್ಲ ನಿಮ್ಗೆ ಯಾಕೆ? ಇರೋ ಆಸ್ತಿ ಎಲ್ಲ ಭಾಗ ಮಾಡಿದ್ರೆ ನನಗಿನ್ನೂ ಹೆಚ್ಚಿಗೆ ಬರುತ್ತೆ. ಮೋಹನ, ಭಾಗದ ಮಾತಾಡ್ಬೇಡ್ವೋ. ನಿನಗೆ 4 ಲಕ್ಷ ತಾನೇ ಬೇಕು? ನಾನು ಕೊಡ್ತೀನಪ್ಪ, ನಾನು ಕೊಡ್ತೀನಿ. ಹೇಗೆ ಕೊಡ್ತೀಯ? ಆ ಯೋಚನೆ ಬಿಟ್ಬಿಡು, ಆ ಜವಾಬ್ದಾರಿ ನನ್ನ ಮೇಲಿರಲಿ. ಆದರೆ ಭಾಗದ ಮಾತಾಡಿ ಅಪ್ಪಯ್ಯನ ಮನಸ್ಸು ಮಾತ್ರ ನೋಯಿಸ್ಬೇಡಪ್ಪ, ನೋಯಿಸ್ಬೇಡ ಕಣೋ. ಅಪ್ಪಯ್ಯ, ಅಪ್ಪಯ್ಯ, ಈಗ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೂಗಾಡಿ ಯಾಕೆ ಆರೋಗ್ಯ ಹಾಳು ಮಾಡ್ಕೋತೀಯ? ಮೋಹನ ಯಾರು ಅಲ್ಲ, ಮೋಹನ ಯಾರು ಅಂತೀನಿ. ನಿನ್ನ ಮಗ ಅಲ್ವಾ, ಪಾಪ ಒಳಗಡೆ ಎಷ್ಟು ನೊಂದ್ಕೊಂಡ ಅಂತೀನಿ. ಏನೋ ಸಿಟ್ನಾಗಂದ್ಬಿಟ್ಟೆ ಅಪ್ಪ ಇಂಕಿಂತ ಭಾಗ ಹೆಚ್ಚಲ್ಲ, ಕ್ಷಮಿಸ್ಬಿಡು ಅಂತ ಕೇಳ್ದ. ಕಾಲು ಹಿಡ್ಕೊಂಡ ಅಂತೀನಿ. ಹ್ಞೂ ಅಪ್ಪಯ್ಯ, ನನ್ನ ತಮ್ಮಂದ್ರನ್ ಏನು ಅಂತ ತಿಳ್ಕೊಂಡಿದ್ಯಾ? ಸವರನ್, 22 ಕ್ಯಾರೆಟ್ ಸವರನ್. ಈ ಮನೆ ಯಾವತ್ತು ಭಾಗ ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದಿಲ್ಲ. ಸರಿ ತಾನೆ? ಎಲ್ಲಿ ಸ್ಮೈಲ್, ಸ್ವಲ್ಪ ಕಿಸಿ. ನಮ್ಮ ಅಪ್ಪಯ್ಯ ನಗುನೇ ನಗು. ಬಸಪ್ಪನವ್ರೆ, ನನಗೆ ಬೇಕಾದಾಗೆಲ್ಲ ಹಣ ಕೊಟ್ಟು ತುಂಬ ಉಪಕಾರ ಮಾಡ್ತಿದ್ದೀರಿ. ನಾನು ಸಾಲ ಕೊಡೋದು ಹೆಚ್ಚಲ್ಲ ದೇವ, ನೀನು ಹೇಳಿದ ಪ್ರಕಾರ ಸಾಲ ತೀರಿಸ್ಬಿಟ್ರೆ ಸಾಕು. ಶಿವ, ಒಳ್ಳೇದು ಮಾಡಲಿ, ತಗೋ ಬರ್ತೀನಿ. ಮೋನ, ನೀನು ಕೇಳ್ತೀರ 4 ಲಕ್ಷ ರೂಪಾಯಿ ಇದರಲ್ಲಿದೆ, ದೇವರು ನನಗೆ ಒಳ್ಳೇದು ಮಾಡಲಿ.
ಅಪ್ಪಯ್ಯ ತಗೋ ಇದನ್ನ. ಯಾಕೋ? ಹಿಡ್ಕೋ ಹೇಳ್ತೀನಿ. ಯಾಕಪ್ಪ? ಹೊಡಿ, ನನ್ನ ಚರ್ಮ ಕಿತ್ಕೊಂಡ್ ಬರೋ ಕೊಡಿ. ಅಂಥ ತಪ್ಪು ಏನ್ ಮಾಡಿದ್ಯೋ? ಬಸಪ್ಪನ ಹತ್ರ 400,000 ಸಾಲ ಮಾಡಿದೆ. ಹೊಡಿಯಪ್ಪಯ್ಯ, ನಿನ್ ಸಿಟ್ಟು ಇಳಿಯೋವರೆಗೂ ಹೊಡಿಯಪ್ಪಯ್ಯ. ದೇವು ದೇವು, ಹೆಸರಿಗೆ ತಕ್ಕ ಆಳು ಕಳೋ ನೀನು. ನಿನ್ನ ಹೊಡೆದ್ರೆ ಪಾಪಕ್ಕೆ ಹೋಗ್ತಿರೋ ನಾನು. ಆ ದಂಡ ಪಿಂಡಗಳಿಗೆ ಹೆಸರಿಗೆ ಮಾತ್ರ ನಾನು ತಂದೆ. ಆದ್ರೆ ಆದ್ರೆ ನಿಜವಾದ ತಂದೆ ತಾಯಿ ಎಲ್ಲ ನೀನು ಕಣಪ್ಪ. ಇನ್ನೊಬ್ಬರ ಸುಖಕ್ಕೋಸ್ಕರ ತನ್ನ ಸುಖಾನ ಬಲಿ ಕೊಡೋನ್ನ ಮಹಾತ್ಮ ಅಂತಾರೆ, ಮಹಾಪುರುಷ ಅಂತಾರೆ. ಲೇ ದೇವ, ನಿನಗೆ ಹಾಕಿದ ಅನ್ನನೇ ನಿನ್ನ ತಮ್ಮಂದ್ರಿಗೂ ಹಾಕಿದ್ನಲ್ಲಪ್ಪ. ಅವರು ಮುಳ್ಳಾಗಿ ಬೆಳೆದ್ರು, ನೀನು ಹೂವಾಗಿ ಬೆಳೆದೆ. ಇಲ್ಲಪ್ಪ, ನಾನು ನಿನ್ನ ಹೊಡೆಯಲ್ಲ. ನಾನು ನಿನ್ನ ನೋಯಿಸಿದ್ರೆ ಶಿವ ಮೆಚ್ಚಲ್ಲ ಕಣಪ್ಪ, ಶಿವ ಮೆಚ್ಚಲ್ಲ ಕಣೋ ದೇವ, ಶಿವ ಮೆಚ್ಚಲ್ಲ, ಶಿವ ಮೆಚ್ಚಲ್ಲ. ಅಪ್ಪಯ್ಯ, ಹೇಳೋದೇ ಮರ್ತ್ಬಿಟ್ಟಿದ್ದೆ. ಇವತ್ತು ನಮ್ಮ ಹೊಲದ ಹತ್ರ ಏನಿದು ಗಮಗಮ ಅಂತ ವಾಸನೆ ಬರ್ತಾ ಇದೆ. ಒಬ್ಬಟ್ಟಿಂದ ಇರಬೇಕು. ಹೌದು ನೀವು ಒಬ್ಬಟ್ಟು, ನಿಪ್ಪಟ್ಟು, ಬೋಂಡ, ಚಿತ್ರಾನ್ನ ಎಲ್ಲ ಮಾಡಿದ್ದೀನಿ. ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಂದು ತಿನ್ನಿ. ಯಾರು ನೀನು? ಯಾರಪ್ಪ ಇವಳು? ಇಲ್ಲಿಗೆ ಯಾಕೆ ಬಂದೆ ನೀನು? ಬಿಡುಗಾಡೆ ಬಿಡುಗಾಡೆ. ಏ ದೇವ, ನಿಮ್ಮ ಅಪ್ಪನ ಮುಂದೆ ನಾಟಕ ಆಡ್ತೀನಿ ಕಣ್ಲ? ನಾನು ನೀನು ವಯಸ್ಸಿನಲ್ಲಿ ಎಷ್ಟು ಕುಣಿದಿದ್ದೀನಿ ಗೊತ್ತಾ? ನಿನಗೂ ಈ ಹುಡುಗಿಗೂ ಏನು ಸಂಬಂಧ? ಎಲ್ಲೆಲ್ಲಿ ಯಾವ್ಯಾವ ಕೆರೆ ಏರಿ ಮೇಲೆ ಎಷ್ಟೆಷ್ಟು ಹೊತ್ತಿನಲ್ಲಿ ಹರಟೆ ಹೊಡೆದಿದ್ದೀರಾ ಅಂತ ನನಗೆ ಗೊತ್ತು. ಯಾವ್ಯಾವ ಹೊಲದಲ್ಲಿ, ಯಾವ್ಯಾವ ಗದ್ದೆಯಲ್ಲಿ, ಯಾವ್ಯಾವ ತೋಟದಲ್ಲಿ ಎಷ್ಟೆಷ್ಟು ಹೊತ್ತಿನಲ್ಲಿ. ಓಲ್ಡಾನು ನಾನು ಆನ್ ಮಾಡಿದ್ಮೇಲೆ ಮುಗೀತು. ನಿಮ್ಮಿಬ್ಬರಿಗೂ ಇರೋ ಪ್ರೀತಿ ಪ್ರೇಮ ನನಗೆ ಗೊತ್ತು ಕಳ್ಳ. ಚಿನ್ನದಂತ ಹುಡುಗಿ ಬಿಟ್ರೆ ಸಿಗಲ್ಲ, ಸುಮ್ಕ ಒಪ್ಕೋ. ಓಹೋ, ಈ ಮಿಟ್ಟಿಕ್ಲಾಡಿ ನಿನ್ನೂ ಮರ್ಡ್ ಮಾಡ್ಬಿಟ್ಟಿದ್ದಾಳ? ನಮ್ಮ ಅಪ್ಪಯ್ಯ ಕರೆದ ತಕ್ಷಣ ನಾಚಿಕೆ ಗೇಚ್ಕೇಳ್ದೆ ಹಿಂದೆನೆ ಓಡ್ಬಂದ್ಬಿಡದ ನೀನು. ಜಾಗ ಖಾಲಿ ಮಾಡು ನೀನು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದ ಹಾಲು ಅನ್ನ. ಹಾಲು ಅನ್ನ ಬಿಟ್ಟ ಅಂದ್ರೆ ಮುಖ ಜಿಲೇಬಿ ಆದಂಗ ಆಗ್ಬಿಡ್ಬೇಕು ನೋಡು. ಏಯ್ ಹೋಗ ಇಲ್ಲಿಂದ. ಅವಳು ಯಾಕೋ ಹೋಗ್ಬೇಕು ಇಲ್ಲಿ? ಅವಳು ನನ್ನ ಸೊಸೆ, ಅವಳಿಗೆ ನಿನಗೆ ಮದುವೆ ಮಾಡ್ತೀನಿ ಕಣ, ಮದುವೆ ಮಾಡ್ತೀನಿ. ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ನೋ ಮ್ಯಾರೇಜ್, ಬೇಕಾದ್ರೆ ನೀನೇ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿಗೆ ಉದ್ರ ಹುಡುಗ ನನ್ನ ಮಗನೇ, ಮೀಸೆಲ್ಲ ಬೆಳಗಾದ್ಮೇಲೆ ಮದುವೆ ಮಾಡ್ಕೋತೀನಿ. ಅಯ್ಯೋ ಹಂಗಲ್ಲ ಅಪ್ಪಯ್ಯ, ನಮ್ಮ ರಾಮರಾಜನ ಓದಿ ನೀವು ಮುಗ್ದಿಲ್ಲ. ಅವನ ದೊಡ್ಡ ದೊಡ್ಡ ಓದಿಸಿ ದೊಡ್ಡ ಸಾಹೇಬರು ಮಾಡ್ಬೇಕು ಅಂತ ನನ್ನ ಆಸೆ. ಅಲ್ಲಿವರೆಗೂ ಯಾವ ಪಾಲಾತ್ ಮಾಡಿದ್ರು ನಾನು ಮದುವೆ ಆಗಲ್ಲ, ಆಗಲ್ಲ, ಆಗಲ್ಲ. ಏನ್ ಮುಖ ನೋಡ್ತಿದ್ಯಾ ನಿನಗಲ್ಲ ಅಪ್ಪಯ್ಯ? ಏ ಗಜಗೌರಿ, ಬೆನ್ ತೋರ್ಸು. ಹೇಳ ನಿನ್ನ ಡಾಕ್ಟ್ರೆ, ನಮ್ಮ ಅಪ್ಪಂಗೆ ಏನಾಗಿದೆ? ವಯಸ್ಸಾಗಿದೆ. ಅದು ಗೊತ್ತು ಡಾಕ್ಟ್ರೆ? ಏನ್ ಕಾಯಿಲೆ ಅಂತ ಹೇಳಿ. ಮನೋರೋಗ. ಆತರದೊಂದು ರೋಗ ಇದೆಯಾ? ನಿಮ್ ತಂದೆ ಮನಸ್ಸಿನಲ್ಲಿ ಯಾವುದೋ ನೋವಿದೆ, ಆ ನೋವು ಹೋಗೋವರೆಗೂ ಇವ್ರು ಹೀಗೆ. ಅದೇನು ಅಂತ ಹೇಳಿ ಡಾಕ್ಟ್ರೆ. ಆ ನೋವೇನು ಅಂತ ನನಗೆ ಗೊತ್ತು ದೇವಣ್ಣ. ಸಣ್ಣವನು ಮದ್ವೆ ಆದ್ರು ದೊಡ್ಡವನು ನೀನು ಮದ್ವೆ ಆಗ್ಲಿಲ್ಲ ಅನ್ನೋ ನೋವು ನಿಮ್ಮ ಅಪ್ಪನೆದೆ ಗುಡಲ್ಲಿ ಎಪ್ಪ ಕಟ್ಕೊಂಡು ಕುಂತ್ಕೊಂಡ್ಬಿಟ್ಟದೆ. ಅದಕ್ಕೆ ಆದಷ್ಟು ಬೇಗ ನಿನ್ ಮದ್ವೆ ಆಗದೆ ಮದ್ದು. ಸುಮ್ಕ್ರೆಯ ನೀನು ಡಾಕ್ಟ್ರೆ, ಇದಕ್ಕೆ ಬೇರೆ ಪರಿಹಾರನೇ ಇಲ್ಲ ಅಂತೀರಾ? ಮನೋರೋಗಕ್ ಮದ್ದೇ ಇಲ್ಲ. ನಿಮ್ ತಂದೆ ಆಸೆ ಈಡೇರದೇ ಇದ್ರೆ ಹರನ್ನಮ ಪಾರ್ವತಿಪತೆ ಹರ ಹರ ಮಹಾದೇವ. ನಿಲ್ಸ ನಿನ್ ಶಂಕರನಾಥನ ಗಬ್ ನನ್ ಮಗನೇ. ಅಯ್ಯೋ, ನಾನೇನಪ್ಪ ಮಾಡ್ಲಿ? ಸರಿ, ಆದಷ್ಟು ಬೇಗ ನಾನು ಗೌರಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ಯೋ, ನಮ್ಮ ಅಪ್ಪನ ಸರ ನೋಡ್ಕೊಳ್ಳ. ಗೌರಿ ಗೌರಿ, ಇಲ್ಲೇನ್ ಮಾಡ್ತಿದ್ಯಾ? ನಡಿ ಮನೆಗೆ ಹೋಗೋಣ. ಯಾಕೆ ನಾನು ಯಾಕೆ ಬರ್ಬೇಕು? ನಿಮಗ್ ಬೇಕಾದಾಗ ಬರೋಕೆ, ಬೇಡವಾದಾಗ ಹೋಗೋಕೆ ನನ್ನ ಕೇಳ್ಕೊಂಬೇನಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ ಪುರಾಣ ಎಲ್ಲ ಊದ್ಬೇಡ. ನಮ್ಮ ಅಪ್ಪ ಹಿಂಗ ಅದೇನೋ ಮನೋರೋಗ ಅಂತೆ. ನಾನು ಅರ್ಜೆಂಟ್ ಆಗಿ ಮದುವೆ ಮಾಡ್ಕೊಂಡಿದ್ರೆ ಅವ್ರು ಶಿವನ್ ಪಾದ ಸೇರ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಬಂದೆ. ನಡಿ ನಡಿ, ನಾವಿಬ್ರು ಮದುವೆ ಮಾಡ್ಕೊಂಡು. ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊ ಹೋಗು. ಗೌರಿ, ನಾನು ನಿನ್ನೇನ್ ಪ್ರೀತಿಸ್ತಾ ಇದ್ದೀನಿ ಗೌರಿ.
ಬರಲ್ಲ ಬರಲ್ಲ ನೀನ್ ಬರ್ದೇ ಇದ್ರೆ ನಾನು ಬಿಡಲ್ಲ ನಡಿಯ ಅಪ್ಪಯ್ಯ ಗೌರಿ ರೆಡಿ ನಾನು ಮದುವೆ ಮಾಡ್ಕೊಳಕ್ ರೆಡಿ ಗೌರಿ ಗೌರಿ ಏನ ಮದುವೆ ಮಾಡ್ಕೋತೀಯ ಅಡ್ವಾನ್ಸ್ ಆಗಿ ಈಗಲೇ ಅರ್ಶನದ ಕೊಂಬೆ ಕಟ್ಬಿಡ್ಲ ನನ್ ರೋಗ ಎಲ್ಲ ಕಿತ್ಕೊಂಡು ಹೊಂಟೋಯ್ತು ರೋಗ ಎಲ್ಲ ಕಿತ್ಕೊಂಡು ಹೊಂಟೋಯ್ತು ಹುಷಾರಾಗ್ಬಿಟ್ರ ಅಪ್ಪಯ್ಯ ಆಗ್ಬಿಟ್ನಪ್ಪ ಆರೋಗ್ಯ ಆಗ್ಬಿಟ್ರ ಅಪ್ಪಯ್ಯ ಹಾಗಾದ್ರೆ ಮದುವೆ ಯಾಕೆ ಕರ್ದಾಗ ದಿಮಾಗ್ ಮಾಡ್ತಿದ್ದಲ್ಲ ಕಳ್ಸ್ಕೊಳೆ ಇನ್ನೊಂದ್ಸರಿ ಬಾ ನನ್ ತಂಟೆಗೆ ಮಾಡ್ತೀನಿ ಜಿನ್ ಜಿನ್ ಹಾಕಡ್ಡಿ ಗೌರಿ 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 ಅಪ್ಪಯ್ಯ ಗೌರಿ ಮತ್ತೆ ರೋಗ ಬಂದ್ಬಿಟ್ಟಲ್ಲ ಹೋಗ್ ಕರ್ಕೊಂಡ್ ಬದೇವಣ ಯಾರನ್ನ ಅದು ನಿನ್ ಗೌರಿನೇ ಗೌರಿ 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 ನನ್ನ ಮಗಳ ಕೈನ ಹಂಸಧ್ವನಿಗೂ ಆನಂದ ಭೈರವಿಗೂ ಕೂಡಿ ಬರೋದಿಲ್ಲ ರಾಗ ಪರವಾಗಿಲ್ಲ ಮಾವಯ್ಯ ನಾನ್ ಮಿಕ್ಸ್ ಮಾಡ್ಕೋತೀನಿ ಮಾವ ಎಷ್ಟೋ ಧೈರ್ಯ ನಿನಗೆ ನಾನು ಇಲ್ದಿರುವಾಗ ನನ್ನ ಮನೆಗೆ ಬಂದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಕಳ್ಳ ಬಡವ ಮಾವ ಮಾವ ಏಯ್ ತಿರುಗಿ ಮಾವ ಅಂತ್ಯ ಒಂದು ಬಾಟ್ಲು ಸಾರ ಹಾಕಿ ಕೊಡಿಸೋ ಯೋಗ್ಯತೆ ಇಲ್ದ ನಾನು ಅಳಿಯಾನ ನೋಡು ಅಡ್ವಾನ್ಸ್ ಆಗಿ ಎರಡು ಬಾಟ್ಲು ಸಾರ ಹಾಕಿ ಕೊಡಿಸವನೆ ವಧು ದಕ್ಷಿಣೆ ಈ ಸಾರಾಯ ಅಂಗಡಿ ಸರದಾರ ನನ್ನ ಅಳಿ ಹಾಕೊಂಡು ಹೋಗುತ್ತಾ ಏನ್ ಲೈ ನಾನ್ ಮದುವೆ ಮಾಡ್ಕೊಳ್ಳೋ ಹುಡುಗಿನ ಹೊಡ್ಕೊಂಡು ಹೋಗ್ತಿದ್ಯನ್ ಲೈ ಎಷ್ಟ ಕೊಬ್ಬು ನಿನಗೆ ಅವಳು ಬರಲ್ಲ ಅಂದ್ರು ಬಲವಂತ ಮಾಡ್ತಿದೀಯ ಇವಳು ಯಾರು ಗೊತ್ತಾ ನನ್ನ ಹೆಂಡತಿ ಆಗವಳು ಅಲ್ವಾ ಮಾವ ಹೌದು ಸರದಾರ ನೀನ ಆವತ್ತು ಸಂತೆಯಲ್ಲಿ ಜಡ್ದಿದ್ನ ಇಷ್ಟು ಬೇಗ ಮರ್ತ್ಬಿಟ್ಟಿಯ ನೀನು ಕತ್ತೆ ಜಾತಿ ಕೊಚ್ಚೆ ಜೀವನ ಮಗನೇ ಹೆಂಡತಿ ಬೇಕಾ ನಿನ್ನ ಮುಖಕ್ಕೆ ಹೆಂಡತಿ ಬೇಕಾ ಹೆಂಡತಿ ಬೇಕಾ ನಿನ್ನ ಮುಸುಡಿಗೆ ಹೆಂಡತಿ ಬೇಕಾ ಹೆಂಡತಿ ಬೇಕೆ ಹೆಂಡತಿ ಅದಕ್ಕೆ ಹೀಗೆ ಸಾಯ್ತಿ ಹೆಂಡತಿ ಬೇಕೆ ಹೆಂಡತಿ ಅದಕ್ಕೆ ಹೀಗೆ ಸಾಯ್ತಿ ಕಣ್ಕಣ್ ಹೆಣ್ಣ ಪ್ರಾಣ ಹಿಡ್ದಿ ಕಣ್ಕಂಡ ಹೆಣ್ಣ ಪ್ರಾಣ ಹಿಡ್ದಿ ಹೋಗ್ತಾರೆ ಆಗ ಕೊಯ್ ಕೊಯ್ ಕೊಡ್ತಿ ಹೆಂಡತಿ ಬೇಕೆ ಕೇಳ್ತಿ ಅದಕ್ಕೆ ಹೀಗೆ ಸಾಯ್ತಿ ಹೆಂಡತಿ ಬೇಕೆ ಕೇಳ್ತಿ ಅದಕ್ಕೆ ಹೀಗೆ ಸಾಯ್ತಿ ಹೆಂಡತಿ ಬೇಕೆ ಕೆಂಡಿ ಅದಕ್ಕೆ ಹೀಗೆ ಸಾಯ್ತಿ ಹೆಂಡತಿ ಬೇಕೆ ಕೆಂಡಿ ಅದಕ್ಕೆ ಹೀಗೆ ಸಾಯ್ತಿ ಚಂದ ಈ ಬಾಯಿ ಚಂದ ನೋಡಿ ಎಲ್ಲ ಚಂದ ನನ್ನ ಗಂಡ ಇವನೇ ನನ್ನ ಗುಂಡ ಇವನೇ ನನ್ನ ಜೋಡಿ ಇವನೇ ನನ್ನ ಕೇಳಿ ಇವನೇ ಕಮಲ ಬೇಕೆ ಈ ವಿಮಲ ಬೇಕೆ ಈ ಬಂಡಿ ಹಾಕೆ ಇರು ಸರಳ ಬೇಕೆ ಜಲಜ ನೋಡು ಈ ಮಲಜ ನೋಡು ಈ ಮಳ್ಳಿ ಹಾಗೆ ಗಿರಿಜ ನೋಡು ನೋಡಿ ನಿನ್ನ ಮೂರ್ತಿಯನ್ನು ನೋಡಿ ನಿನ್ನ ಮೂರ್ತಿಯನ್ನು ಪ್ರೀತಿಯಿಂದ ಬಂದರು ನೀನೆ ದೈವ ನೀನೆ ಜೀವ ನೀನೆ ದೈವ ನೀನೆ ದೈವ ಸೇರಿಸುತ್ತವ ಕಾಣುವ
ಬೇಕು, ಆ ಸರಸ ಬೇಕು, ಈ ಬೇಸರ ಯಾಕೆ, ನಾ ಆಸರ ತೊಡುವೆ ನೀ ಬೆಚ್ಚದ ಬಳಿಗೆ, ನಾ ಅಪ್ಪುವೆ ನಿನ್ನ ಓ ಉತ್ತರ ರೂಪ ತನ್ನ ಮುತ್ತನ ಕೊಡುವೆ. ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಚಿಂತೆ ಯಾಕೆ, ಇಂಥ ಒಂದು ಅಂದಕ್ಕಿಂತ ಬೇರೆ ಅಂದ ಬೇಕೆ, ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಚಿಂತೆ ಯಾಕೆ, ಇಂಥ ಒಂದು ಅಂದಕ್ಕಿಂತ ಬೇರೆ ಅಂದ ಬೇಕೆ. ಒಮ್ಮೆ ನೀನು ಇವಳ ನೋಡಿ, ಒಮ್ಮೆ ನೀನು ಇವಳ ನೋಡಿ, ಪಾರೆ ನಂಬೆ ಎಂಬುದರೆ ಸಾಯ ತನಕ ನಿನಗೆ ಇಲ್ಲ, ಅಯ್ಯೋ ಸಾಯ ತನಕ ನಿನಗೆ ಇಲ್ಲ ಕಾಮಣ್ಣ ಕೊಡುತ್ತೆ. ಹೆಂಡಿ ಬೆಕ್ಕೆ ಹೆಂಡಿ ಅದಕ್ಕಾಕೆ ಹೀಗೆ ಸಾಯ್ತಿ, ಹೆಂಡಿ ಬೆಕ್ಕೆ ಹೆಂಡಿ ಅದಕ್ಕಾಕೆ ಹೀಗೆ ಸಾಯ್ತಿ, ಹೆಂಡಿ ಬೆಕ್ಕೆ ಹೆಂಡಿ ಅದಕ್ಕಾಕೆ ಹೀಗೆ ಸಾಯ್ತಿ, ಹೆಂಡಿ ಬೆಕ್ಕ ಹೆಂಡಿ ಮೂತಿ ನೋಡು ಮೂತಿ ಎಂಥ ಮೂತಿ, ನಿಂಗು ಬೇಕೆ ಪ್ರೀತಿ, ಹೆಂಡಿ ಬೇಕ ಹೆಂಡಿ ಚಾಡ್ಸಿ ಕೊಟ್ರೆ ಬೀಳ್ತಿ. ಏ ರಾಜ ಎಂಟಾಣಿ ಕೊಡು, ಗೌರಿ ಏನೋ ಅಪ್ಪ ಹಿಂಗ್ ಬಂದ್ರಿ ಹಂಗ್ ಹೊರಟ್ಬಿಟ್ರಿ, ಮೂರ್ ನಾಲ್ಕು ದಿವಸ ನಮ್ ಜೊತೆ ಇರ್ಬೋದಾಗಿತ್ತು. ಬಿಸ್ನೆಸ್ ಮ್ಯಾನ್ಗೆ ಟೈಮ್ ಇಸ್ ಮಣಿ, ಒಂದು ನಿಮಿಷನು ವೇಸ್ಟ್ ಮಾಡೋವಾಗಿಲ್ಲ. ಏನೋ ನಿನ್ನ ಮದ್ವೆ ಅಂತ ಬಂದ್ವಿ. ಅದು ಸರಿನೇ. ನೋಡ್ದಪ್ಪಯ್ಯ ನನ್ನ ತಮ್ಮ ಸಿಟಿನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನು, ನೋಡಪ್ಪಯ್ಯ ಒಳ್ಳೆ ರಾಜ ಇದ್ದಂಗಿದ್ದಾನೆ. ಏನ್ ಸುಟ್ಟು ಏನ್ ಬೂಟು, ಕಾರ್ ನೋಡಪ್ಪಯ್ಯ ಕಾರು, ದೇವ್ರ ಹಿಂಗೆ ಕೊಟ್ರೆ ಒದ್ಕೊಂಡು ಕೊಡ್ತಾನೆ. ಹ್ಮ್ ಒದ್ಕೊಂಡಿನ ಕೊಟ್ಟಿಲ್ಲ ಕೊಡ್ತಾನೆ. ಹಲ್ವಾನಿ ಹಲ್ವಾನಿ ನಿನ್ಗೊಂದು ಸಂತೋಷ ಸುದ್ದಿ. ಏನದು? ನೀನು ಕೋಟ್ಯಾಧಿಪತಿ ಆಗೋ ಕಾಲ ಬಂದಿದೆ. ಕೋಟ್ಯಾಧಿಪತಿ? ಬೈರ್ಮಂಗಲದ ಹತ್ರ ಒಂದು ಜಮೀನಿದೆ, ಆ ಜಮೀನಲ್ಲಿ ಒಂದು ರತ್ನ ಸಿಂಹಾಸನ ಇದೆ ಅಂತ ತಿಳಿದು ಬಂದಿದೆ. ರತ್ನ ಸಿಂಹಾಸನ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ರತ್ನ ಸಿಂಹಾಸನ. ಪ್ರೊಫೆಸರ್ ಆ ಜಮೀನು ಯಾರ್ದು? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮೋಹನ್ ರಾಜ್ ಅಂತ. ನಾನು ಶಿವಕುಮಾರ್ ಅಂತ, ಪ್ರೊಫೆಸರ್ ಇನ್ ಆರ್ಕಿಟೆಕ್ಟ್. ನೈಸ್ ಮೀಟಿಂಗ್ ಯು. ಇವರು ಲಾಲ್ವಾನಿ ಅಂತ, ವೆರಿ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ನಮಸ್ಕಾರ. ಏನಾಗಬೇಕಾಗಿತ್ತು? ಏನಿಲ್ಲ, ಈ ಜಾಗನ ಕೊಂಡ್ಕೋಣ ಅಂತ ಬಂದಿದ್ದೀವಿ. ಇಲ್ಲ, ನಾನು ಈ ಜಾಗದಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟೋಣ ಅಂತಿದ್ದೀನಿ. ನೋಡಿ, ನೀವು ಫ್ಯಾಕ್ಟ್ರಿನ ನಿಮ್ಮ ಸ್ವಂತಕ್ಕೋಸ್ಕರ ಕಟ್ಟಿಸ್ತಾ ಇದ್ದೀರಾ, ಆದ್ರೆ ಲಾಲ್ವಾನಿ ಅವರು ಜನಸೇವೆಗೋಸ್ಕರ ಒಂದು ಟಿಬಿ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತಾರೆ. ಪ್ರೊಫೆಸರ್, ಬೇರೆ ಯಾವ್ದಾದ್ರು ಜಾಗ ನೋಡಿ. ಸರ್ 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 ಸರ್, ಇಲ್ಲ ಅನ್ಬೇಡಿ, ಈ ಜಾಗ ಸಿಟಿಗೆ ಬಹಳ ಹತ್ತಿರವಾಗಿದೆ, ಆಸ್ಪತ್ರೆಗೆ ತಕ್ಕ ವಾತಾವರಣ ಅಂದಾಗೆ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿಕೊಟ್ರೆ ಬಹಳ ಉಪಕಾರ ಮಾಡ್ದಂಗಾಗತ್ತೆ. ಈ ಜಾಗಕ್ಕೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಐ ಆಮ್ ವೆರಿ ಸಾರಿ ಮಿಸ್ಟರ್. ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ, 20 ಲಕ್ಷ. ಸಿಂಹಾಸನ ಸಿಂಹಾಸನ 20 ಲಕ್ಷ. 20 ಆಗೋದಿಲ್ಲ ಸ್ವಾಮಿ. 30 ಲಕ್ಷ. ಸಿಂಹಾಸನ ಸಿಂಹಾಸನ ಕೊಡೋದಿಲ್ರಿ. ಸರ್ ಹಾಗನ್ಬೇಡಿ, 40 ಲಕ್ಷ. ಸಿಂಹಾಸನ ಸಿಂಹಾಸನ ಇದ್ರ ಮೇಲೆ ನಿಮ್ಮಿಷ್ಟ ಸರ್. ಹ್ಮ್ ಆಯ್ತು, ಒಳ್ಳೆ ಕಾರ್ಯಕ್ಕೆ ಅಂತ ಕೇಳ್ತಾ ಇದ್ದೀರಾ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. 40 ಲಕ್ಷ. ಸಿಂಹಾಸನ ಸಿಂಹಾಸನ. ಆ
ಸಿಂಹಾಸನ ರಕ್ತ ಸಿಂಹಾಸನ. ಬೇಗ ಬೇಗ ಪ್ರೊಫೆಸರ್, 4 ಲಕ್ಷ ಜಮೀನ 40 ಲಕ್ಷ ಕೊಡಿಸ್ತೀನೋ? ಎಲ್ಲಿದ್ಯೂ ರತ್ನ ಸಿಂಹಾಸನ? ಇನ್ನೂ ಸ್ವಲ್ಪ ಕೆಳಗಡೆ ಆಗಿಸೋ, ರತ್ನ ಸಿಂಹಾಸನ ಸಿಗತ್ತೆ. ನಂಬಿಕೆ ದ್ರೋಹ ಮಾಡ್ತೀಯಾ? ನೀನ್ ಕೊಡೋ ಜುಜ್ಬಿ ದುಡ್ಡು ನಂಗೆ ಸಾಕಾಗ್ತಿರ್ಲಿಲ್ಲ. ಮೋಹನ್ ರಾಜ್ ನನಗೆ ಜಾಸ್ತಿ ಕೊಡ್ತೀನಿ ಅಂದ, ಅದಕ್ಕೆ ಅವನ ಕಡೆ ನಾನು ತಲೆ ಓಡಿಸ್ಬಿಟ್ಟೆ. ನಾನು ಉಪ್ಪು ತಿಂದ ಮನೆಗೆ ದ್ರೋಹ ಬಗಿತೀಯನೋ ನಿನ್ನ? ಇಂಥ ದಿವಸ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಮಾಡಿದೆ, ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಆಕ್ಸ್ ಹತ್ರನು ನನ್ನ ಸಾವಿಗೆ ನೀನೇ ಕಾರಣ ಅಂತ ಎಲ್ಲ ಬರ್ಕೊಟ್ಬಿಟ್ಟಿದ್ದೀನಿ. ಏನು ಇದು? ಡೂಪ್ಲಿಕೇಟು, ಒರಿಜಿನಲ್ಲು ಪೊಲೀಸ್ ಸ್ಟೇಷನ್ಲಿದೆ. ಚೀಸ್. ಏ ಪ್ರೊಫೆಸರ್, ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಬಿಟ್ಟೆ ಅಂತ ತಿಳ್ಕೊಬೇಡ. ಸಮಯ ನೋಡಿ, ಆ ಮೋಹನ್ ರಾಜ್ನಿಂದ 40 ಲಕ್ಷ ರೂಪಾಯಿ ವಾಪಸ್ ತಗೊಂಡು ನೀನಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ. ನನ್ನ ಹೆಸರು ಲಾಲ್ವಾನಿನೇ ಅಲ್ಲ. ಅಪ್ಪಯ್ಯ, ಅಪ್ಪಯ್ಯ, ಒಂದು ಸಂತೋಷವಾದ ಸುದ್ದಿ. ನಮ್ಮ ರಾಮರಾಜ ಅಮೆರಿಕಾಗೆ ಓದೋಕೆ ಹೋಗ್ತಾ ಇದ್ದಾನಂತೆ. ನೀವೆಲ್ಲ ಬಂದು ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಂತ ಸುಜಾತ ಕಾಗದ ಬರ್ದಿದ್ದಾಳೆ. ಅಪ್ಪಯ್ಯ, ಇದ್ಯಾಕಪ್ಪಯ್ಯ ಹಿಂಗೆ ಕೂತಿದೀಯಾ? ಈ ಸುದ್ದಿ ಕೇಳಿ ಸಂತೋಷ ಆಗಿಲ್ವಾ ನಿನಗೆ? ಅಯ್ಯೋ, ನಮ್ಮ ಮೋನ ಪಾಸ್ ಆದ ಅಂದ್ರೂ ಇದೇ ಪೋಜು, ನಮ್ಮ ಮೋನ ಜೈಲ್ಗೆ ಹೋದ ಅಂದ್ರೂ ಇದೇ ಪೋಜು, ನಮ್ಮ ರಾಮ ಅಮೆರಿಕಾಗೆ ಹೋಗ್ತಿದ್ದಾನೆ ಅಂದ್ರೂ ಇದೇ ಓಲ್ಡ್ ಪೋಜು. ನಾನು ಹಂಗೆ ಕಣ್ಲ ಐವಾನ್. ಹೋಗ್ಲಿ ಬಿಡು, ನೀನು ಯಾವಾಗಲೂ ಹಿಂಗೇನೆ. ಸರಿ ಸರಿ, ನಾವೆಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ರಾಮನಿಗೆ ಆಶೀರ್ವಾದ ಮಾಡಿ ಅವ್ನು ವಿಮಾನದಲ್ಲಿ ಕೂತ್ಕೊಂಡು ಬುರ್ರ ಅಂತ ಆಕಾಶದಲ್ಲಿ ಹೋಗೋದನ್ನ ಆನಂದವಾಗಿ ನೋಡಿ ವಾಪಸ್ ಬರೋಣ. ನಡಿ. ಏಯ್, ಮುಚ್ಕೊಂಡ್ರಕ್ಕೇನ ತಗೋತೀಯ ನೀನು? ಏನಪ್ಪಯ್ಯ ನೀನು? ಮತ್ತಿನ್ನೇನು? ಏನ್ ತೊರ ಮಗ ಅವನು? ಅಮೆರಿಕಾಗೆ ಹೋಗೋದನ್ನ ಯಾರೋ ತಿಳಿಸಿದ್ದು? ಸುಜಾತ. ಯಾಕೆ ಅವನೇ ಬಂದು ನನ್ನನ್ನು ಕಂಡು ಆಶೀರ್ವಾದ ಪಡಿಬಾರ್ದಾಗಿತ್ತ? ಅದು ಕಾಣೋ ಅಭಿಮಾನ. ಯಾರೋ ಕಾಗದ ಗೀಚ್ಬಿಟ್ರು, ಇವನು ಹೊರಟುಬಿಟ್ಟ. ಇದಕ್ಕಂತೂ ನಾಚಿಕೆನೂ ಇಲ್ಲ, ಹೇಸ್ಗೆನೂ ಇಲ್ಲ. ಕಾಳಬಡಿ ಮಗನ್ ತಗೊಂಬಂದು. ನಿಜ ಅಪ್ಪಯ್ಯ, ಅಂಗಾಲ್ಗೆ ಹೇಸ್ಗೆ ಇಲ್ಲ, ಕರುಳಿಗೆ ನಾಚಿಕೆ ಇಲ್ಲ. ಕಾಗದ ಯಾರು ಬರೆದ್ರೇನು? ಹೋಗ್ತಾರವ್ರು ಯಾರು? ನನ್ ತಮ್ಮ ಎಲ್ಲಿಗೆ? ಅಮೆರಿಕಾಗೆ. ನೀನೀಗ ಬರ್ತೀಯೋ ಇಲ್ವೋ? ನಾನ್ ಬರಲ್ಲ ಕಣೋ. ನೀನ್ ಬರ್ದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಏ ಗೌರಿ, ನೀನು ಯಾರು ಬರ್ತಿರೋ ಬಿಡ್ತಿರೋ, ನಾನಂತೂ ಹೋಗ್ತೀನಿ. ಏ ಬೇಕುಪ್ಪ, ಹಿಂಗೆ ಹೋಗ್ತೀಯಾ? ಯಾಕೆ, ನನ್ಗೇನಾಗೈತೆ? ಪಟ್ಟಣಕ್ಕೆ ಹೋಗ್ತಿದ್ಯಾ, ಒಳ್ಳೆ ಬಟ್ಟೆ ಹಾಕೊಂಡು ಹೋಗು. ನೀ ನನ್ನ ಮಾತು ಕೇಳಿದ್ಯಾ? ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ನಾನು ನಿನ್ನ ಮಗ, ನಿನಗೆ ಎಷ್ಟು ಅದಿದೆಯೋ ನನಗೂ ಅಷ್ಟು ಇದಿದೆ. ನನಗೇನಾಗೈತೆ, ನಾನು ಹಿಂಗಿದ್ರೆ ಚೆನ್ನ, ನಾನು ಅವ್ರಂಗೆ ಡ್ರೆಸ್ ಮಾಡ್ಕೊಂಬಿಟ್ರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ? ಯಾಕೆಂದರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಏನೋ ಲೈ ಮಗ. ಹತ್ ಸರ್. ಓಹೋ, ಇವನೇ ಬೇರೆ, ಇವನ ಸ್ಟೈಲೇ ಬೇರೆ. ಅವನು ಹೇಳೋದು ಸರಿನೇ. ಯಾರು? ದೇವು ನನ್ನ ಮಗ. ಅವನು ಹೆಂಗಿದ್ರು ಚಂದಾಗಿರ್ತಾನೆ. ಬೋಲು ಬೊಡ್ಡಿ ಮಗ. ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಅಲ್ಲಿ ಮೇಲ್ಗಡೆ. ಅರೆ ಮೋನ, ನನ್ನ ತಮ್ಮ. ಏನ್ ಜನಗಳ್ರಿ ನೀವು? ಒಬ್ಬನ ಗಚ್ಚನ ಹೊಡಿತಾ ಇದ್ರೆ ನೋಡ್ತಾ ನಿಂತ್ಕೊಂಡಿದ್ರಲ್ಲ. ಹೋ ನಿಮ್ಮ ಮೋನ. ಯಾರ ಇವರಲ್ಲ? ಹೇ ಮೋನ, ಯಾರೋ ಇವರಲ್ಲ? ಯಾರೋ ಇವರು? ಇರೋ ಒಂದ್ ನಿಮಿಷ. ಯಾರೋ ಇವರಲ್ಲ? ಲೇ ಮೋನ, ಊರಿಂದ ನಿನಗೋಸ್ಕರ ಕೋಡ್ಬಡೆ ತಗೊಂಬಂದಿದೆ ಕಣು, ಎಲ್ಲ ಪುಡಿಪುಡಿ ಆಗೋಯ್ತು. ನೀನೇನ್ ಬೇಜಾರು ಮಾಡ್ಕೋಬೇಡ. ರವೆ ಉಂಡೆಲ್ಲ ಹೊಡಿತೀನಿ. ಹಿಡ್ಕೊಳ ಮೋನ.
ಹೆಂಗೆ ನಮ್ಮ ದೇವಣ್ಣ ಬಟ್ಟೆಗಳ ಅರೆ ಇವನು ತಗಡು ಬಿಡ ಅವನ ಇದಕ್ಕೇನಂತಾರೆ ಗೊತ್ತಾ ಈ ಏಟ್ಗೆ ನಮ್ಮ ಸ್ಟೈಲ್ನಲ್ಲಿ ಗುಣ್ಣ ಅಂತಾರೆ ಇದಕ್ಕೆ ನಮ್ಮ ಸ್ಟೈಲಲ್ಲಿ ಏನಂತಾರೆ ಗೊತ್ತಾ ಚಾಪ ಅಂತ ನನ್ನ ತಮ್ಮನ ಮೇಲೆ ಕೈ ಮಾಡ್ತೀನೋ ನನ್ನ ಮಗನೇ ನಿನ್ ಕೈ ಕತ್ತು ಸಾಕ್ತೀನಿ ನನ್ನ ಮಕ್ಕಳ ನನ್ನ ತಮ್ಮ ಒಬ್ಬನೇ ಸಿಕ್ಕ ಅಂತ ಅವನ ಮೇಲೆ 10 ಜನ ಹೊಡಿಕ್ ಹೋಗ್ತಿರನಲ್ಲೇ ಧೈರ್ಯ ಆದ್ರೆ ನನ್ ಮೇಲೆ ಬಂದ್ರು ಧೈರ್ಯ ಆದ್ರೆ ನನ್ ಮೇಲೆ ಬಂದ್ರು ನನ್ನ ಮಕ್ಕಳ ಒಬ್ಬೊಬ್ಬನು ನಾನ್ ನೋಡ್ಕೋತೀನಿ ಲೇ ಬಂದ್ರು ನೀನ್ ಬಿಡುಮೋನ ನೀನು ಇವತ್ತು ನೀನು ಬಂದೆ ನಿನ್ ತಮ್ಮ ಉಳ್ಕೊಂಡ ಇನ್ನು 3 ದಿವಸದಲ್ಲಿ ಅವನ ಕಥೆ ಮುಗಿಸ್ಲಿಲ್ಲ ನನ್ನ ಹೆಸರು ಶೇಟ್ ಲಾಲ್ವಾನಿ ಅಲ್ಲೇ ಕಾಣಲೆ ಏನು ಅಂದೆ ನನ್ನ ಮಾಡ್ಬಿಡ್ತೀನಿ ಅಲ್ಲ ಕಣೋಣ ಈ ಬಡ್ಡೆ ತಗೊಳಕ್ ನೀನ್ ಹೊಡೆಯೋಕ್ ಬಂದ್ರು ಅಣ್ಣ ನಾನ್ ಬಿಸ್ನೆಸ್ ಅಲ್ಲಿ ಮುಂದೆ ಬರ್ತಾ ಇದ್ದೀನಂತ ಇವ್ರಿಗೆಲ್ಲ ಹೊಟ್ಟೆವ್ರಿ ಸರಿ ಸರಿ ನೋಡಿ ಅದೆಲ್ಲ ಯಾಕೆ ಮನೆಗೆ ಹೋಗೋಣ ಯಾಕೆ ಯಾಕೆ ದೇವಣ ಲೋ ಇದು ನಿಮ್ಮನೆನಾ ಹ್ಮ್ ಅರಮನೆ ಕಣೆಯಾ ಇದು ಅರಮನೆ ಬಾವಾ ಅರೆ ಸುಜಾತ ಚೆನ್ನಾಗಿದ್ದೀರಾ ಗೌರಿ ಬರ್ಲಿಲ್ವಾ ಹೊರಟಿದ್ರು ಹೊಲದಲ್ಲಿ ನಾಟಿ ಮಾಡಿಸ್ತಾ ಇದಾರೆ ಕೂಲಿಯವ್ರು ಬೇರೆ ಸಿಗ್ತಾ ಇಲ್ಲ ಹೀಗೆ ಇರುತ್ತಲ್ಲವ ನಮ್ ಕಿತ್ತೋದ ಪಜಿತಿಗಳೆಲ್ಲ ನೀ ಚೆನ್ನಾಗಿದ್ಯಮ್ಮ ನಿಮ್ಮ ಆಶೀರ್ವಾದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲ ಇವನ ಅಲ್ಲ ಓಹೋ ಬಾರಯ್ಯ ಪಾರಿನು ಚೆನ್ನಾಗಿದ್ದಾನೆಯ ರಾಮ ನೀನ್ ಅಮೆರಿಕಾಗ ಹೋಗೋ ಸುದ್ದಿ ಕೇಳಿ ಉಗ್ಗಿ ಉಂಡಷ್ಟು ಸಂತೋಷ ಆಯ್ತು ನೋಡು ಏನು ಉಗ್ಗಿ ಉಂಡಷ್ಟು ಸಂತೋಷ ಆಯ್ತು ಅದಕ್ಕೆ ಬಸ್ ಹತ್ತಿ ಬಂದೇ ಬಿಟ್ಟೆ ಯಾಪಾಟಿ ಕನ್ನಡನೇ ಆಯ್ತು ಮೋಹನ ಇವನ್ಯಾಕ್ ಬಂದ ಇಲ್ಲಿಗೆ ಕಜ್ಜಾ ಇದ್ರೆ ಕಲ್ ಬಂದ ಹಾಗೆ ಬನ್ನಿ ಅಂತ ಪತ್ರ ಬರ್ದಿದ್ ನಾನೇ ದೊಡ್ಡ ಕೆಲ್ಸಕ್ ಹೊರಟಾಗ ದೊಡ್ಡರ ಆಶೀರ್ವಾದನೂ ಇರ್ಬೇಕು ಕರೆಕ್ಟ್ ಅದಕ್ಕೆ ಕಣಮ್ಮ ನಾನು ಬಂದ್ಬಿಟ್ಟಿದ್ದು ಅಲ್ವೋ ರಾಮ ನೀನೇ ಅಪ್ಪಯ್ಯನ ಹತ್ರ ಬಂದು ಹಿಂಗಿಂಗೆ ಈ ತರ ಕೀತರ ವಿಷಯ ಅಂತ ಒಂದು ಮಾತು ಹೇಳಿ ಅವ್ರ ಆಶೀರ್ವಾದ ತಗೊಂಡಿದ್ರೆ ಪಾಪ ಜೀವ ಎಷ್ಟೊಂದು ಆನಂದ ಪಟ್ಟಿರೋದು ಹೈವಾನ ಹೈವಾನ ಐ ಆಮ್ ಸಾರಿ ಅಣ್ಣ ಹೋಗ್ಲಿ ಬಿಡು ಅರೆ ಹೋಗ್ಲಿ ಬಿಡು ಅದಕ್ಕೆ ಮುಖ ಸಣ್ಣ ಮಾಡ್ಕೋತಿ ಏನೋ ನಾನು ಕಷ್ಟಪಟ್ಟು ನನ್ನ ಕೈಲಾದ ಮಟ್ಟಿಗೆ ನಿಮ್ಮಿಬ್ಬರನ್ನ ಓದಿಸ್ದೆ ಈಗ ನಮ್ಮ ಮೋನ ನಿನ್ನ ಫಾರಿನ್ ಕಳಿಸ್ತಾ ಇದ್ದಾನೆ ಅದೇ ನೀಯತ್ತು ಏನೋ ನೀಯತ್ತು ಮೋನ ಬಡ್ಡಿ ಮಗನ ಮೆಸ್ತೆ ಕಣೋ ನಿನ್ನ ಆ ದೇವ್ರು ನಿನಗೆ ಸಕಲ ಐಶ್ವರ್ಯಗಳನ್ನು ಕೊಡ್ಲಪ್ಪ ರಾಮನ್ ಕಳಿಸ್ತಿರೋದು ಇವರೆಲ್ಲ ಭಾವ ಅಂಗ ಅಂದ್ರೆ ಸರ್ಕಾರದವ್ರ ಅಲ್ಲ ಭಾವ ನಮ್ ರಾಮು ಒಂದ್ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ಆ ಹುಡುಗಿಯವರಪ್ಪ ಒಬ್ಬ ಕೋಟ್ಯಾಧೀಶ್ವರ ಅವರೇ ತಮ್ಮ ಭಾವಿ ಅಳಿಯನ್ನ ಅಮೆರಿಕ ಕಳಿಸ್ತಿರೋದು ವೆರಿ ಬ್ಯಾಡ್ ಇದ್ಯಾಕೋ ಅಷ್ಟು ಹಿತವಾಗಿ ಕಾಣಿಸ್ತಾ ಇಲ್ಲಮ್ಮ ಮದುವೆಗಿಂತ ಮುಂಚೆನೆ ಮಾವನ ಋಣದಾಗ ಬಾಳೋನು ಬೆಪ್ಪು ತಕ್ಕಡಿ ಏನೋ ಬೆಪ್ಪು ತಕ್ಕಡಿ ಹೋಗ್ಲಿ ಬಿಡು ಅಡ್ಜಸ್ಟ್ ಮಾಡ್ಕೊಳ್ಳವ ಓದು ಮುಖ್ಯ ತಾನೆ ನಮ್ ಕೈಲಂತೂ ಕಳಿಸೋಕ್ಕಾಗಲ್ಲ ಬೇರೆ ಯಾರೋ ಪುಣ್ಯಾತ್ಮರು ಕಳಿಸ್ತಾ ಇದ್ದಾರೆ ಅದ್ ಸರಿ ಯಾರಮ್ಮ ಮಹಾನುಭಾವ ಅವರೇ ಆ ಮಹಾನ್ ಭಾವ ಹಲೋ ಆಕೆ ಅವ್ರ ಮಗಳು ಹೆಸರು ರಾಧಿಕಾ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ರಾಮ ಏ ರಾಮ ನಮಸ್ಕಾರ ಸರ್ ಲೇ ಬಡ್ಡಿ ಮಗನೇ ಒಳ್ಳೆ ಮಹಾಲಕ್ಷ್ಮಿ ಅಂತ ಹುಡುಗಿನ ಆರಿಸಿದ್ಯಾ ಕಣಿಯ ನೋಡಿ ಸರ್ ನಮ್ಮ ಮೊದಲನೇ ಸೊಸೆ ವಿದ್ಯಾ ಸರಸ್ವತಿ ಎರಡನೇ ಅವಳು ಗೌರಿ ಮೂರನೇ ಅವಳು ಮಹಾಲಕ್ಷ್ಮಿ
ನಮ್ಮ ಅಪ್ಪ ಏನ್ ದೆಸೆನೆ ದೆಸೆ. ವೆರಿ ಗುಡ್ ವೆರಿ ಗುಡ್. ರಾಮು ಯಾರೀತ ಸರ್? ಅದು ನಾನು ಹೇಳ್ತೀನಿ ಸರ್, ಇವ್ರಿದಲ್ಲ ಸರ್ ನಮ್ಮ ಮೋನ ಇದಲ್ಲ ಸರ್ ಮೋನ, ಅವರಿಬ್ಬರು ನಾನು ದೊಡ್ಡಣ್ಣ. ಮೈ ನೇಮ್ ಇಸ್ ದೇವ. ಡಿಯರ್ ಫ್ರೆಂಡ್ಸ್, ಜಾಕ್ಸನ್ ಅಂಡ್ ಜಾಕ್ಸನ್ ಕಂಪನಿ ಮಾಲೀಕರಾದ ಹರಿಕೃಷ್ಣ ಅವರು ತಮ್ಮ ಬಾವಿಯ ಅಳಿಯ ಅಂದ್ರೆ ನನ್ನ ತಮ್ಮ ರಾಮರಾಜನ್ನ ಫಾರಿನ್ ಕಳಿಸ್ತಾ ಇದ್ದಾರೆ. ಇಂಥವ್ರ ಸಂಬಂಧ ಸಿಕ್ಕಿರೋದು ನಮ್ಮ ಭಾಗ್ಯ. ನನ್ನ ತಮ್ಮನ ಶ್ರೇಯಸ್ಸು ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಲೋ ಮೋನ, ನಿನ್ಗೊಬ್ಬನಿಗೆಲ್ಲ ಹಾಕೋಣ, ನಾನು ದೊಡ್ಡಣ್ಣ, ನನಗೂ ಸಂತೋಷ ಆಗ್ತಾ ಇದೆ ಅಂತ ಸೇರಿಸಿ ಸ್ವಲ್ಪ ಜೋರಾಗಿ ಹೇಳು. ಸೊ ಯು ಆರ್ ದೊಡ್ಡಣ್ಣ? ನೋ, ಐ ಆಮ್ ನಾಟ್ ದೊಡ್ಡಣ್ಣ, ಐ ಆಮ್ ದೇವ, ಬಿಗ್ ಬ್ರದರ್. ವಾಟ್ ಬಿಗ್ ಬ್ರದರ್? ಎಸ್. ಮಿಸ್ ರಾಮು, ವೈ ನಾಟ್ ಯು ಹ್ಯಾವ್ ಸಮ್ ಡ್ರಿಂಕ್ಸ್? ಕಮ್ ಆನ್ ಕಮ್ ಆನ್, ಹ್ಯಾವ್ ಇಟ್. ಥ್ಯಾಂಕ್ ಯು. ರಾಮ ರಾಮ, ಏನೋ ಇದು, ಏನ್ ಸ್ವಾಮಿ ನೀವು? ನನ್ನ ತಮ್ಮನ ಕುಡಿಯೋ ಕೊಡ್ತಾ ಇದ್ದೀರಾ? ನಾಳೆ ನಿಮ್ಮ ಮಡಿಯಲಾಗೋನು, ಅವನು ನೀವು ಕುಡಿಸ್ಬೋದಾ? ಮಿಸ್ಟರ್ ದೇವ, ಇದನ್ನ ಲೇಡೀಸ್ ಕೂಡ ತಗೋತಾರೆ, ಇದು ಶಾಂಪೇನ್. ಶಾಂಪೇನ್ ಶಾಂಪೋನು, ಸುರಾಪಾನ ಸಾವಿಗೆ ಸೋಪಾನ. ಇದು ಶರ್ಬತ್ ಇದ್ದಾಗೆ. ಎಲ್ಲಿ ನೀವು ರುಚಿ ನೋಡಿ. ಬೇಡ, ನಮಗ್ ಬೆಲ್ಲದ ಪಾನಕಾನೇ ಬೆಸ್ಟು, ಇದೆಲ್ಲ ವೇಸ್ಟು. ಮಾನ ತೆಗಿತಿದ್ದಾನಲ್ಲೇ. ಮಾನ ತೆಗಿತಿಲ್ಲ ರೀ, ಮಾನವಾಗಿ ಹೇಗ್ ಬದುಕಬೇಕು ಅಂತ ಹೇಳ್ತಿದ್ದಾರೆ, ಹೇಳಿ ಬಿಡಿ. ಮೋಹನ್, ಇಟ್ಸ್ ಸೋ ಬೋರಿಂಗ್ ಯಾರ್, ವೈ ಡೋಂಟ್ ಯು ಮೇಕ್ ದ ಪಾರ್ಟಿ ಮೋರ್ ಲೈವ್ಲಿ? ಯಾರಾದ್ರೂ ಒಂದ್ ಹಾಡು ಹಾಡ್ರಪ್ಪ, ಹಾಡ್ರಪ್ಪ ಒಂದ್ ಹಾಡು. ಒಂದ್ ನಿಮಿಷ. ಹೇ, ಯಾರಾಕ್ರಿ ಹಾಡ್ಬೇಕು? ನಾನೇ ಹಾಡ್ತೀನಿ. ನನ್ನ ತಮ್ಮ ಅಮೆರಿಕ ಹೋಗೋ ಸಂತೋಷದಲ್ಲಿ ನಾನೇ ಹಾಡ್ಬೇಕು. ಏನೋ, ನಾನೇ ಹಾಡ್ಬೇಕು. ಆ ಸಂಭ್ರಮದ ಸಮಯದಲ್ಲಿ, ಸಂತಸದ ಗಾಳಿಯಲ್ಲಿ ತೇಲಿ ಬಂದ ಹಾಡು ನಾ ಹಾಡುವೆನು ಕೇಳಿ. ಡಿಂಗಿ ಡಿಂಗಿ ಚ ಜಿಗಿಡಿ ಚ, ಡಿಂಗಿ ಡಿಂಗಿ ಚ ಜಿಗಿಡಿ ಚ, ನಕ್ಕು 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 ನಕ್ಕು, ತಧುನ 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 ಧುನ ಧುನ ಧುನ, ಅರಹೇ 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 ಹೇ ಹೇ. ಸುಗ್ಗಿ ಬಂದ ಹಾಗೆ ಎದೆ ಹಿಗ್ಗಿಹುದು ಇಂದು, ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು. ಸುಗ್ಗಿ ಬಂದ ಹಾಗೆ ಎದೆ ಹಿಗ್ಗಿಹುದು ಇಂದು, ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು. ಟಿಂ ಟಿಂ ತುಯ ತುಯ, ಟಿಂ ಟಿಂ ತುಯ ತುಯ, ಟಿಂ ಟಿಂ ತುಯ ತುಯ, ಟಿಂ ಟಿಂ ತುಯ ತುಯ. ನೀ ಹೋಗಿ ಬಾನನ ತಮ್ಮಯ್ಯ, ನೀ ಹೋಗಿ ಬಾನನ ತಮ್ಮಯ್ಯ. ಸುಗ್ಗಿ ಬಂದ ಹಾಗೆ ಎದೆ ಹಿಗ್ಗಿಹುದು ಇಂದು, ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು. ಟಿಂ ಟಿಂ ತುಯ ತುಯ, ಡಿಂ ಟಿಂ ತುಯ ತುಯ, ನೀ ಹೋಗಿ ಬಾನನ ತಮ್ಮಯ್ಯ, ನೀ ಹೋಗಿ ಬಾನನ ತಮ್ಮಯ್ಯ. ಇದು ನಿಶ್ಚಿಂತೆ, ನೀವೇ ನನ್ನ ಪ್ರಾಣ, ನಿಮ್ಮ ಬಿಟ್ಟು ನಾನಿಲ್ಲ. ಸೋದರರ ಏಳ್ಗೆಯಲ್ಲೇ ಸೂಕ್ಷವನ್ನು ಕಾಣುವೆನು, ಬೇರೇನು ಬೇಕಿಲ್ಲ. ನನ್ನ ತಮ್ಮ ಡಿಂಗಿ ಚಾಡಿ ಕಿಟ್ಟಿ ಚಾ, ಡಿಂಗಿ ಚಾಡಿ ಗಾಡಿಗ, ಡಿಂಗಿ ಡಿಂಗಿಡಿ ಕಿಟ್ಟಿ ಚಾ, ಡಿಂಗಿ ಡಿಂಗಿಡಿ ಗಾಡಿಗ. ನೀ ಹೋಗಿ ಬಾನನ ತಮ್ಮಯ್ಯ, ನೀ ಹೋಗಿ ಬಾನನ ತಮ್ಮಯ್ಯ. ನಮ್ಮ ಭಾಷೆ ಚಂದ, ನಮ್ಮ ಮಣ್ಣೆ ಶ್ರೀಗಂಧ. ಕನ್ನಡದ ಈ ನೆಲದ ಅನ್ನವನ್ನು ಉಂಡಿರುವೆ,
ತೀರಿಸೋ ಅರುಣವ ನನ್ನ ತಮ್ಮ ಶುಭವ ಕೋರುವೆನು ಅಭಯ ನೀಡುವೆನು ಶುಭವ ಕೋರುವೆನು ಅಭಯ ನೀಡುವೆನು ನೀ ಹೋಗಿ ಬಾ ನನ್ನ ತಮ್ಮಯ್ಯ ನೀ ಹೋಗಿ ಬಾ ನನ್ನ ತಮ್ಮಯ್ಯ ಸುಗ್ಗಿ ಬಂದ ಹಾಗೆ ಎದೆ ಹಿಗ್ಗಿಹುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು ಸುಗ್ಗಿ ಬಂದ ಹಾಗೆ ಎದೆ ಹಿಗ್ಗಿಹುದು ಇಂದು ಸ್ವರ್ಗ ಕಂಡ ಹಾಗೆ ಮನ ಹಾಡಿಹುದು ಇಂದು ಡಿಮ್ ಡಿಮ್ ತುಯ ತುಯ ಡಿಮ್ ಡಿಮ್ ತುಯ ತುಯ ಡಿಮ್ ಡಿಮ್ ತುಯ ತುಯ ಡಿಮ್ ಡಿಮ್ ತುಯ ತುಯ ನೀ ಹೋಗಿ ಬಾನನ ತಮ್ಮಯ್ಯ ನೀ ಹೋಗಿ ಬಾನನ ತಮ್ಮಯ್ಯ ಡಿಂಗ್ ಡಿಂಗ್ ಡಂಗ್ ಡಾಂ ಡಂಡ ಡಿಂಗಿರಿ ಡಾಂ ಡಂಗ್ 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 ಡಾಂ ಡಂಡ ಡಿಂಗಿರಿ ಡಾಂ ಡಂಗ್ ಡಂಗ್ ಡಾಂ ಸ್ಟೇಷನ್ ಚಾಕು ತಗೊಂಡು ನನ್ನ ಕೊಲ್ಲೋದಕ್ ಬಂದ ನನಗೆ ಏನು ತೋಚ್ಲಿಲ್ಲ ಗಾಬ್ರಿಲಿ ಗಾಬ್ರಿಲಿ ಎಂತ ಕೆಲಸ ಮಾಡ್ಬಿಟ್ಯೋ ಎಂತ ಅನಾಹುತ ಮಾಡ್ಬಿಟ್ಯೋ ನಾಳೆ ಬೆಳಗ್ಗೆ ಫಾರಿನ್ ಬೇರೆ ಹೋಗ್ಬೇಕಲ್ಲ ನೀನು ನಿನ್ ಜೀವನ ಹಾಳಾಗೋಯ್ತಳು ಕ್ಷೇಮವಾಗಿ ಹೋಗಿ ಜಯಶಾಲಿ ಆಗ್ಬ ದೊಡ್ಡ ವ್ಯಕ್ತಿ ಆಗ್ಬ ನಾನು ನಿನಗೋಸ್ಕರ ಕಾದಿರ್ತೀನಿ ಅಪ್ಪಯ್ಯ ಏನಪ್ಪ ಇದೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ ತಮ್ಮನ್ನ ಪಾರಿನ ಕಳಿಸ್ತೀನಿ ಅಂತ ಬಂದೆ ಆದ್ರೆ ನೀನಿಲ್ಲಿ ಈ ತರ ನೀನ್ ಏನ್ ಯೋಚನೆ ಮಾಡ್ಬೇಡ ಸುಮ್ಕಿರೋಪಯ್ಯ ಇಲ್ಲ ನಾನ್ ನಂಬಲ್ಲ ನಾನಿದ್ನೆಲ್ಲ ನಂಬಲ್ಲ ಹಸು ಕರುಗಳನ್ನೆಲ್ಲ ಸಾಕಿ ಸಲಹಿ ಆ ಮೂಕ ಜೀವಗಳು ಜೀವಕ್ಕೆ ಜೀವ ಕೊಡೋ ನನ್ನ ದೇವ ಒಂದು ಜೀವನ ಬಲಿ ತಗೊಳ್ತಾನೆ ಅಂತಂದ್ರೆ ನಾನು ಹಾಗಯ್ಯ ನಂಬಲಿ ದೇವ ಆ ನೀಯೊತ್ತಿಲ್ದಿರೋ ನಿನ್ನ ತಮ್ಮಗಳನ್ನ ಕಾಪಾಡೋದಕ್ಕೋಸ್ಕರ ನೀನು ಕೆಲಸ ಮಾಡಿರ್ತೀಯ ಮಗ ಹೇಳು ನಿಜ ಹೇಳು ನೀನು ಹೇಳದೆ ಹೋದ್ರೆ ನನ್ನ ಮೇಲೆ ಆಳೆ ಅಪ್ಪಯ್ಯ ಅಕಸ್ಮಾತ್ ಏನೋ ನಡೆದೋಯ್ತು ಇದಕ್ಕೆಲ್ಲ ನೀ ಯೋಚನೆ ಮಾಡ್ಬೇಡ ಎಲ್ಲ ಸರಿ ಹೋಗುತ್ತೆ ಲೇ ಲೇ ದೇವ ತ್ಯಾಗಕ್ಕೂ ಒಂದು ಇತಿ ಮಿತಿ ಇರಬೇಕು ಕಣಯ್ಯ ಜೀವಮಾನವೆಲ್ಲ ತಮ್ಮಂದ್ರಿಗಾಗೇ ಮುಡುಪಾಗಿಟ್ಟೆ ಆದ್ರೆ
ನಿನ್ನೇ ನಂಬಿಕೊಂಡು ಬದುಕ್ತಿರೋ ಈ ಜೀವಕ್ಕೆ ನೀನೇನೋ ಯಾಕೆ ಕೊಟ್ಟೆ? ತಂದೆಗಿಂತ ಹೆಚ್ಚಾಗಿ ನೀನಿದೆಯಲ್ಲ ಅಪ್ಪಯ್ಯ, ಅವಳಿಗಿನ್ನೇನು ಭಯ? ಭಯನೇ ಕಣಪ್ಪ, ಈಗ ಹುಡುಗಿದು ಒಂದು ಜೀವ ಅಲ್ಲ ಎರಡು ಜೀವ. ಹೌದು ಕಣಪ್ಪ ಗೌರಿ, ಈಗ 3 ತಿಂಗಳು ಬಸರಿ. ಹೌದೇನೆ ಗೌರಿ? ನಾಚಿಕೆ ನೋಡು ಅಪ್ಪಯ್ಯ ನಾಚಿಕೆ. ಗೌರಿ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ, ಅಪ್ಪಯ್ಯನು ಚೆನ್ನಾಗಿ ನೋಡ್ಕೋ. ಅಪ್ಪಯ್ಯ ಇನ್ನೀವ್ ಅಡ್ಡಿ ನಾವಿನ್ ಬರ್ತೀವಪ್ಪ, ಆ ದೇವ್ರೇ ನಿನ್ನ ಕಾಪಾಡಬೇಕು, ನಡಿಯವ. ಗೌರಿ ನನಗೊಂದು ಮುಖ್ಯವಾದ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ನೀನು ಹಳ್ಳಿಗೆ ಹೊರಟ್ಬಿಡಮ್ಮ. ಸರಿ ಮಾವಯ್ಯ. ನಡಿಯಮ್ಮ ಬಸ್ ಹತ್ಸ್ಬಿಡ್ತೀನಿ ನಡಿ. ದಾಟ್ಸ್ ಲೈಕ್ ಅ ನೈಸ್ ಗರ್ಲ್. ಲೇ ಮೋಹನ. ಎಕ್ಸ್ಕ್ಯೂಸ್ ಮೀ. ನೀನ್ಯಾಕೆ ಬಂದೆ ಇಲ್ಲಿಗೆ? ಇದೇನು ನಿನ್ನ ಸಡಗರ ಸಮಾರಂಭ ಎಲ್ಲ? ಅಲ್ಲಿ ನಿಮ್ಮಣ್ಣ ಜೈಲಲ್ಲಿ ಕೊಳಿತಾ ಬಿದ್ದವನೆ, ನೀನು ಇಲ್ಲಿ ಜಮ್ಮಂತೆ ಕುಡ್ಕೊಂಡು ತೂರಾಡ್ತಿದ್ಯೇನೋ ಕೃತಜ್ಞ. ಕೊಲೆ ಮಾಡಿದವನು ಜೈಲಲ್ಲಿರೋದೇ ನ್ಯಾಯ. ಮುಚ್ಚೋ ಬಾಯಿ. ಕೊಲೆ ಪಾತ್ರ ನೀವು ಕಂಡ್ರು, ಅನ್ಯಾಯವಾಗಿ ನಿರಪರಾಧಿಯಾದ ನಿಮ್ಮಣ್ಣನ ಕೈಗೆ ಕೋಲ ಬಿತ್ತಲ್ರು. ಮಿಸ್ಟರ್ ಮೋಹನ್ ರಾಜ್, ಯಾರೀ ಮುದುಕ? ಇವನ್ ಯಾರೋ ನನಗ್ ಗೊತ್ತಿಲ್ಲ. ನಾನು ಯಾರು ಅಂತ ನಿನಗ್ ಗೊತ್ತಿಲ್ವೇನೋ? ಮಿಸ್ಟರ್ ಮೋಹನ್ ರಾಜ್, ಈ ಮುದುಕ ನಿಮ್ಗೇನು ಆಗ್ಬೇಕು? ನನಗೇನು ಆಗ್ಬೇಕಾಗಿಲ್ಲ, ಯಾರೋ ಹುಚ್ಚ ಅಂತ ಕಾಣುತ್ತೆ. ಹೌದು ಕಣಪ್ಪ, ನಾನು ಹುಚ್ಚ, ನಾನು ಹುಚ್ಚಾನೆ. ಈ ಹುಚ್ಚಾನೆ ಕಣಪ್ಪ ಇವ್ರ ಅಮ್ಮನ ಗಂಡ, ಬೇಕಾದ್ರೆ ಈ ಸೈತಾನ ಕೇಳಿ. ಹೇ ಮುದುಕ, ಒಳ್ಳೆ ಮಾತಿಂದ ಹೊರಗೆ ಹೋಗ್ತೀವ ಇಲ್ವೋ? ಏಯ್ ಈ ಹುಚ್ಚನ ಹೊರಗೆ ತಳ್ರೋ. ಕೈಲಾಗದ ಮುದುಕ ಅಂತ ತಿಳ್ಕೊಂಡ್ಬಿಟ್ಟೇನ್ರ ನನ್ನ? ರಾಗಿ ಇಟ್ಟು ತಿಂದು ಬೆಳೆದಿರೋ ರೈತ ಜೀವ ಕಂಡ್ರು ಇದು. ಮೈ ಮುಟ್ಟಿದ್ರೆ ಮಕ್ಕಳ ಮುರಿದಾಕ್ಬಿಡ್ತೇನೆ. ಹುಷಾರ್ ಲೇ ಮೋಹನ, ನೀನ್ ನನ್ನ ಅಪ್ಪ ಅಂತ ಕರೆದೇ ಹೋದ್ರು ಪರವಾಗಿಲ್ಲ, ಹುಚ್ಚ ಅಂತ ಕರೆದ್ರೂ ಚಿಂತೆ ಇಲ್ಲಪ್ಪ. ಆದ್ರೆ ನಿಮಗೋಸ್ಕರವಾಗಿ ತನ್ನ ಸುಖ ಸಂತೋಷನೆಲ್ಲ ದಾರ ಎರೆದ ನಿಮ್ಮ ಅಣ್ಣನ ಋಣ ತೀರಿಸ್ರಪ್ಪ. ಯಾರಾದ್ರೂ ಒಳ್ಳೆ ಲಾಯರ್ನ ಹಿಡಿದು ಅವನ ಬಿಡಿಸ್ಬಿಡ್ರಪ್ಪ. ಲೇ ಮೋಹನ, ಇವತ್ತು ನೀನ್ ತಿಂತಿರೋ ಅನ್ನ, ಅನುಭವಿಸ್ತಿರೋ ಈ ಸುಖ ವೈಭೋಗ ಎಲ್ಲ ನನ್ನ ದೇವ ನಿಮಗ್ ಕೊಟ್ಟಿರೋ ಭಿಕ್ಷೆ ಕಂಡ್ರು. ಆ ನಿಯತ್ತಿಗಾದ್ರೂ ಅವನ್ನ ಬಿಡಿಸ್ಬಿಡ್ರಪ್ಪ. ಲೇ ಮೋಹನ, ಇಲ್ಲೋಡು ಇಲ್ಲೋಡು, ಇದು ನಿನ್ನ ಕೈಯಲ್ಲಪ್ಪ, ಕಾಲು ಅಂತ ಹಿಡ್ಕೊಂಡು ಬೇಡ್ಕೋತೀನಿ ಕಂಡ್ರು, ಕಾಲು ಅಂತ ಹಿಡ್ಕೊಂಡು ಬೇಡ್ಕೋತೀನಿ. ನನ್ನ ದೇವನ ಹೆಂಗಾದ ಮಾಡಿ ಬಿಡಿಸ್ಬಿಡಪ್ಪ, ಕರುಣೆ ತೋರಪ್ಪ, ಕರುಣೆ ತೋರಪ್ಪ, ಕರುಣೆ ತೋರಪ್ಪ. ಬೇಡ ಮೋಹನ, ಮೋಹನ ಲೇ ಮೋಹನ, ಮೋಹನ ಬೇಡ ಕಣ, ಲೇ ಮೋಹನ ಲೇ ಬಿಡಪ್ಪ ಬಿಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ದೇವ ದೇವ ವಾದ ಪ್ರತಿವಾದಗಳನ್ನು ನ್ಯಾಯಾಲಯ ಪರಿಶೀಲಿಸಿ ಅಪರಾಧಿ ದೇವಣ್ಣನಿಗೆ 7 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ. ದೇವ ಐ ಆಮ್ ಸಾರಿ, ನಿಮ್ಮ ತಂದೆ ತೀರ್ಕೊಂಡಂತೆ. ಅಪ್ಪಯ್ಯ ಅಪ್ಪಯ್ಯ, ದೇವ ನಿನಗೊಂದು ಸಂತೋಷದ ಸುದ್ದಿ. ನನ್ಗ? ಹೌದು, ನಿನಗೆ ಗಂಡ್ಮಗಾಗಿದೆಯಂತೆ. ಅಕ್ಕ
ಸುಜಾತ ಬಾ ಕೂತ್ಕೋ. ಚೆನ್ನಾಗಿದ್ಯಾಕ? ಚೆನ್ನಾಗಿದ್ದೀನಿ. ಏ ಚಿನ್ನಿ, ಮಗು ತುಂಬಾ ಮುದ್ದಾಗಿದೆ. ಅಕ್ಕ, ನೀನೊಬ್ಳೆ ಹಳ್ಳಿಲಿ ಇದ್ಕೊಂಡು ಮಗು ಜೊತೆ ಇರೋದು ತುಂಬಾ ಕಷ್ಟ ಆಗುತ್ತೆ. ನೀನು ಬಂದು ನಮ್ ಜೊತೆಲೇ ಇದ್ಬಿಡು, ನಾವೆಲ್ಲರೂ ಒಟ್ಟಿಗೆ ಇರೋಣ. ಬೇಡ ಸುಜಾತ, ನಿಮ್ ಮನೆಗ್ ಬಂದು ನಿಮಗ್ ಭಾರವಾಗಿರೋದು ನನಗಿಷ್ಟವಿಲ್ಲ. ಅಕ್ಕ, ಹೌದು ಸುಜಾತ, ಯಾರೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಮರ್ಯಾದೆ. ನಾನು ಹಳ್ಳಿ ಹೆಣ್ಣು, ನನಗೆ ಸಿಟಿ ಸರಿ ಬರೋಲ್ಲ. ನಮ್ಮವರು ನನಗೋಸ್ಕರ ಬಿಟ್ಟಿರೋ ಹೊಲ ಮನೆ ನೋಡ್ಕೊಂಡು ನಾನಿಲ್ಲೇ ಎದ್ದು ಬಿಡ್ತೀನಿ. ನನಗೆ ಅದರಲ್ಲೇ ಸುಖ ಸಂತೋಷ ಎಲ್ಲ ಇದೆ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡ ಸುಜಾತ. ನಿನ್ ಇಷ್ಟ ಅಕ್ಕ. ದೇವ, ನಿನ್ ನೋಡೋದಿಕ್ಕೆ ನಿನ್ ಹೆಂಡತಿ ನಿನ್ ಮಗು ಬಂದಿದ್ದಾರೆ. ಸಾಹೇಬ್ರೆ, ಸಾಹೇಬ್ರೆ, ನನ್ನ ಮಗ ಸಾಹೇಬ್ರೆ, ದಯವಿಟ್ಟು ಒಂದೇ ಒಂದ್ಸಲ ನನ್ನ ಮಗನ್ನ ಮನಸಾರ ತಬ್ಕೊಂಡು ಮುದ್ದಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡಿ ಸಾಹೇಬ್ರೆ. ಆಯ್ತು. ಗೌರಿ, ಮಗು ಎಲ್ಲ ನಿನ್ನ ಹಾಗೇನೆ ಇದೆ. ಗಂಡು ಮಕ್ಕಳು ತಾಯಿ ಆಗಿದ್ರೆ ತುಂಬಾ ಅದೃಷ್ಟವಂತರು ಅಂತ ಹೇಳ್ತಾರೆ. ಏನ್ ಅದೃಷ್ಟನೋ ಏನೋ, ನನ್ ಕ್ಷಮಿಸ್ಬಿಡು ಗೌರಿ. ಗಂಡನಾಗ ಒಂದ್ ದಿವಸ ನಿನ್ ಬೈಕೆ ತೀರಿಸ್ತಿಲ್ಲ, ಹೆರಿಗೆ ಸಮಯದಲ್ಲಿ ನಿನ್ ಜೊತೆನೂ ಇರ್ಲಿಲ್ಲ, ಬಾಣಂತನ ಜವಾಬ್ದಾರಿನೂ ಹೊತ್ಕೊಳ್ಳಿಲ್ಲ. ನನ್ ಮದುವೆ ಮಾಡ್ಕೊಂಡು ನಿನ್ ಯಾವ ಸುಖಾನು ಅನುಭವಿಸ್ತಿಲ್ಲ ಗೌರಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಏಳೇಳು ಜನ್ಮಕ್ಕೂ ನೀವೇ ನನ್ ಗಂಡನಾಗ್ಬೇಕು, ನೀವೇ ನನ್ನ ಸೌಭಾಗ್ಯವಾಗ್ಬೇಕು. ದೇವ, ಟೈಮ್ ಆಯ್ತು. ಅಪ್ಪ, ಅಪ್ಪ, ಅಮ್ಮ ಕರೀತಾವಳೆ. ಏನು ಅಮ್ಮ ಕರೀತಾವಳ? ಅವಳಾಗೆ ಕರೀತಾ ಇರೋದು ಇದೇ ಮೊದಲು. ವಸಿ ಬತ್ತೀನಿರಿ. ಯೋ ಯೋ, ಪೂರ್ತಿ ಬೋಳ್ಸ್ಬಿಟ್ಟು ಹೋಗ. ಯೋ, ಒಳಗ್ ಬಂದ್ಮೇಲೆ ಮುಗಿದೋಯ್ತು. ಯಾರ್ಯಾರಿಗೆ ಹೆಂಗೆ ಎಷ್ಟು ಬೋಳಿಸ್ಬೇಕು ಅನ್ನೋ ನನಗೆ ಚಂದ ಆಗುತ್ತದೆ. ವಸಿ ಬರಗಂಟ ಹಂಗೆ ಕುಂತಿರು. ಯೋ ಯೋ ಯೋ, ಇರಾಯ ನಿನ್ನೆಂಟಿ ಕರೀಲಿಲ್ವಾ? ದೇವಣ್ಣ, ಊಟ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನ್ನ ಹೆಂಡತಿ ಮಗು ನೋಡಿ ತುಂಬಾ ದಿವಸ ಆಯ್ತು. ಅವ್ರು ಹೇಗಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ. ಸರ್ಕಾರಿ ಸವಾಲ್ 4 ಲಕ್ಷ, 5 ಲಕ್ಷ, 6 ಲಕ್ಷ, 6.5 ಲಕ್ಷ, 7 ಲಕ್ಷ, 8 ಲಕ್ಷ. 8 ಲಕ್ಷ ಒಂದ್ ಸಾರಿ, 8 ಲಕ್ಷ ಎರಡು ಸಾರಿ, 10 ಲಕ್ಷ. 10 ಲಕ್ಷ ಒಂದ್ ಸಾರಿ, 10 ಲಕ್ಷ ಎರಡು ಸಾರಿ, 10 ಲಕ್ಷ ಮೂರು ಸಾರಿ. ಪಾತ್ರ ಮೋಹನ, ಅಣ್ಣನ ಮಾನ, ಈ ಮನೆತನದ ಮಾನನ ಉಳಿಸ್ಬಿಟ್ಟಿಯಪ್ಪ. ಈ ಹಣ್ಣಿನೆಲ್ಲ ಜಲದ ಬಗ್ಗೆ ನಿಮ್ಮ ಅಣ್ಣನಿಗೆ ಮಾತ್ರ ಅಭಿಮಾನ ಅನ್ಕೊಂಡಿದ್ದೆ. ನಿನಗೂ ಅದೆಷ್ಟು ಅಭಿಮಾನ ಇದೆ ಅಂತ ಇವತ್ತಿಳಿತು. ಅಭಿಮಾನ? ಇದು ಅಭಿಮಾನ ಅಲ್ಲ ಅದಕ್ಕೆ, ಅವಕಾಶ ಅಗತ್ಯ. ಅವಕಾಶ ಅಗತ್ಯನಾ? ಏನಪ್ಪ ಹಾಗಂದ್ರೆ? ಅದಕ್ಕೆ ಹೊಲ ತೋಟ ಇರೋ ಜಾಗದಲ್ಲಿ
ಬೈ ಹುಕ್ ಆರ್ ಕ್ರೋಕ್ ಒಂದು ಭರ್ಜರಿ ಫ್ಯಾಕ್ಟರಿ ಕಟ್ಟೋಣ ಅಂತಿದ್ದೀನಿ. ಏನು ಹೊಲ ತೋಟ ಹಾಳು ಮಾಡಿ ಫ್ಯಾಕ್ಟರಿ ಕಟ್ತೀಯ? ಈ ಹೊಲ ನೆಲ ಜಲ ಅಂದ್ರೆ ನಿನ್ನ ಅಣ್ಣನ ಪ್ರಾಣ. ಈಗ ಈ ಹೊಲ ನೆಲ ಆಗದು ನಾವು ಬೆಳೆ ತೆಗೆದು ಅಷ್ಟರಲ್ಲೇ ಇದೆ. ಫ್ಯಾಕ್ಟರಿ ಕಟ್ಟಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ನೀನ್ ಮಾಡೋ ಕೆಲಸನ ಅವ್ರು ಖಂಡಿತ ಒಪ್ಪಲ್ಲ, ನನಗೂ ಇಷ್ಟ ಇಲ್ಲ. ಊರಿನ ಕೇಳಿ ಯಾರು ಕಾರ ಅರಿಯಲ್ಲ ಅತ್ಗೆ. ಅಂದ್ರೆ ಬೈ ಹುಕ್ ಆರ್ ಕ್ರೂಕ್ ಆಡದನ್ನ ಮಾಡ್ ತೋರ್ಸವನೇ ಈ ಮೋನ್ ರಾಜ್. ನಮಗ್ ಬರೋ ಭಾಗದಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಭಾಗ ಯಾವ ಭಾಗ? ಇರೋ ಮನೆ ಅಡುವು ಆಸ್ತಿಯಲ್ಲಿ ಬರೋ ಭಾಗ. ನೋಡತ್ಕೆ ದೇವ ವಾಪಸ್ ಬರ್ತಾನೋ ಅಲ್ಲೇ ಸಾಯ್ತಾನೋ ಯಾರಿಗೂ. ಅವನು ಭಾಗಕ್ಕೆ ನಾವೇನ್ ಮೋಸ ಮಾಡಲ್ಲ. 1,00,000 ರೂಪಾಯಿ ಕೊಡ್ತೀನಿ, ಈ ಮನೆ ಖಾಲಿ ಮಾಡಿ ಬೇರೆ ಎಲ್ಲಾದ್ರೂ ಹೋಗಿ ಜೀವನ ಮಾಡಿ. ನೀನ್ ಮನುಷ್ಯ ಅಲ್ಲ ಕಣೋ, ದೊಡ್ಡ ಪಿಶಾಚಿ. ನನ್ನ ತಮ್ಮಂದ್ರು ಚೆನ್ನಾಗಿ ತಿಂದುಂಡು ಬೆಳಿಬೇಕು, ಓದಿ ದೊಡ್ಡ ಸಾಹೇಬ್ರಗಳಾಗ್ಬೇಕು ಅಂತ ತನ್ನ ದೇಹನೇ ಸವಸದ್ರಲ್ಲೋ ನಿಮ್ಮಣ್ಣ. ಅವ್ರ ಬಗ್ಗೆ ನಿನಗೆ ಗೌರವ ಬೇಡ, ಕರುಣೆನೋ ಇಲ್ವಲ್ಲೋ. ಅಣ್ಣನಾಗೆ ಅವನ್ ಡ್ಯೂಟಿ ಅವ್ನು ಮಾಡ್ದ, ನಾವೇನ್ ಮಾಡೋ ಅಂದಿದ್ವ. ನಿಜ ಕಣೋ, ಕೆರೆ ದಾಟಿದ ಮೇಲೆ ಅಂಬಿಗನಿಗೆ ಕ್ಯಾರೆ ಅಂದಂತೆ. ಈ ವಯಸ್ಸಿನಲ್ಲಿ ಇದ್ದಾಗ ನಿಮ್ಮಣ್ಣ ನಿಮಗೆ ಹಾಲು ತುಪ್ಪ ಇಟ್ಟು ಬೆಳೆಸಿದ್ರು. ಆದ್ರೆ ಇವತ್ತು ಅವ್ರ ಮಗುಗೆ ತುತ್ತನ್ನ ತಿನ್ನೋ ಕುಗ್ಗತಿ ಇಲ್ಲ ಕಣೋ. ಮುಟ್ಟಾಳ್ರಿಗೆ ಹುಟ್ಟಿದ ಮಕ್ಕಳಿಗೆ ಇದೇ ಗತಿ. ಲೇ ಮೋಹನ, ನಿಮ್ಮ ಓದು ಬರಹ ಮದುವೆ ಮುಂಚೆ ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ ನಿಮ್ಮಣ್ಣ ಮುಟ್ಟಾಳ? ನಿಜ ಕಣೋ, ನಿಜ. ಸ್ನೇಹ ಸಂಬಂಧಗಳು ದುಡ್ಡಿನ ಮೇಲೆ ನಿಂತಿರೋ ಈ ಪ್ರಪಂಚದಲ್ಲಿ ಪ್ರೀತಿ ವಾತ್ಸಲ್ಯ ಅಂತ ಪ್ರಾಣ ಬಿಡೋನು ಮುಟ್ಟಾಳನೇ. ಹೌದು ಹೌದು, ನನ್ನ ಗಂಡ ಮುಟ್ಟಾಳ, ನನ್ನ ಗಂಡ ಮುಟ್ಟಾಳ ಕಣೋ, ನನ್ನ ಗಂಡ ಮುಟ್ಟಾಳ, ನನ್ನ ಗಂಡ ಮುಟ್ಟಾಳ. ಸುಮ್ನೆ ಕೂಗಾಡ್ಬೇಡಿ, ನಿಮ್ಗೆ ಹಣ ಬೇಕೋ ಬೇಡೋ? ಬೇಡ, ನನ್ಗೆ ಹಣ ಬೇಡ. ಸಾಲ ಚುಕ್ತಾಗಿರೋ ಪತ್ರ ಕೊಡು. ಅದ್ ಸಾಧ್ಯ ಅಲ್ಲ. ಕೊಡೋ. ಕೊಡಲ್ಲ. ದಯವಿಟ್ಟು ಕೊಡೋ. ಕೊಡಲ್ಲ. ವಾಚ್ಮ್ಯಾನ್, ಮುಟ್ಟಾಳ್ರು
ನಿನ್ ತಾಯಿಗೆ ಬಹಳ ಬೇಗ ಗುಣವಾಗಿರುತ್ತ ಅಳ್ಬೇಡ. ಡಾಕ್ಟರ್ ಅಂಕಲ್, ನಮ್ಮಪ್ಪ ಜೈಲಲ್ಲಿದ್ದಾರಂತೆ, ನಾನು ಅವ್ರು ನೋಡ್ಬೇಕು. ನನ್ನೆಲ್ಲ ಕರ್ಕೊಂಡೋಗಿ, ನನ್ನೆಲ್ಲ ಕರ್ಕೊಂಡೋಗಿ ಅಂಕಲ್. ಪಾಪ, ನಿನ್ ತಂದೆ ಹತ್ರ ನಾನು ಕಳ್ಸ್ಕೊಡ್ತೀನಿ. ದೇವ, ನಿನ್ ನೋಡಕ್ ನಿನ್ ಮಗ ಬಂದಿದ್ದಾನೆ. ನನ್ ಮಗ ಬಾಬು, ಬಾಬು ಹೇಗಿದೀಯ ಮಗನೇ, ಹೇಗಿದೆಯಪ್ಪ? ಅಮ್ಮ ಹೇಗಿದ್ದಾಳೆ? ಯಾಕಪ್ಪ ದೂರ ನಿಂತಿದ್ಯಾ? ಹತ್ರ ಬರೋ ಮಗನೇ, ಬಾ ಬಾಪ, ಬಾ ರಾಜ. ಯಾಕಪ್ಪ ಅಪ್ಪನ ಹತ್ರ ಮಾತಾಡೋದಿಲ್ವ ನಮ್ಮ ಮಗನೇ? ಇಲ್ಲ, ನಾ ಮಾತಾಡಲ್ಲ. ಯಾಕಪ್ಪ? ಮತ್ತೆ ಅಮ್ಮ ನಿನ್ನ ಯಾವಾಗ್ಲೂ ಮುಟ್ಟಾಳ ಮುಟ್ಟಾಳ ಅಂತಿರ್ತಾಳೆ. ಹೇಳಪ್ಪ, ನೀನು ಬುದ್ಧಿ ಅಂತಾನ? ಹೇಳಪ್ಪ, ನೀನ್ ಮುಟ್ಟಾಳನಾ? ನನಗ್ ಗೊತ್ತಿಲ್ಲಪ್ಪ, ನನಗ್ ಗೊತ್ತಿಲ್ಲ ಕಣ ಮಗನೇ. ನಮ್ ಗೊತ್ತು, ಅಮ್ಮ ಹುಚ್ಚ ಆಸ್ಪತ್ರೆಗೆ ಸೇರೋಕೆ ಚಿಕ್ಕಪ್ಪನೇ ಕಾರಣ. ಗೌರಿ ಹುಚ್ಚ ಆಸ್ಪತ್ರೆ ಇದ್ದಾಳ? ಹೌದು, ನೀನ್ ಜೈಲಿಗೆ ಸೇರೋಕ್ಕೂ ಚಿಕ್ಕಪ್ಪನೇ ಕಾರಣ. ಬಾಬು, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಕಣ ಮಗನೇ. ನಾ ಮಾತಾಡ್ತೀನಿ, ಚಿಕ್ಕಪ್ಪನ ಕೇಳೇ ಕೇಳ್ತೀನಿ. ನಾನ್ ಅವನ್ನ ಸುಮ್ನೆ ಬಿಡಲ್ಲ, ನಾನ್ ಅವನ್ನ ಸುಮ್ನೆ ಬಿಡಲ್ಲ. ಬಾಬು, ನನ್ ಮಾತು ಕೇಳೋ ಮಗ. ನಾನ್ ಯಾರ ಮಾತು ಕೇಳಲ್ಲ. ಬಾಬು, ಬಾಬು, ಬಾಬು. ಪ್ರೊಫೆಸರ್, ಪದೇ ಪದೇ ನೀನ್ ಹೀಗ್ ಬಂದು ದುಡ್ಡು ನನ್ ಜೀವ ತಿಂದ್ರೆ ನಿನ್ ಜೀವಕ್ಕೆ ಅಪಾಯ. ಹುಷಾರ್, ನನ್ನ ಎದುರಿಸ್ತೀಯ ಮೋಹನ್ ರಾಜ್. ನೀನ್ ಮಾಡಿರೋ ಮೋಸನ ಪೊಲೀಸ್ನವ್ರು ತಿಳಿಸಿದ್ರೆ ನೀನು ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್, 10,000 ರೂಪಾಯಿ ಮರ್ಯಾದೆ ಕೊಟ್ಬಿಡು. 10,000? ಏಯ್, ಈ ನಾಯಿ ಆಚಕ್ತಲ್ರು. ನನ್ನೆ ನಾಯಿ ಅಂತ ಹೇಳಿ ಕಳ್ಕೊರ್ಮ, ಕೊಡ 1,000 ರೂಪಾಯಿ. ಏಯ್ ಏಯ್, ಬಿಡ ಬಿಡ ಬಿಡ. ಮಹಾರಾಜ್, ಏಯ್, ನೀನ್ ಯಾಕ ಬಂದೆ ಇಲ್ಲಿಗೆ? ನಮ್ಮಪ್ಪನ ಜೈಲಿಗೆ ಕಳಿಸ್ತೀಯೇನೋ? ನಮ್ಮಮ್ಮನ ಹುಚ್ಚಿ ಮಾಡ್ತೀಯನಲ್ಲ ಚಂಡಾಲ. ಜುಲೈ, ಕಿಲಂ ದೇವ, ನಿನ್ ಮಗನಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿಸಿದಾರಂತೆ.
ಬಂಧ ಜಗದಿ ಮಾಯ ಏನು ಈ ದಿನಾದನು ನೋಡಲು ನೆನೆದು ಎಲ್ಲ ಭ್ರಾಂತಿ ಏನು ಪ್ರೀತಿಯ ಹಂಚಿದ ಜೀವವು ಇಲ್ಲಿ ಸಂಚಿಗೆ ಬಲಿಯಾಯಿತೇನು ನಿನ್ನಾಸೆಯೆಲ್ಲವೂ ಈಗೆಲ್ಲಿ ಹೋಯಿತು ಈಗೆಲ್ಲಿ ಹೋಯಿತು ಜಾಗತಿ ಎಂದೆಂದು ಈ ಲೋಕದಿ ನೋವೇನು ಯಾರು ಬಂದು ಸುಳಿವರಿಲ್ಲ ನೆರಳನ್ನು ನೀಡಿ ಫಲವನ್ನು ಕೊಡುವ ಮರವ ಕಡಿವರಲ್ಲ ಏರಿದ ಮೇಲೆ ಏಣಿಯ ದೂರ ಗೂಡಿ ಬಿಡುವರಲ್ಲ ವಿಷವನ್ನೇ ಅಮೃತ ಎಂತಲಿ ನೀಡುವ ಜನರಿಗೆ ನೀ ಸೋತೆ ಏನು ಎಲ್ಲವೂ ಈ ಸ್ವಾರ್ಥಕ್ಕಾಗಿಯೇ ಈ ಸ್ವಾರ್ಥಕ್ಕಾಗಿಯೇ ಜಾಗತಿ ಎಂದೆಂದು ಈ ಲೋಕದಿ ನೋವೇನು ಸ್ವಾರ್ಥ ಪ್ರಪಂಚದಲ್ಲಿ ಆ ಸತ್ಯಕ್ಕೆ ಸಾವೇನು ಜಗದಾಟವೆಲ್ಲ ಹೀಗೇನು ವಿಶ್ವಾಸ ಕೀಳಿಸೋಲೇನು ನಿಸ್ವಾರ್ಥಿಗಿಲ್ಲಿ ಚಿತೆಯೇನು ವಿಶ್ವಾಸ ಕೀಳಿಸೋಲೇನು ನಿಸ್ವಾರ್ಥಿಗಿಲ್ಲಿ ಚಿತೆಯೇನು ವಿಶ್ವಾಸ ಕೀಳಿಸೋಲೇನು ನಿಸ್ವಾರ್ಥಿಗಿಲ್ಲಿ ಚಿತೆಯೇನು ದೇವ ಸಾಹೇಬ್ರೆ ನಾಳೆ ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಬದ್ದಿ ಹೇಳುತ್ತೆ ಲೋಕ ನೀ ಕುಡಿದು ಸಾಯ ಬೇಡವೋ ಬುದ್ಧಿ ಐ ಆಮ್ ಸಾರಿ ನಿಮ್ಮನ್ನೆಲ್ಲೋ ನೋಡಿದಿನಲ್ಲ ಇನ್ನೊಂದ್ಸಲ ಯಾವನಾದ್ರೂ ನನ್ನ ತಮ್ಮನ ತಂಟೆಗೆ ಬಂದ್ರೆ ನನ್ನ ಮಕ್ಕಳ ಒಬ್ಬೊಬ್ಬನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಹುಷಾರ್ ನೀವು ಮೋಹನ್ ರಾಜ ಅಣ್ಣ ಅಲ್ಲ ಹೌದು ನಿಮ್ಗೆ ಗೊತ್ತು ನನಗೆಲ್ಲರೂ ಗೊತ್ತು ನನಗೆಲ್ಲನೂ ಗೊತ್ತು ನಿಮ್ಮ ತಮ್ಮ ಮಾಡಿದ ಕೊಲೆಯಿಂದ ನೀವು ಜೈಲು ಶಿಕ್ಷೆ ಅನುಭವಿಸಿದ್ದು ಗೊತ್ತು ನಿಮ್ಮ ತಮ್ಮ ಮೋಹನ್ ರಾಜ್ನಿಂದ ನಿಮ್ಮ ಹೆಂಡತಿ ಹುಚ್ಚಾಸ್ಪತ್ರೆಗೆ ಸೇರಿದ್ದು ಗೊತ್ತು ನನಗೆ ಏನು ಹೇಳ್ತಾ ಇದ್ದೀರಾ ನೀವು ನನ್ನ ಹೆಂಡತಿ ಹುಚ್ಚಾಸ್ಪತ್ರೆ ಸೇರೋಕೆ ನನ್ನ ತಮ್ಮ ಮೋಹನ ಕಾರಣನ ಹೌದು ನಾನು ಕುಡಿದಿದ್ದೀನಿ ಸರ್ ನಾನು ಸುಳ್ಳು ಹೇಳೋದಿಲ್ಲ ಸರ್ ನಾನು ಕುಡಿದಿದ್ದೀನಿ ನಿಮ್ಮ ಆಕ್ಸಿಡೆಂಟ್ ನಾನು ಸಾಯಿಲ್ಲ ಸರ್ ನಿಮ್ಮ ತಮ್ಮ ಮೋಹನ್ ರಾಜ್ ಇದನ್ನಲ್ಲ ಚೆನ್ನಲ್ಲ ಅವನು ನಿಮ್ಮ ಮಗನ ಮೇಲೆ ನಾಯಿನ ಚೂಬಿಟ್ಟು ಪಾಪ ನ್ಯಾಯವಾಗಿ ಅವನ್ನ ಮಗನ ಕೊಲೆ ಮಾಡ್ಬಿಟ್ಟ ಸರ್ ನಿಮ್ಮ ಮಗ ಆಕ್ಸಿಡೆಂಟ್ ಅಲ್ಲಿ ಸಾಲಿಲ್ಲ ಸರ್ ಕೊಲೆ ಮಾಡಿದನ್ನ ನಾ ಕಣ್ಣರ ನೋಡಿದ್ದೀನಿ ನಿಮ್ಮ ಮಗನ ಕೊಲೆ ಮಾಡಿದ್ದಾನೆ ಸರ್ ನಿಮ್ಮ ತಮ್ಮನೇ ನಿಮ್ಮ ಮಗನ ಕೊಲೆ ಮಾಡಿದ್ದು ನಿಮ್ಮ ಹೆಂಡತಿನ ಉಚ್ಚಾಸ್ಪತ್ರೆ ಸೇರಿಸ್ಕೊಂಡು ಅವನೇ ಸರ್ ಅವನ ಅನ್ಯಾಯ ಮಾಡಿದ್ದಾನೆ ಉಂಡ ಮನೆ ಜಂತಿ ಎಣಿಸೋ ಕಚಡಗಳ ಅನ್ಯಾಯವಾಗಿ ನನ್ನ ಮಗುನ ಬಲಿ ತಗೊಂಡ ನಿನ್ನ ಇವತ್ತು ಜೀವಿಸಿದ ಉಳಿಸೋದಿಲ್ಲ ಆ
ಬಾವಾ, ನೀವೇ ಕಟ್ಸದಿ ಮಾಂಗಲ್ಯನ ನೀವೇ ಕಿತ್ತಾಕ್ತೀರ ಹೇಳಿ ಬಾವಾ. ನನ್ ಕ್ಷಮಿಸ್ಬಿಡಮ್ಮ, ನಾನು ಅವಸರ ಪಡ್ತೀನಿ, ನನ್ ಕ್ಷಮಿಸ್ಬಿಡಮ್ಮ. ಏ ಮೋಹನ, ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಉಳ್ಕೊಂಡ್ಬಿಟ್ಟೆ. ಇವತ್ತು ನಿನ್ನ ಪ್ರಾಣ ಉಳಿಸಿದ್ದು ನೀ ಸಂಪಾದನೆ ಮಾಡಿರೋ ನೋಟ್ಗಳಿಂದ ಅಂತ ತಿಳ್ಕೊಬೇಡ. ನಿನ್ನಂಥ ಮುಖ ನೋಡೋದು ಮಹಾಪಾಪ ಕಣು, ಮಹಾಪಾಪ. ಇವತ್ಗೆ ನನ್ನ ನಿನ್ನ ಋಣ ಮುಗಿತು. ಇವತ್ಗೆ ಆವತ್ತಿನಿಂದ ಈ ಪ್ರೇಮ ಪ್ರೀತಿ ಬಂಧು ಬಳಗ ಯಾವುದೂ ಬೇಡ ಅಂತ ಎಲ್ಲರಿಂದ ದೂರವಾಗಿ ನನ್ನ ಗೌರಿನ ಕರ್ಕೊಂಡು ಬಂದು ಈ ಕಾಡಿನಲ್ಲಿ ಸೇರ್ಕೊಂಡ್ಬಿಟ್ಟೆ. ದೊಡ್ಡಪ್ಪ, ನೀವೆಂಥ ಪ್ರೇಮಮಯಿ! ಮಹಾಭಾರತದ ಕರ್ಣನ ಬಗ್ಗೆ ಓದಿದ್ದೀನಿ, ಅವನು ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದಂತೆ. ಆದರೆ ನೀವು ನಿಮ್ಮ ತಮ್ಮಂದರಿಗೆ ಬೇಕಾದನ್ನೆಲ್ಲ ಕೇಳೋ ಮೊದಲೇ ಕೊಟ್ಟಿದ್ದೀರಾ. ನಿಮ್ಮ ತ್ಯಾಗಕ್ಕೆ ಸಾಟಿ ಇಲ್ಲ ದೊಡ್ಡಪ್ಪ, ಸಾಟಿ ಇಲ್ಲ. ಗೌರಿ ದೊಡ್ಡಪ್ಪ, ದೊಡ್ಡಮ್ಮ, ದೊಡ್ಡಮ್ಮ. ಈ ಹುಡುಗಿ ಯಾರು ಗೊತ್ತಾ? ಸುಜಾತ ಇಲ್ವ? ಸುಜಾತ ನಮ್ಮ ಸುಜಾತನ ಮಗಳು. ಆ ಹುಡುಗ ಯಾರು ಗೊತ್ತಾ? ನಮ್ಮ ಹಳ್ಳಿನಲ್ಲಿ ನಾರಾಯಣಪ್ಪ ಅಂತ ಇರ್ಲಿಲ್ವಾ, ಅವನ ಮಗ ರವಿ ಅಂತ. ಅವರಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದಾರೆ. ನಾನು ನೀನು ನಿಂತು ಮದುವೆ ಮಾಡಬೇಕು. ಏನು ಸರಿನಾ ರವಿ? ಹುಷಾರ್, ನಮಗೆ ಸ್ವಲ್ಪ ಕೆಲಸ ಇದೆ, ನಾ ಬರ್ತೀನಿ. ಸರಿ. ಹೊರ ಹುಟ್ಟಿದ ಅಣ್ಣನ ಶತ್ರು ಆಗ್ತಾನಂತ ನಾನು ಕನಸು ಒಂದ್ಸಲ ಅನ್ಕೊಂಡಿರಲಿಲ್ಲ. ಜಾತಿ ನೀತಿ ಅರ್ಹತೆ ಅಂತಸ್ತು ಯಾವ್ದು ಇಲ್ಲವನ್ಗೆ ನನ್ನ ಮಗಳನ್ನ ಹೇಗೆ ಕೊಡ್ಲಿ? ದೇವರಂತ ಮನುಷ್ಯ ಅಂತಿದ್ಯಲ್ಲ, ಇವತ್ತು ನಿನ್ನ ಮಗಳ ಭವಿಷ್ಯನ ಹಾಳು ಮಾಡ್ತಿದ್ದಾನೆ. ಹೆಣ್ಣೆ ತಾನು ಒಪ್ಪಿದ ಗಂಡಿನ ಜೊತೆ ಮದುವೆ ಮಾಡಿಸಿ ಬಾಳ್ಕೊಡೋದು ದ್ರೋಹ ಅಲ್ಲ ರೀ? ಅದವ್ರು ದೊಡ್ಡತನ, ದೊಡ್ಡತನ, ದೊಡ್ಡತನ. ಇದೆಲ್ಲ ಆಗಿದ್ ನಿನ್ನಿಂದಾನೆ, ಇಷ್ಟಕ್ಕೆಲ್ಲ ನೀನೇ ಕಾರಣ. ಅಕ್ಕನ್ಗೆ ಯಾಕೆ ಹೊಡಿತಾ ಇದ್ದೀರಾ? ಅಕ್ಕ ಹೇಳಿದ್ರಲ್ಲಿ ತಪ್ಪೇನಿದೆ? ತನಗ್ ತಿಳಿದೋ ತಿಳಿದೇನೋ ಆ ದೊಡ್ಡ ಭಾವ ಈ ಮನೆಗೋಸ್ಕರ ಒಳ್ಳೇದನ್ನ ಮಾಡ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಅಕ್ಕ ಅಲ್ಲ ಭಾವ ನೀವು. ಏನ್ ಹೇಳ್ತಾ ಇದೀರಿ ನೀನು? ಅವತ್ ಹಾಲ್ನಲ್ಲಿ ಏನೋ ಬೆರೆಸಿ ನನ್ಗೆ ಅಭಾಷಣ ಆಗೋ ಹಾಗೆ ಮಾಡಿದ ಕಾರಣ ನೀವೇ ಅಂತ ನಮ್ಮ ಯಜಮಾನ್ರಿಗೆ ಗೊತ್ತಾಗೋಗಿದೆ. ನೀವು ನಮ್ಮ ಆಸ್ತಿ ಹೊಡಿಬೇಕು ಅಂತ ಸಂಚ್ ಮಾಡಿ ನಮ್ಮ ವಂಶದ ಕುಳಿನ ಚೂಟ್ ಹಾಕ್ಬಿಟ್ರಿ ಅಂತಾನೆ ನಮ್ಮ ಯಜಮಾನ್ರು ಶೋಭನ್ಗೆ ಪ್ರಕಾಶನ್ ಜೊತೆ ಸಂಬಂಧ ನೋಡಿದ್ದು. ಭಾವ ಆ ಪ್ರಕಾಶ ಬೇರೆ ಯಾರು ಅಲ್ಲ ಭಾವ, ನಿಮ್ಮನ್ನೆಲ್ಲ ಕೊಲೆ ಆಗೋದ್ನೆಲ್ಲ ಸೇಟ್ ಲಾಲ್ವಾನಿ ಅವ್ರ ಮಗ. ಆ ಪ್ರಕಾಶ ನಿಮ್ ಕುಟುಂಬನ ಸರ್ವನಾಶ ಮಾಡಿ ನಿಮ್ಮನ್ನು ಜೈಲು ಕಳಿಸ್ಬೇಕು ಅಂತ ಪಣ ತೊಟ್ಟಿದ್ದಾನಂತೆ. ಈ ವಿಷಯ ಅವ್ರಿಗೆ ಗೊತ್ತಿದ್ದು ಕೂಡ ನಮ್ಮ ಯಜಮಾನ್ರು ಈ ಸಂಬಂಧ ಮಾಡಿಸಿದ್ದು ಯಾಕೆ ಗೊತ್ತಾ? ತನ್ನ ವಂಶದ ಕೂಡಿ ಬಲಿಯಾದ ಹಾಗೆ ನಿಮ್ಮ ಮಗಳ ಜೀವನ ಸರ್ವನಾಶ ಆಗ್ಲಿ ಅಂತ. ರಾಧಿಕಾ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ನ ಯಾರಿಲ್ಲಿ ಬರಕ್ ಹಾಕೋ? ನಿನ್ ಗುಟ್ಟೆಲ್ಲ ರಟ್ಟಾಯ್ತು ಅಂತ ನನ್ನ ಮಗಳ ಭವಿಷ್ಯನ ಹಾಳು ಮಾಡಕ್ ಹೊರಟಿದ್ಯಲ್ಲೋ ರಾಸ್ಕಲ್! ನನ್ನ ವಂಶದ ಕುಡಿನೇ ಚೂಟ್ ಹಾಕ್ಬಿಟ್ಟೆಲ್ಲೋ ಕೊಳೆ ಗಡ್ಕ. ನನ್ ಮಾತ್ ಕೇಳಿ, ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿ ನೀವ್ಯಾಕರು ಹಂದಿ ನಾಯಿಗಳ ತರ ಕಚ್ಚಾಡ್ತಾ ಇದೀರ? ಕಚ್ಚಡಾಗಳ
ಯಾರ ನೀನು? ನಾನ? ನೀವು ಕೊಂದು ಸುಡುಗಾಡಿ ಕಳಿಸಿದ್ರಲ್ಲ ಶೇಟ್ ಲಲವಾನಿ, ಅವ್ರ ಮಗ ಪ್ರಕಾಶನ ಪಟ್ಟ ಶಿಷ್ಯ ನಾನು. ರಾಧಿಕಾ, 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 ಏನಮ್ಮ ರಾಧಿಕಾ, 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 ಇಲ್ಲಮ್ಮ ಅಕ್ಕ, ರಾಧಿಕಾ ಎಲ್ಲಕ್ಕ ಅವರು ರಾಧಿಕಾ ಅವ್ರನ್ನ ಪ್ರಕಾಶ್ ಕಡೆಯವ್ರು ಹೇಳ್ಕೊಂಡು ಹೋದ್ರು, ಈಗೇನಕ್ಕ ಮಾಡೋದು? ಯಜಮಾನ್ರನ್ನ ರಾಮನ ಲಾಲ್ವಾನಿ ಮಗನ ಕಡೆಯವ್ರು ಹೇಳ್ಕೊಂಡು ಹೋದ್ರು, ಈಗ ನಿಮ್ ತಮ್ಮಂದ್ರ ಜೀವ ಅಪಾಯದಲ್ಲಿದೆ, ಈಗ ನೀವೇ ಅವ್ರನ್ನ ಕಾಪಾಡ್ಬೇಕು. ನಿಮ್ ತಮ್ಮಂದ್ರ ಭವಿಷ್ಯ ಬರ್ದವ್ರು ನೀವು ಬಾವ, ಈಗ ನೀವೇ ಅವ್ರನ್ನ ಕಾಪಾಡ್ತಿದ್ರೆ ಅವ್ರು ಬೇರೆ ಹೆಣಗಳಾಗ್ಬಿಡ್ತಾರೆ. ನಿಮ್ ಕೈ ಮುಗಿದ್ ಕೇಳ್ತೀನಿ, ನಿಮ್ ಮನೆತನದ ಮಾನ ಪ್ರಾಣ ಎಲ್ಲ ನಿಮ್ ಕೈಯಲ್ಲಿದೆ, ದಯವಿಟ್ಟು ಇಲ್ಲ ಅನ್ಬೇಡಿ ಬಾವ. ದಯವಿಟ್ಟು ನೀವಾದ್ರೂ ಒಂದ್ ಮಾತು ಹೇಳಿ ಅಕ್ಕ. ಹೇಳಿ ಅಕ್ಕ, ಬನ್ನಿ. ಏನಂದ್ರೆ ಪ್ರೀತಿಸುವ ವ್ಯಕ್ತಿಗಳಿಗೆ ಜೀವಕ್ಕೆ ಜೀವ ಕೊಡೋ ದೇವ ಅಂತ ನಿಮ್ಮನ್ನೇ ನಂಬಿ ಬಂದ್ರೆ ನೀವೇ ಹೇಗೆ ಸುಮ್ಮನೆ ಇದ್ರೆ ಹೇಗಿರಿ? ನಿಮ್ಮ ತಮ್ಮಂದ್ರಿಗೋಸ್ಕರ ನಿಮ್ಮ ಸುಖ ಸಂತೋಷನೆಲ್ಲ ಧಾರೆ ಏರದ ನೀವು ಈಗ ಸಾವಿನ ದವಡೆಯಲ್ಲಿರೋ ಅವರನ್ನ ಉಳಿಸ್ತಾ ಇದ್ರೆ ಇಷ್ಟು ದಿವಸ ನೀವು ಮಾಡಿದ ತ್ಯಾಗ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗುತ್ತೆ ರೀ. ಯಾವ ಪ್ರತಿಫಲ ಅಪೇಕ್ಷೆನೂ ಇಲ್ಲದೆ ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಾ. ಈಗ ಈ ಮನೆ ಸೊಸೆಯರ ಮಾಂಗಲ್ಯ ಭಾಗ್ಯ ಉಳಿಸೋದು ನಿಮ್ಮ ಕೈಲಿದೆ ರೀ. ಮನುಷ್ಯನ ಕಷ್ಟ ಬಂದ್ರೆ ದೇವ್ರ ಹತ್ರ ಮೊರೆ ಹೋಗ್ತಾನೆ, ಆ ದೇವ್ರೆ ಅವನ್ ಕೈ ಬಿಟ್ಬಿಟ್ರೆ ಬೇರೆ ಎಲ್ರೆ ಹೋಗಕ್ ಸಾಧ್ಯ. ಹೋಗಿ, ದಯವಿಟ್ಟು ಅವ್ರನ್ನ ಕಾಪಾಡಿ. ಹೋಗಿ, ದಯವಿಟ್ಟು ಅವ್ರನ್ನ ಕಾಪಾಡಿ. ಸರ್, ರವಿ ಏನಾಯ್ತು? ಪ್ರಕಾಶನ್ ಕಡೆ ನನ್ನ ಹೊಡೆದು ಶೋಭನ ಹೇಳ್ಕೊಂಡು ಹೋದ್ರು. ಶೋಭಾ ಬಾವ, ನನ್ನ ಮಾಂಗಲ್ಯ ನನ್ನ ಮಗಳ ಭವಿಷ್ಯ ಎರಡು ನಿಮ್ ಕೈಲೇ ಇದೆ. ದಯವಿಟ್ಟು ನೀವು ಶೋಭನ್ ಕಾಪಾಡಿ ಪ್ಲೀಸ್ ಸರ್, ಪ್ಲೀಸ್. ರವಿ ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಗೊತ್ತು. ಪ್ರಕಾಶ ಮೋಹನ್ ರಾಜ್, ನಮ್ ತಂದೆನ ಮೋಸ ಮಾಡಿ ಕೊಂದ್ಬಿಟ್ಟಿಯಲ್ಲ, ಜ್ಞಾಪಕ ಇದೆಯಾ? ನೀವು ನಮ್ ಕುಟುಂಬಕ್ಕೆ ಮಾಡಿದ ಅನ್ಯಾಯಕ್ಕೆ ನೀವು ಚಿತ್ರಹಿಂಸೆ ಅನುಭವ ಸಾಯ್ಬೇಕು. ಈಗ ನಿನ್ನ ಮುದ್ದು ಮಗಳ ಶೋಭನ ಅದನ್ನ ನೋಡಿ ನೀವು ಕೊರುಕ್ತಾ ಕೊರುಕ್ತಾ ಸಾಯ್ಬೇಕು. ಅದೇ ಆ ಬಿಲ್ಡಿಂಗ್. ಸರಿ ನೀನ್ ಹೋಗು. ಅಲ್ಲ ನೀವೊಬ್ರೆ? ನಾನು ಹೇಳ್ದ ಕೇಳು, ಅವ್ರನ್ನೆಲ್ಲ ಹೋಗಿ ಕರ್ಕೊಂಬ.
ನಾನು ಯಾರು ಅಂತ ಜ್ಞಾಪಕ ಇದೆಯಾ? ಈ ದಿನಕ್ಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೆ. ನಿನ್ನ ಹಳೆ ಸಾಲನೆಲ್ಲ ಇವತ್ ತೀರಿಸ್ತೀನಿ. ಇವತ್ ತೆಗೆದೆ ಬಿಡೋದಿಲ್ಲ ನಿನ್ ಜೀವ. ಕ್ಷಮಿಸೋಕ್ ನಾನು ಯಾರಪ್ಪ? ನಡಿಕೊಳ್ಳಿ, ಇವ್ರು ನಿಮಗೆ ಬೇಕಾದಷ್ಟು ಅನ್ಯಾಯ ಮಾಡಿದ್ರು, ತುಂಬಲಾರದ ನಷ್ಟ ಮಾಡಿದ್ರು, ನಿಮ್ ಮನಸ್ಸಿಗೆ ಎಷ್ಟೋ ನೋವು ಕೊಟ್ರು. ನಿಮ್ ತ್ಯಾಗನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರು. ಆ ಪಾಪ ಪ್ರಾಯಶ್ಚಿತ್ವಾಗಿ ಈಗ ನಮ್ಗೆ ಉಳಿದಿರೋದು ಒಂದೇ ದಾರಿ ಬಾವ, ನಿಮ್ ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಡಿ ಬಾವ, ಅವಕಾಶ ಮಾಡ್ಕೊಡಿ ಬಾವ, ಅವಕಾಶ ಮಾಡ್ಕೊಡಿ ಬಾವ. ಈ ಪ್ರೀತಿ ಪ್ರೇಮ ಸಂಬಂಧ ಅನ್ನೋದು ಕನ್ನಡಿ ಇದ್ದಾಗೆ ಒಂದು ಸಲ ಒಡೆದು ಹೋದ್ರೆ ಅದು ಮತ್ತೆ ಒಂದಾಗೋಕ್ ಸಾಧ್ಯ ಇಲ್ಲ, ಒಂದಾದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ. ನಿಮ್ಗಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾ ಇದೇ ಕೆಲಸ ಮಾಡ್ತಿದ್ದೆ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಲಿ. ಹಾಗಾದ್ರೆ ನೀವು ನಮ್ಮನ್ನ ನಿಮ್ಗೆ ನಿಜವಾಗ್ಲೂ ನನ್ನ ಕೃತಜ್ಞತೆ ಹೇಳಬೇಕು ಅಂತ ಇದ್ರೆ ಈ ಎರಡು ಎಳೆ ಜೀವಗಳನ್ನ ಒಂದಾಗಿ ಸೇರಿಸಿ ಅವ್ರು ಸಂತೋಷವಾಗಿರೋದಕ್ಕೆ ಬಿಡಿ.